ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಚಿನ್ನ ಚಿನ್ನ ಕಂದ, ಅವನ್ನ ಸಾಯಿಸ್ಬಿಡ್ರು. ಆಯ್ತಣ್ಣ, ಹಿಡಿಯುವಾಗಲ್ಲ, ನಾನು ನಿನ್ನ ಕಾಪಾಡ್ಕೊತೀನಿ. ಮಗನೇ, ಏ ಕಂದ, ಏ ಮಗನೇ, ಕಂದ ಎದ್ದೇಳು. ಏ ಅಯ್ಯೋ ಮಗನೇ ಎದ್ದೇಳು, ಏ ಎದ್ದೇಳು ಮಗನೇ, ಕಂದ ಅಯ್ಯೋ ಮಗನೇ. ಏ ಕಂದ, ಚಿನ್ನ ನನ್ನ ಮುದ್ದು, ಬಂಗಾರ ನನ್ನ ಮುದ್ದು, ಏನಾಗಿಲ್ಲ ನಿಮಗೆ. ಹಲೋ, ರೈತ ಸೋದರರಿಗೆ ವಿನಂತಿ, ಎರಡು ಕಡೆ ಮಿರ್ಚಿಯನ್ನು ತಗೊಂಡು ಬರಬೇಕಾದ್ರೆ ಎರಡು ಗೇಟ್ಗಳಲ್ಲಿ ಪೂರ್ತಿ ವಿವರಗಳನ್ನ ಕೊಡತಕ್ಕದ್ದು. ಹಲೋ, ರೈತ ಸೋದರರಿಗೆ ತಿಳಿಯಪಡಿಸುವುದೇನೆಂದ್ರೆ, ನೀವು ತಂದಿರುವಂತಹ ಮಿರ್ಚಿಯನ್ನ ಮೃದುವಾಗಿ ಎರಚಿ ಆಯ್ದು ಶುದ್ಧಗೊಳಿಸಿ ಚೀಲದಲ್ಲಿ ತುಂಬಿ ಅದನ್ನು ಮಾರತಕ್ಕದ್ದು. ಹಲೋ, ರೈತ ಸೋದರರಿಗೆ ವಿನಂತಿ, ನೀವು ಮಿರ್ಚಿ ಚೀಲವನ್ನು ಮಾರುವಂತಹ ಸಂದರ್ಭದಲ್ಲಿ ಜೊತೆಯಲ್ಲೇ ಇದ್ದು ಪರಿಶೀಲಿಸಿ ಮಾರತಕ್ಕದ್ದು. ಹಲೋ, ರೈತ ಸೋದರರಿಗೆ ವಿನಂತಿ, ಎರಡೊಳಗಡೆ ಮೆಣಸಿನಕಾಯಿಗೆ ಬಣ್ಣ ಕಟ್ಟುವುದನ್ನ ನಿಷೇಧಿಸಲಾಗಿದೆ. ಲೋಡ್ ಮಾಡುವವರಿಗೆ ಅನ್ಲೋಡ್ ಮಾಡುವವರಿಗೆ ವಿನಂತಿ, ಧೂಮಪಾನವನ್ನ ಎರಡೊಳಗಡೆ ನಿಷೇಧಿಸಲಾಗಿದೆ. ಆ ರೀತಿ ಮಾಡುವವರಿಗೆ ತಕ್ಕ ದಂಡವನ್ನ ವಿಧಿಸಲಾಗುವುದು. ಹಲೋ, ರೈತ ಸೋದರರಿಗೆ ವಿನಂತಿ, ಎಲ್ಲಾ ಕಾರ್ಮಿಕರಿಗೂ ಮತ್ತೊಮ್ಮೆ ವಿನಂತಿ, ಯಾರೊಳಗಡೆ ಬೀಡಿ ಸೇದುವುದು, ಸಿಗರೆಟ್ ಸೇದುವುದು, ಮದ್ಯಪಾನ ಮಾಡುವುದನ್ನ ನಿಷೇಧಿಸಲಾಗಿದೆ. ಹಾಗೆ ಮಾಡುವವರಿಗೆ 500 ರೂಪಾಯಿಗಳನ್ನು ದಂಡ ವಿಧಿಸಲಾಗುವುದು. ಲಾರಿ ಡ್ರೈವರ್ಗಳಿಗೆ, ಮಿನಿ ಟೆಂಪೋ ಡ್ರೈವರ್ಗಳಿಗೆ ವಿನಂತಿ, ನೀವು ನಿಮ್ಮ ಗಾಡಿಗಳನ್ನ ರೋಡಿಗೆ ಅಡ್ಡಲಾಗಿ ನಿಲ್ಲಿಸುವುದನ್ನ ನಿಷೇಧಿಸಲಾಗಿದೆ. ಆ ರೀತಿ ಮಾಡುವವರಿಗೆ ಸರಿಯಾದ ಕ್ರಮವನ್ನು ಕೈಗೊಳ್ಳಲಾಗುವುದು. ಹಲೋ, ಈ ಒಂದು ಮಿರ್ಚಿ ಯಾರ್ಡ್ನಲ್ಲಿ
ಮಿರ್ಚಿಯನ್ನ ಕಲಬೆರಕೆ ಮಾಡುವುದನ್ನ ನಿಷೇಧಿಸಲಾಗಿದೆ. ಆ ರೀತಿ ಮಾಡುವವರಿಗೆ ಸರಿಯಾದ ದಂಡವನ್ನು ವಿಧಿಸಲಾಗುವುದು. ಯಾರೋ ಮೇಲೆ ಬ್ರೇಕ್ಡೋ ಏನ ಊರ್ ಬಿಟ್ಟು ಬತ್ತಾ ಇದ್ಯಾ? ಬದ್ಕಾಕೋಸ್ಕರ ಬಂದೆ ಅಣ್ಣ. ಚೋಟ್ ಉದ್ದ ಇಲ್ಲ, ನೀನ್ ಹೆಂಗೋ ಬಂದ್ ಬದುಕ್ಯಾ ಇಲ್ಲಿ? ಯಾರೋ ಅದು ಯಾರೋ ಗೊತ್ತಿಲ್ಲ ಅಣ್ಣ. ಇಳಿಯಕ್ ಹೇಳು. ಇಳಿಯ ಕೆಳಗೆ. ಏಯ್, ನೀನ್ ಮೇಲಿಂದ ಬಿದ್ದ ಸತ್ತದ್ರ ನಿಮ್ ಅಪ್ಪ ಅಮ್ಮಗೆ ಉತ್ತರ ಯಾರೋ ಕೊಡೋದು? ನನ್ನ ಕೇಳಕ್ ಯಾರು ಇಲ್ಲ ಅಣ್ಣ. ತಗೋ ಹಿಡ್ಕೋ, ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ನಮ್ ತರ ಬಟ್ಟೆ ಹಾಕಿ ಕೆಲ್ಸಕ್ ಬಂದಿದ್ಯಲ್ಲ, ಹೋಗ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಏನಾದ್ರು ಕೆಲ್ಸ ಇದ್ರೆ ನೋಡ್ಕೋ ಹೋಗು. ಹೋಗೋ. ಎಷ್ಟಣ? 50 ಪೈಸಾ ಕಣ. ಒಂದು 10 ಕೊಡೋಣ. ಏನಣ್ಣ ಇನ್ನೊಂದು ಕೊಡು. ಜೈ ಬಜರಂಗ ಬಲಿ. ಮನೆಗೆ ಹೋದ್ರೆ ನನ್ನ ಹೆಂಡತಿ ಸರಿಯಾಗಿ ತರಕಾರಿ ತರಕಾಗಲ್ ಅಂತ ಬೈತಾಳೆ. ಚೆನ್ನಾಗಿರೋದ್ ಕೂಡ ತಗೊಳ್ಳೋಣ. ಎಲ್ಲ ಚೆನ್ನಾಗಿರೋದೆ. ನಿಂಬೆಹಣ್ಣು ಬೇಕು. 1 ರೂಪಾಯಿ ಒಂದು ಪರವಾಗಿಲ್ಲ. ಕಾಶ್ಮೀರ್ ನಿಂಬೆಹಣ್ಣು, ಕಾಶ್ಮೀರ್ ನಿಂಬೆಹಣ್ಣು, ಕಾಶ್ಮೀರ್ ನಿಂಬೆಹಣ್ಣು ಚೆನ್ನಾಗಿದೆ. ಬನ್ನಿ ಬನ್ನಿ, ಕಾಶ್ಮೀರ್ ನಿಂಬೆಹಣ್ಣು, ಕಾಶ್ಮೀರ್ ನಿಂಬೆಹಣ್ಣು. ಬನ್ನಿ 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 ಬನ್ನಿ. ಹಾ ಬಾರಕ್ಕ. ಇದೇನು ನಮ್ಮೂರ್ ನಿಂಬೆಹಣ್ಣು ತರನೇ ಇದೆ. ಕೂಯ್ದ್ ನೋಡಕ ಕಾಶ್ಮೀರ ಕಾಣಿಸುತ್ತೆ. ರೇಟ್ ಎಷ್ಟು? 1.5 ರೂಪಾಯಿ ಅಕ್ಕ. ಯಾರೋ ನೀನು ನೋಡಕ್ ಊರ್ಗ ಹೊಸಪ ಅನ್ಸುತ್ತೆ. ಏನೋ ನಿನ್ ಹೆಸರು ಲೈ ವೈಟು. ವೈಟಾ? ಯಾವನ ಹೆಸರಿಟ್ಟಿದ್ದು? ನಾನೇ ವ್ಯಾಪಾರ ಮಾಡ್ತೀನಲ್ಲ. 5 ರೂಪಾಯಿ ಎತ್ಕೊಂಬಂದು ಎಷ್ಟು ವ್ಯಾಪಾರ ಮಾಡಿದ್ಯಾ, ಎಷ್ಟು ಸುಳ್ಳು ಹೇಳಿದ್ಯಾ? ವ್ಯಾಪಾರ ಅಂದ್ರೆ ಅಷ್ಟೇ ಅಲ್ಲ ಅಣ್ಣ, ಮಾರೋದಿಕ್ಕೆ 10 ಹೇಳ್ತೇವೆ, ಅದ್ರಲ್ಲಿ 6 ಸುಳ್ಳು ಇರುತ್ತೆ, 4 ನಿಜ ಇರುತ್ತೆ. ಸ್ವಲ್ಪ ಬಿಟ್ರೆ ಮಾರ್ಕೆಟ್ ಅಲ್ಲಿ ಅಂಗಡಿನ ತಗೊಳಂಗಿದ್ಯಲ್ಲ. ಅಂಗಡಿ ಗಿಂಗಡಿ ನಮ್ಗೆ ಯಾಕಣ? ಮತ್ತೆ ಪೂರ್ತಿ ಯಾಡೆ ತಗೋತೀನಿ. ಮಾರ್ಕೆಟ್ನೇ ತಗೊಂಡ್ಬಿಡ್ತೀಯಾ? ಈ ಮಾರ್ಕೆಟ್ ಯಾರ ಕೈಲಿದೆ ಗೊತ್ತಾ? ಆದಿಕೇಶವ ಯಜಮಾನ್ರದ್ದು. ಈ ಮಾರ್ಕೆಟ್ ಗೆ ಅವರೇ ಚೇರ್ಮನ್. ಯಜಮಾನ್ರು ನೋಡಿ ಎಷ್ಟು ಸುಂದರವಾಗಿದ್ದಾರೆ. ಸುಮ್ನೆ ಕೂತ್ಕೊಳ್ಳಿ, ಯಜಮಾನ್ರಿಗೆ ಹೊಗಳಿದ್ರೆ ಇಷ್ಟ ಆಗಲ್ಲ. ಸರಕು ವ್ಯಾಪಾರ ಆಗೋವರೆಗೂ ರೈತರು ಬಿಸಿಲಲ್ಲಿ ಮಳೆಯಲ್ಲಿ ಕಷ್ಟ ಪಡಬಾರದು ಅಂತ ಅವ್ರು ಉಳ್ಕೊಳ್ಳೋದಕ್ಕೆ ಮಾರ್ಕೆಟ್ ಅಲ್ಲಿ ವಿಶ್ರಾಂತಿ ಭವನ ಕಟ್ಟಿಸಿದ್ದಾರೆ ಕಣೋ. ಅಷ್ಟೇ ಅಲ್ಲ, ಅವ್ರಿಗೆ ಉಚಿತ ಭೋಜನ ವ್ಯವಸ್ಥೆ ಮಾಡ್ಬೇಕು ಅಂತ ಸರಕು ತಗೊಂಡ್ ಬರೋ ಪ್ರತಿಯೊಬ್ಬ ರೈತನಿಗೂ ಒಳ್ಳೊಳ್ಳೆ ಊಟ ಹಾಕಿಸ್ತಾರೆ ಕಣೋ. ದೊಡ್ಡವರೇ ನನಗೊಂದು ತುತ್ತು ಕೊಡಿ. ಏಂಜಲ ಸ್ವಾಮಿ ಬೇಡ ಸ್ವಾಮಿ. ಮೊದ್ಲು ಇಡಿಯಪ್ಪ. ತುಂಬಾ ಚೆನ್ನಾಗಿದೆ. ಅಪ್ಪ ದೇವ್ರೆ, ನಿಮ್ಗೆ ಊಟ ಹಾಕ್ತಾ ಇರೋದು ಚೆನ್ನಾಗಿದೆಯಾ ಇಲ್ವ ಅಂತ ನೋಡಕ್ ಬಂದೆ. ನೀವಿರ್ಬೇಕಾದ್ರೆ ನಮ್ಗೇನ್ ಕಮ್ಮಿ ಸ್ವಾಮಿ? ಇಲ್ಲ ನೋಡು, ರೈತರಿಗೆ ರೀತಿ ಒಳ್ಳೆ ಊಟನೇ ಹಾಕ್ಬೇಕು. ಏನಾದ್ರೂ ಕಮ್ಮಿ ಆಯ್ತೋ? ಕಮ್ಮಿ ಮಾಡಲ್ಲ ಯಜಮಾನ್ರೆ, ಎಲ್ಲ ನಿಮ್ ಆಶೀರ್ವಾದ. ನೋಡ್ದ ಎಷ್ಟು ಒಳ್ಳೆ ಮನುಷ್ಯ. ಇಂಥ ಒಬ್ಬ ದೊಡ್ಡ ಮನುಷ್ಯ ಚೇರ್ಮನ್ ಆಗಿರೋ ಈ ಮಾರ್ಕೆಟ್ನ ನೀನ್ ತಗೋಬೇಕು ಅಂತ ಅನ್ಕೊಂಡ್ರದು ತಪ್ಪಲ್ವೇನೋ? ತಪ್ಪೇನಿಲ್ಲ. ಏನ್ ಬಗಳುತ್ತಾ ಇದೆಯೋ? ನಷ್ಟ ಯಾರನ್ ಕೇಳ್ಬೇಕು? ಯಾರನ್ ಕೇಳ್ತಿದ್ಯೋ? ನಿನ್ನ ಕೇಳ್ದೆ ಯಾವನ ಕೇಳ್ಬೇಕು? ಏನಾಯ್ತ ನಿಂಗೆ? ಇಷ್ಟ ಚಿಕ್ಕ ವಿಷಯಕ್ಕೆ ನೀವ್ಯಾಕೆ ಯಜಮಾನ್ರೆ? ನಾನ್ ನೋಡ್ಕೊಳ್ತಾ ಇದ್ದೆ. ಮಾರ್ಕೆಟ್ ಅಲ್ಲಿ ಒಂದ್ ಸಣ್ಣ ತಪ್ಪು ನಡೆದ್ರು ಯಜಮಾನ್ರು ತಡ್ಕೊಳ್ಳಲ್ಲ ಕಣೋ. ಸಾರಿ ಕೇಳು ಯಜಮಾನ್ರೆ. ಹೊಡೆದ್ಬಿಟ್ಟೆ ಯಜಮಾನ್ರೆ.
ಯಜಮಾನ್ರೆ, ಇಲ್ಲಿ ಎಲ್ಲರೂ ವ್ಯಾಪಾರ ಮಾಡ್ತಾರೋ ಯಜಮಾನ್ರೆ, ನಷ್ಟ ಆದ್ರೆ ಹಾಗೆ ಬಿಟ್ಬಿಡ್ತೀರಾ? ನಷ್ಟ ಆಯ್ತು ಅಂತ ಹೇಳಿದ್ರೆ ಹೊಡೆಯಕ್ ಬರ್ತೇನೆ ಯಜಮಾನ್ರೆ. ಅದಕ್ಕೆ ಹೊಡೆದೆ. ಯಾರೀ ಹುಡ್ಗ, ತುಂಬಾ ಶಾರ್ಪ್ ಆಗಿದ್ದಾನೆ. ನೀವು ದೇವ್ರ ಯಜಮಾನ್ರೆ, ತುಂಬಾ ಟ್ಯಾಲೆಂಟ್ ಇರಂಗಿದೆ, ಒಳ್ಳೆ ವ್ಯಾಪಾರಸ್ಥ ಆಗ್ತೀಯಪ್ಪ. ಗಡಿ ತೆಗಿಯೋ. ನನಗೆ ಹೊಡಿತೀಯೇನೋ? ಬಾರೋ ನೋಡಿ ಯಜಮಾನ್ರೆ, ಚಿಕ್ಕ ಹುಡ್ಗಂಗೆ ಹೊಡಿತಾ ಇದಾರೆ ನೋಡಿ, ದಯವಿಟ್ಟು ಬಿಡಿಸಿ. ನನ್ನ ಈ ಮಾರ್ಕೆಟ್ ಇಂದ ಕಳ್ಸೋದಿಕ್ಕೆ ಯಾವನ್ ಕೈಲೂ ಸಾಧ್ಯನೇ ಇಲ್ಲ. ಯಜಮಾನ್ರೆ, ನೀವ್ ಈ ಮಾರ್ಕೆಟ್ಗೆ ತುಂಬಾ ಒಳ್ಳೇದ್ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ, ಆದ್ರೆ ನಾನು ಇಲ್ಲಿ ವ್ಯಾಪಾರ ಮಾಡಕ್ ಆಗ್ತಿಲ್ಲ. ನೀವೇ ಒಂದ್ ದಾರಿ ತೋರಿಸ್ಬೇಕು ಯಜಮಾನ್ರೆ. ನಾಳೆಯಿಂದನೇ ವ್ಯಾಪಾರ ಶುರು ಮಾಡ್ಕೊ ನಮ್ಮ ಮಾರ್ಕೆಟ್ ಅಲ್ಲಿ. ನೀನು ಯಜಮಾನ್ರೆ, ನನಗ್ ತರಕಾರಿ ಮಾರಕ್ಕೆ ಇಷ್ಟ ಇಲ್ಲ. ಮತ್ತೆ ಮೆಣಸಿನ್ಕಾಯಿ ಮಾರ್ತೀನಿ. ಸರಿ ಮಾಡ್ಕೊ. ಬಾಟ್ಲು ಕೊಡ. ನಷ್ಟ ಆದ್ರೆ ಈ ವೈಟ್ ಬಿಡಲ್ಲ ಅಂತ ಗೊತ್ತಲ್ಲ. ಜಗಳ ಚಿಕ್ಕ ವಯಸ್ಸಿಂದನೂ ಹೀಗೆ ಮಾರ್ಕೆಟ್ ಎಲ್ಲ ಇವಂದೇನೋ ಫೀಲಿಂಗ್. ಫೀಲಿಂಗ್ ಏನು, ಮಾರ್ಕೆಟ್ ನಂದೇ. ಎಷ್ಟು ಪುಗ್ರಿದೆ ನೋಡ್ದಾಣ, ಇವ್ನ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ. ಹಾ ಮಾಡಿಸ್ಬಿಡಿ. ಇಲ್ಲಾಂದ್ರೆ ಏನು ಯಜಮಾನ್ರೆ, ನಮ್ಮ ಮಾರ್ಕೆಟಲ್ಲಿ ನಾವು ವ್ಯಾಪಾರ ಮಾಡಿದ್ರೆ ತಪ್ಪ? ಮಾರ್ಕೆಟಲ್ಲಿ ನಡಿಬೇಕಾದ ವ್ಯಾಪಾರ ಹೈವೇಲಿ ಲಾರಿ ನಿಲ್ಲಿಸಿ ಅಲ್ಲೇ ನಡೀತಾ ಇದೆ. ಅದರಿಂದ ಮಾರ್ಕೆಟ್ಗೆ ಎಷ್ಟು ನಷ್ಟ, ವ್ಯಾಪಾರಿಗಳಿಗೆ ಎಷ್ಟು ನಷ್ಟ, ರೈತರಿಗೆ ಎಷ್ಟು ನಷ್ಟ. ಇದನ್ನು ಯಾರು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಹೊಡಿಯಕ್ಕೆ ಜನ ಕಳಿಸ್ದ. ಇದರೆಲ್ಲ ಆದರೆ ನಿಮಗೆ ತಾನೇ ಬ್ಯಾಡ್ ನೇಮು, ಅದಕ್ಕೆ ಹೊಡೆದೆ. ಹೌದು ಯಜಮಾನ್ರೆ, ವೈಟ್ ಮಾಡಿ ಸರಿನೇ ಯಜಮಾನ್ರೆ. ವೈಟ್ ಇರೋ ಕಡೆ ತೊಂದರೆ ಇರೋದಿಲ್ಲ ಯಜಮಾನ್ರೆ. ಇರೋ ಅವನು ಹೇಳೋದು ಕರೆಕ್ಟ್. ಈ ಮಾರ್ಕೆಟ್ಗೆ ಒಳ್ಳೆ ಹೆಸರು ತರೋದಕ್ಕೆ ನಾನೆಷ್ಟು ಮುಖ್ಯನೋ, ಇದನ್ನು ಕಾಪಾಡೋದಕ್ಕೆ ಇನ್ನೊಬ್ಬ ಬೇಕು, ಅದು ಅಷ್ಟು ಮುಖ್ಯ. ಅದೇ ವೈಟ್. ಏಯ್ ಯಜಮಾನ್ರೆ, ನೀನ್ ಮಾಡಿದ್ದೆ ಕರೆಕ್ಟ್. ಇವತ್ತಿನಿಂದ ಮಾರ್ಕೆಟ್ ಜವಾಬ್ದಾರಿ ನಿಂದೆ. ಬರೋ. ಎಲ್ಲ ಮನದಲ್ಲೂ ಎಷ್ಟೈತೆ ಖಾರ, ನೋಡೋ ನೋಟಕ್ಕೆ ಎಂತ ಸಿಂಗಾರ. ಎಲ್ಲ ಮನದಲ್ಲೂ
ಎಷ್ಟೈತೆ ಖಾರ, ನೋಡೋ ನೋಟಕ್ಕೆ ಎಂಥ ಸಿಂಗಾರ, ಜಾರಿ ಹೋಗ್ತೀಯ ನೋಡಿದ್ರೆ ನನ್ನ, ನಿಂಗೆ ತಮ್ಮಿದ್ರೆ ಕೆಳಗೀಗ ಇನ್ನ. ಮಿರ್ಚಿ ಮಾರ್ಕೆಟ್ ಆಧಾರ, ಮಾತೇನೆ ಆಚಾರ, ಕೇಳು ಮಾತು ಕೇಳು, ನಾವು ಲೋಕಲ್ಲು ಲೋಡಿನ್ನು ಜೋರೋ, ದಿಕ್ಕು ನಾವೇನೆ ತೋರಿಸ್ತೀವಿ ಬಾರೋ. ನಮ್ಮ ಮಾತಂದ್ರೆ ಪ್ರೀತಿಯ ಸಾರ, ನಂಬಿಕೊಂಡಿದ್ರೆ ಎಲ್ಲ ಬಂಗಾರ. ಹಾಟು ಬೇಕೀಗ ಪ್ರೀತಿ ಘಾಟು, ವೈರಿ ನನ್ನ ಕಂಡು ಹೇಳ್ತೇನೆ ಈಗ ಜೂಟು. ಈ ಮಾತಲ್ಲಿ ಮನ್ಸಲ್ಲಿ ನನ್ನಲ್ಲಿ ಇಲ್ವಯ್ಯೋ ಲೂಟು, ಇವ್ರು ವೈಟು ನಾನು ಕೊಟ್ಬಿಟ್ರೆ ಒಂದ್ಸಲ ಮಾತು, ಅದ ತಪ್ಪೊಲ್ಲ ಜೀವಾನೆ ಕೊಟ್ರು, ರಾಮನ ಹಿಂದೆ ಹನುಮಾನ ಹಾಗೆ, ನಿಮ್ಮ ಕಾಯ್ತೀನಿ ಎಂದೆಂದು ಹೀಗೆ. ಹೇಳಿ ಎಂ ಎಲ್ ಅವರೇ, ಹೇಗಿದೆ ಜಾಗ? ಏರಿಯಾ ತುಂಬಾ ಚೆನ್ನಾಗಿದೆ ಕಣಯ್ಯ, ಆದ್ರೆ ಊರಿಗೆ ಸ್ವಲ್ಪ ದೂರ ಆಗ್ಲಿಲ್ವಾ? ಇಡೀ ಏಷ್ಯಾಗೆ ದೊಡ್ಡ ಮೆಣಸಿನಕಾಯಿ ಮಾರ್ಕೆಟ್, ಊರಿನ ಸೆಂಟ್ರಿಂದ ಅದನ್ನೆಲ್ಲ ಶಿಫ್ಟ್ ಮಾಡಿ ಆ ಜಾಗ ನಮಗ್ ಕೊಟ್ಬಿಡಿ. ಜನರಿಗೆ ರೈತರಿಗೆ ಕಷ್ಟ ಆಗಲ್ವೇನಯ್ಯ? ನಾವು ಸುಖವಾಗಿರ್ತೀವಲ್ಲ. ಎಷ್ಟು ಕೊಡ್ತೀರಾ? ಎಂ ಎಲ್ ಎ ಆಗೋದಕ್ಕೆ ಇಷ್ಟ ಆಯ್ತು, 1 crore. ಶಿಫ್ಟ್ ಮಾಡ್ಬಿಡೋಣ, ನೋ ಪ್ರಾಬ್ಲಮ್. ಪ್ರಾಬ್ಲಮ್ ಇದೆ ಆದಿಕೇಶವ್. ಇದಕ್ಕೆ ಮುಂಚೆ ಎಷ್ಟೇ ಎಂ ಎಲ್ ಎಗಳು ಹೇಳಿದ್ರು ಆದಿಕೇಶವ್ ಮಾತು ಕೇಳಲಿಲ್ಲ. ಕೇಳ್ತಾನೆ, ಕೇಳಲೇಬೇಕು. ಕೇಳಿದ್ರೆ 10% ಕಮಿಷನ್ ಕೊಡ್ತೀನಿ, ಇಲ್ಲಾಂದ್ರೆ ನನ್ನ ಪವರ್ ಏನೋ ತೋರಿಸ್ತೀನಿ. ಯಾಕಂದ್ರೆ ಅವನ್ನ ಚೇರ್ಮನ್ ಪದವಿಯಲ್ಲಿ ಕೂರಿಸ್ಬೇಕು ಅಂದ್ರೆ ಎಂ ಎಲ್ ಎ ಆಗಿ ನನಗೆ ಮಾತ್ರ ಪವರ್ ಇರೋದು. ಮಾರ್ಕೆಟ್ ಇಲ್ಲಿಗೆ ಖಂಡಿತವಾಗ್ಲೂ ಶಿಫ್ಟ್ ಆಗೇ ಆಗುತ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣಯ್ಯ. ನಮಸ್ಕಾರ. ಏರ್ಪೋರ್ಟ್ ಎಲ್ಲ ಅದ್ಧೂರಿ ಆಗಿದೆಯಲ್ಲೋ. ನೀವು ಫ್ಯಾಮಿಲಿ ಜೊತೆ ಬರ್ತೀನಿ ಅಂದ್ರೆ? ಹಿಂದಿನ ಗಾಡಿಲಿ ಬರ್ತಾ ಇದ್ದಾರೆ. ಅಮ್ಮ ಎಷ್ಟೊತ್ತಮ್ಮ, ಬೇಗ ಬನ್ನಿ ಅಮ್ಮ, ಶಾಪ್ ಓಪನ್ ಆಗ್ಬಿಡುತ್ತೆ. ಸಾಬ್ರಾಣಿ ಹಾಕ್ಬಾರ್ದ? ಮೊದ್ಲು ಅವ್ನ ಹೊರಡಕ್ಕೆ ಇನ್ನು ಎಷ್ಟು ಪ್ರದಕ್ಷಿಣೆ ಮಾಡ್ತಾಳೋ. ಅಮ್ಮ ಎಷ್ಟೊತ್ತು ಇರುತ್ತೀರಾ ಅಮ್ಮ? ನೀವಾದ್ರೂ ಬನ್ನಿ ಅಮ್ಮ, ಟೈಮ್ ಆಗ್ಬಿಡುತ್ತೆ. ಅಮ್ಮವ್ರು ಸ್ನಾನ ಮಾಡಿದಾರ ಅಂತ ಕೇಳ್ಬೇಕಾ? ಸಂಧ್ಯಮ್ಮ ಸ್ನಾನ ಆಯ್ತೇನಮ್ಮ? ಬೇಗ ಬನ್ನಿ ಅಮ್ಮ, ಶಾಪ್ ಓಪನ್ ಮಾಡೋದಕ್ಕೆ ಟೈಮ್ ಆಗ್ತಿದೆ. ಇವತ್ತು ಸ್ಯಾಂಡಿ ಮೇಲೆ ಒಂದ್ ಹನಿ ನೀರು ಬೀಳಲ್ಲ. ಶಬ್ದನೇ ಕೇಳಿಸ್ತಿಲ್ವಲ್ಲ. ನಿಂತ್ಕೊಳ್ಳಯ್ಯ, ಸ್ನಾನ ಮಾಡೋದ್ ಬಿಡ್ವೋ. ಅಬ್ಬಬ್ಬ, ಸ್ನಾನ ಸ್ಟಾರ್ಟ್ ಆಯ್ತು. ಅಮ್ಮ ಬೇಗನೆ ಬನ್ನಿ ಅಮ್ಮ. ಸಂಡೇ ಯಾರಾದ್ರೂ ಸ್ನಾನ ಮಾಡ್ತಾರಾ? ಮಾಡ್ತಾರಾ? ಮಾಡ್ತಾರಾ?
ಏನೆ ಸ್ನಾನ ಮಾಡ್ಲಿಲ್ಲ ತಾನೆ? ಗೊತ್ತಾಗೋಯ್ತಾ? ಅಮೇರಿಕಾ ಸೆಟ್ಲ್ ಮತ್ತೆ ಸ್ಯಾಂಡಿ ಅಲ್ದೆ ಹಳೆ ಸಿನಿಮಾ ಹೀರೋಯಿನ್ ತರ ಸಂಧ್ಯಾ ಅಂತ ಕರೆಸ್ಕೋಬೇಕಾ? ಇದಕ್ಕೇನ್ ಕಡಿಮೆ ಇಲ್ಲ, ಶುಭ ಕಾರ್ಯಕ್ಕೆ ಹೊರಡೋ ಮೊದ್ಲು ಸ್ನಾನ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅಲ್ಲ, ಸಂಡೇ ಶಾಪ್ ಓಪನಿಂಗ್ ಇಟ್ಕೊಂಡಿರೋ ಆ ಡಬ್ಬ ನನ್ ಮಗ ಯಾರು? ವೈಟು ಕರೀತಾ ಇದ್ದಾರೆ. ಮಗು ತುಂಬಾ ದೊಡ್ಡದಾಗ್ಬಿಟ್ಟಿದ್ಯಲ್ಲ. ಇಲ್ಲಿ ಬಂದೆ ಮೊಂಡ್ ಹುಡುಗಿ. ಮೇಡಮ್, ಅಂದಾಗೆ ಇವ್ರ ಹೆಸರೇನು? ಸಂಧ್ಯಾ. ಸಂಧ್ಯಾ. ಅಜ್ಜಿ, ಒಂದ್ ನಿಮಿಷ. ಅಜ್ಜಿ ಅವರೇ, ಪ್ರತಿ ಸಲ ಶಾಪ್ ಓಪನಿಂಗ್ಗೆ ನೀವೇ ದೀಪ ಹಚ್ತೀರಾ, ಮಹಾಲಕ್ಷ್ಮಿ ತರ ಇದಾರೆ, ಈ ಸಲ ಇವ್ರು ಹಚ್ಬೋದಲ್ಲ? ಅಯ್ಯೋ ಸುಮ್ನಿರಪ್ಪ ನೀನು, ಅವಳ ವಿಷಯ ನಿಂಗೆ ಗೊತ್ತಿಲ್ಲ, ಬಾ ನಾನು. ಅಜ್ಜಿ ಅವರೇ, ಯೂತ್ಗೆ ಚಾನ್ಸ್ ಕೊಡ್ರಿ. ಅಯ್ಯೋ ಬೇಡ ಕಣೋ, ನಾನ್ ಮಾತು ಕೇಳೋ. ಬನ್ನಿ. ಅಪ್ಪ, ಅವನಿಗಂತೂ ಗೊತ್ತಿಲ್ಲ, ಅನವಶ್ಯಕವಾಗ ಅವ್ನ ಜೀವನ ಹಾಳು ಮಾಡ್ತೀಯಲ್ಲೇ. ಅವನೇ ಕರೀತಿದ್ದಾನೆ, ನಿಂಗೆ ನೋವು. ಅಯ್ಯೋ ನನ್ ಮಾತು ಕೇಳೋ, ಏನ್ ಮಾಡೋದು, ಅವನ್ ಗುಡ್ಡಿ ಅವನೇ ತೋಡ್ಕೊಂಡ. ಮಾರ್ಕೆಟ್ ನ ಗಿಟ್ಟಿಸ್ಕೊಳ್ಳೋದಕ್ಕೆ ಒಳ್ಳೆ ಐಡಿಯಾನ ಮಾಡಿದ್ಯ ವೈಟು. ಸತ್ತ ಸಾಯಿಲಿ ನನ್ ಮಗ, ಹೋಗು. ಅಮ್ಮ ಸ್ಮೈಲ್. ಹಾಯ್ ಹಾಯ್ ಪಕ್ಷಿ, ಏನಾಯ್ತು? ಬೈರಿ, ಆ ಕವಿತೆ ಮಾತ್ರ ಬೈಬೇಡಿ. ಪಾಪ ಪಾಪ ಪಾಪ, ಇವರು ರಾತ್ರಿ ಎಲ್ಲ ಕೂತು ಬರ್ದಿದ್ದಾರೆ ಗೊತ್ತಾ, ನೋಡ್ರಿ ಎಷ್ಟು ಫೀಲ್ ಆಗ್ತಿದ್ದಾರೆ ಅಂತ. ಏನ್ ಗಂಧ, ಕವಿತೆ ನಿಂಗೆ ಇಷ್ಟ ಆಗ್ಲಿಲ್ವಾ ಮಗಳೇ? ಈ ಸಲ ಒಂದು ಹಾಫ್ ಎಕ್ಸ್ಟ್ರಾ ಹೊಡೆದು ಬರಿತೀನಿ ಬಿಡು. ಹಾಗೆ ನೆಕ್ಸ್ಟ್ ಟೈಮ್ ನೀವು ಚೆನ್ನಾಗಿ ಸ್ಮೈಲ್ ಮಾಡಿ, ಈ ಸಲ ಪೋಸ್ಟರು ತುಂಬಾ ಕಡೆ ಹಾಕಿಸ್ತೀನಿ. ನೀನ್ ಏನಾದ್ರೂ ಮೆಂಟಲ್ ಇದನ್ನ ಇಟ್ಕೊಳ್ಳಿ. ಏನಿದು, ದೀಪ ಬೆಳಗ್ಸಿದ್ದಕ್ಕ? ಅಲ್ಲರಿ, ಆರು ವಾರ ಬೇಕಾಗಿತ್ತು ಐಟಮ್ ಸೇಲ್ ಮಾಡಕ್ಕೆ, ಆರು ಗಂಟೆಲೆ ಆಗ್ಬಿಡ್ತು. ಎಲ್ಲ ಈ ಕೈಯಿಂದಾನೆ. ಒಂದ್ಸಲ ಇಲ್ಲಿ ಕೊಡಿ ಈ 1,000 ರೂಪಾಯಿಲಿ. ನಾನು ವ್ಯಾಪಾರ ಶುರು ಮಾಡಿಕೊಂಡು ಲಕ್ಷಕ್ಕೆ 1 ರೂಪಾಯಿ ಕಮ್ಮಿ ಆದರೂ ನಾಳೆ ನಿಮಗೆ ಸಿಗಲ್ಲ. ಸಂಪಾದನೆ ಮಾಡ್ಬಿಡ್ತೀನಿ. ಇನ್ನೂ ಏನಯ್ಯ ನಿನ್ನ ಚೌಕಾಸಿ, ಮಾರ್ಕೆಟ್ ಶಿಫ್ಟಿಂಗ್ಗೋಸ್ಕರ 10% ಕಮಿಷನ್ ಕೊಡ್ತೀನಿ ಅಂದೆ, 20% ಕೊಡ್ತೀನಿ ಅಂದೆ, ಒಪ್ಕೋತಿಲ್ಲ ನೀನು? ಸರಿ, ಎಣ್ಣೆ ಹೊಡಿ. ಫಾರಿನ್ ಮಾಲಯ್ಯ ನನ್ನ ಮಗ ಕಳಿಸಿದಾನೆ, ಏನ್ ನೋಡ್ತಿದ್ಯಾ? ಎಣ್ಣೆ ಹೊಡಿಯಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ನನಗೆ ಗೊತ್ಬಿಡಯ್ಯ, ಮೊದ್ಲು ಮಾರ್ಕೆಟ್ ಯಾರ್ಡ್ ಶಿಫ್ಟ್ ಮಾಡು ಅಂತ ಹೇಳು. ಎಂಎಲ್ಎ ಅವರೇ ನೀವಿಷ್ಟೇ ಹೇಳಿದ್ರು, ಮಾರ್ಕೆಟ್ ಯಾರ್ಡ್ನ ಶಿಫ್ಟ್ ಮಾಡಲ್ಲ. ನೋಡ ಆದಿಕೇಶವ, ಮನೆಗೆ ಬಂದಿದ್ ಮಹಾಲಕ್ಷ್ಮಿನ ಕಾಲಿಂದ ಓದಿಬೇಡ. ನೀನ್ ಕೇಳಲಿಲ್ಲ ಅಂದ್ರೆ ಇನ್ನೊಂದ್ ವಾರ ಮಾತ್ರ ನೀನ್ ಈ ಪೊಸಿಷನ್ ಅಲ್ಲಿ ಇರೋದು. ಇನ್ನೊಬ್ಬ ಹೊಸಬ ಬರ್ತಾನೆ, ಅವನ್ನ ಎಂಎಲ್ಎ ಆಗಿ ಅಪಾಯಿಂಟ್ ಮಾಡೋ ನಾನೇ. ನಿನ್ನ ಕಿತ್ತಾಕ್ತೀನಿ, ಆಮೇಲೆ ಏನ್ ಮಾಡ್ತೀಯ? ಅಲ್ಲ, ಏನ್ ಮಾಡ್ತೀಯ ಅಂತ. ಅಯ್ಯೋ ಸರ್, ನಮ್ ಗಾಡಿ ಸರ್. ಅಯ್ಯೋ, ಗಾಡಿಗೆ ಇನ್ಶೂರೆನ್ಸ್ ಬೇರೆ ಇಲ್ಲ ಸರ್. ನೋಡಿದ್ರಲ್ಲ, ಈ ಮಾರ್ಕೆಟ್ ಅಂದ್ರೆ ನಮಗ್ ಪ್ರಾಣ, ನಾವಂದ್ರೆ ಯಜಮಾನ್ರಿಗ್ ಪ್ರಾಣ. ಅಂತವ್ರಿಗೆ ಏನಾದ್ರೂ ಮಾರ್ಕೆಟ್ ಅಲ್ಲಿ ಅವಮಾನ ನಡೆದ್ರೆ ಹ್ಮ್
ಕಣ್ಣಿಗೆ ಗೀರ್ ಕೊಟ್ಬಿಟ್ಟಲ್ಲ. ಇವತ್ ಇವ್ರು ಸಾಯ್ತಾರೆ, ನಾಳೆ ನಾವೆಲ್ಲರೂ ಸಾಯೋದಿಕ್ ರೆಡಿ. ಹೇಳಗುರು, ಯಜಮಾನ್ರು ಬೇಡ ಅಂದ್ರು ಇನ್ ಯಾವನಾದ್ರು ಬಂದ್ರೆ ಅವ್ರನ್ನೂ ಕೂಡ ಸುಟ್ಟಾಕ್ತಿವಿ. ನಿನ್ನ ಹೆಸರೇನು? ಸುಬ್ಬು ಸರ್. ನಿನಗೇನಾದ್ರೂ ಕನಸಿದ್ಯಾನೋ? ಇಲ್ಲ ಸರ್. ಅಯ್ಯೋ, ನಿನ್ನ ಕನಸಿರ್ಬೇಕು ಕಣೋ, ನನಗೂ ಒಂದು ಕನಸಿದೆ. ಕೇಳ್ತೀಯ? ಇವಾಗ ನಮ್ಮ ಎಮ್ ಎಲ್ ಎ ಅವರಿದಾರಲ್ಲ, ಅವ್ರು ಏನಂತಾರೆ, ನಮ್ಮ ಈ ಮಾರ್ಕೆಟ್ ಪ್ಲೇಸ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ 10-20 ಕೋಟಿ ಕೊಡ್ತೀನಿ, ನೀನು ಒಪ್ಕೋ ಅಂತಿದ್ದಾರೆ. ತಪ್ಪಲ್ವಾ ಸರ್? ತಪ್ಪಲ್ವಾ ಸರ್? ನನ್ನ ಕನಸೇನು ಅಂದ್ರೆ ಇಲ್ಲಿರೋ 1 ಎಕರೆ ಮಾರ್ಕೆಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಅಂತ ಇಟ್ಕೋ. ಸುತ್ತಲೂ ಇರೋ 200 ಎಕರೆ ಜಮೀನು ನಂದೇ. ಇದರಿಂದ ಭೂಮಿ ಬೆಲೆ ಜಾಸ್ತಿ ಆದ್ರೆ ನನ್ನ ಕನಸಿನ ಬೆಲೆ 200 ಕೋಟಿ. ಎಷ್ಟು ಸುಂದರವಾದ ಕನಸನ್ನು ಕಟ್ಕೊಂಡಿದ್ರೆ ಆ ಮಧ್ಯದಲ್ಲಿ ನಿನ್ನ 10 ಎಕರೆ ಇಟ್ಕೊಂಡು ನನ್ನ ಕನಸನ್ನ ಯಾಕೋ ಹಾಳು ಮಾಡ್ತೀಯ ಯಜಮಾನ್ರೇ? ನಿಮ್ಮನ್ ದೇವರು ಅಂತ ಅನ್ಕೊಂಡಿದ್ವಲ್ಲ ಯಜಮಾನ್ರೇ. ನೀವು ಹಾಗ ಅನ್ಕೋಬೇಕು ಅಂತಾನೆ, ನೀವು ನನಗೆ ಕೊಟ್ಟಿರೋ ಒಳ್ಳೆ ಹೆಸರನ್ನ ಕಾಪಾಡ್ಕೋಬೇಕು ಅಂತಾನೆ. ಬೆಳಗ್ಗೆ ಎದ್ದಾವಾಗಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ನಾನು ಎಷ್ಟು ಕಷ್ಟಪಟ್ಟು ನಟಿಸ್ತಾ ಇದ್ದೀನಿ ಗೊತ್ತಾ? ಹೇಳ್ತೀನಿ ಕೇಳು. ಬೆಳಗ್ಗೆ ಬೀದಿಯಿಂದ ಹಿಡಿದು ಮಾರ್ಕೆಟ್ವರೆಗೂ ನನ್ನ ಕೈ ಎತ್ತಿ ನಮಸ್ಕಾರ ಮಾಡಿ ಮಾಡಿ ನನ್ನ ಕೈಗಳೆಲ್ಲ ನೋವು ಬಂದು ಹೋಗಿದೆ. ತುಕ್ಕಿ ಹಿಡಿದಿರೋ ಬ್ಲೇಡ್ನಲ್ಲಿ ದಾಡಿ ತಗಿಸ್ಕೊಂಡ್ರೆ ಎಲ್ಲಿ ಏಡ್ಸ್ ಬಂದ್ಬಿಡುತ್ತೆ ಅಂತ ಭಯ ಇದ್ರೂ ಕೂಡ ಮಾರ್ಕೆಟಲ್ಲೇ ದಾಡಿ ತಗಿಸ್ಕೊತಿದ್ದೆ. ಕೊಳಕ್ಕೆ ಜನಗಳ ಹತ್ರನೂ ಅನ್ನ ಇಸ್ಕೋತಿದ್ದೆ. ವಾಂತಿ ಬರ್ತಿದ್ರೆ ಯಾರಿಗೂ ಕಾಣ್ದಿದ್ದ ಹಾಗೆ ಪಕ್ಕದಲ್ಲಿ ಹೋಗಿ ಉಗಿತಿದ್ದೆ. ಎತ್ತಿರೋ ಬಾಟ್ಲಿ ಖಾಲಿ ಆದ್ಮೇಲೆ ಇಳಿಸ್ತಿದ್ದೆ. ಆದ್ರೆ ಎಣ್ಣೆ ಹೊಡೆದಿರೋದು ಯಾರಿಗೂ ಗೊತ್ತಾಗ್ದಿದ್ದ ಹಾಗೆ ಅದೇ ನಗು ಅದೇ ನಡವಳಿಕೆ. ಹೀಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಟ್ಸಿ ನಟ್ಸಿ ರಾತ್ರಿ ಆದ್ರೆ ನಿದ್ದೆ ಬರ್ತಿರ್ಲಿಲ್ಲ. ಹೇಗ್ ಮಲಗಿದ್ರೆ ನಿದ್ದೆ ಬರ್ತಿತ್ತು ಗೊತ್ತಾ? ಅಷ್ಟು ಬಟ್ಟೆ. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ಆದ್ರೆ ಇಷ್ಟು ಜಾಗೃತ ವಹಿಸಿದ್ರು ಬೇರೆ ಯಾರಿಗಾದ್ರೂ ನನ್ನ ಬಗ್ಗೆ ಗೊತ್ತಾಯ್ತು ಅಂತ ಇಟ್ಕೋ. ಈ ರೀತಿ ನನ್ನ ಹತ್ರ ಸತ್ತಿರೋರು ಎಷ್ಟೋ ಜನ. ಇಲ್ಲಿ ನೋಡು, ನಿನಗೆ 2 ದಾರಿ ಇದೆ. ಒಂದು, ನಿನ್ನ ಭೂಮಿನ ನನಗೆ ಕೊಟ್ಟು ಸತ್ತೋಗು, ಇಲ್ಲ ನಿನ್ನ ಸಾಯಿಸಿ ಆ ಭೂಮಿ ತಗೋತೀನಿ. ಯಜಮಾನ್ರೆ ನನ್ನ ಬಿಟ್ಬಿಡಿ ಯಜಮಾನ್ರೆ. ಅಯ್ಯೋದ್ದಟ್ಟ, ನನ್ನ ನಿಜ ರೂಪ ಗೊತ್ತಿರೋದು ನನ್ನನ್ನು ಬಿಟ್ಟು ನನ್ನನ್ನು ಸೃಷ್ಟಿ ಮಾಡಿದನು ಒಬ್ಬನೇ ಇರಬೇಕು. ಇನ್ನೊಬ್ಬ ಇರೋಕ್ ನಾನು ಬಿಡಲ್ಲ. ಕೋಲ್ಡ್ ಸ್ಟೋರೇಜ್ ಅಂದ್ರೆ ಒಳಗಡೆ ಬರೋದು, ಮತ್ತೆ ವಾಪಸ್ ಹೋಗೋದಂದ್ರೆ ಮೇಲ್ ಹೋಗೋದು. ಏನ ಈಗ ನಮ್ಮ ತೋಟಕ್ಕೆ ಮಾರ್ಕೆಟ್ ಶಿಫ್ಟ್ ಆಗ್ತಿದೆ? ಏನ್ ಯೋಚಿಸ್ತಿದ್ಯಾ ಆ ಎಮ್ ಎಲ್ ಎ ಬಗ್ಗೆ? ಅಲ್ಲ ಅಣ್ಣ, ಆ ವೈಟ್ ಓನ್ ಬಗ್ಗೆ. ನಾವು ಅನ್ಕೊಂಡದನ್ನ ಮಾಡೋದಕ್ಕೆ ಆ ಎಮ್ ಎಲ್ ಎ ಅಡ್ಡ ಬರ್ತಾ ಇಲ್ಲ, ಆ ವೈಟ್ ಓನೇ ಬರ್ತಾ ಇರೋದು. ಆ ವೈಟೇ ಆಗಿದ್ರೆ ಇವಾಗ ಹೋಗೋ ನೆಕ್ಸ್ಟ್ ಪ್ರಾಣ ಅವಂದೇ. ಏನ್ ಗೊತ್ತಾ ಇದ್ಯಾ ಮಗಳೇ, ನಿನ್ಗೆ ಹೇಳಿದ್ರೆ ಅರ್ಥ ಆಗತ್ತಾ? ಏನ್ರಿ ಕರಿತಾ ಇದ್ರು ಹೋಗ್ತಿದ್ದೀರಾ? ಏನಯ್ಯ 1000 ಲಕ್ಷ ಆಯ್ತಾ? ಎಲ್ಲಿ ಲಕ್ಷ ಕೊಡು, ನಾಳೆಗೆ ಕೋಟಿ ಮಾಡುವಂತೆ. ಏನ್ ಕೈ ಇದು, ಪ್ರತಿದಿನ 1 ಲಕ್ಷ ನೋಡು. ಈ ಕೈನೇ ನನಗೆ ಕೊಟ್ಬಿಟ್ರೆ ನನ್ನ ಲೈಫ್ ಎಷ್ಟು ಚೆನ್ನಾಗಿರುತ್ತೆ. ಏನ್ ಮಾತಾಡ್ತಿದ್ಯ? ಅದು ಸುಮ್ನೆ ವೈಟು, ಅವ್ರು ಓದಿರೋರು, ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ? ಇಲ್ಲಿ ನೋಡು, ನನ್ನಂತ ಹುಡುಗಿನ ಪ್ರೀತಿಸ್ತಿದ್ದೆ ಅಂತ ಹೊರಗೆ ಹೇಳೋಕೆ ಚೆನ್ನಾಗಿರುತ್ತಯ್ಯ, ಆದ್ರೆ ನಿನ್ನಂತವ್ ನನ್ನ ಪ್ರೀತಿಸ್ತಿದ್ದಾನೆ ಅಂತ ಹೇಳೋಕ್ ನಂಗೆ ಆಗಲ್ಲ ಕಣಯ್ಯ. ಯಾಕೆ ಯಾಕೆ ಹೇಳ್ಕೊಳಕ್ ಆಗಲ್ಲ? ಇವ್ರಿಗೆ ಏನ್ ಕಮ್ಮಿ, ನಮ್ ವೈಟ್ ಗಂಡಸಲ್ವಾ? ಅಯ್ಯೋ ಅದಲ್ಲ ಕಣಯ್ಯ ನನ್ ಪ್ರಾಬ್ಲಮ್. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಮದ್ವೆ ಆಗಿ ಅಮೆರಿಕಾಲ್ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದೀನಿ. ನನ್ನ ಆಸೆ ಮೇಲೆ ನೀರ್ ಹಾಕ್ಬೇಡ ಕಣಯ್ಯ.
ಸಾಂಡಿ ಮಗಳೇ, ನಮ್ಮ ಆಸೆ ಮೇಲೂ ನೀನ್ ತಣ್ಣೀರ್ ಹಾಕ್ಬಿಡ್ಬೇಡಮ್ಮ. ವೈಟು ಯಾವೂರಾದ್ರೆ ಏನಂತೆ, ಸಂಪಾದಿಸ್ಬೇಕು ಅಷ್ಟೇ ತಾನೇ. ನಾವು ತುಂಬಾ ಸಂಪಾದನೆ ಮಾಡ್ತೀವಿ, ಮಾರ್ಕೆಟ್ ಅಲ್ಲಿ ನಮಗ್ 4 ಶಾಪ್ ಇದೆ. ಅದೇ ಅದೇ ನನ್ ಪ್ರಾಬ್ಲಮ್. ಆ ಮಾರ್ಕೆಟ್ ಅಂದ್ರು, ಮಿರ್ಚಿ ಅಂದ್ರು, ಡಸ್ಟ್ ಅಂದ್ರು, ಈ ವೈಟ್ ಈ ವೈಟ್ ಅಂದ್ರು ನಂಗೆ ಅಸಹ್ಯ. ಒಂದನ್ನ ಅರ್ಥ ಮಾಡ್ಕೊ, ಅಟ್ ಲೀಸ್ಟ್ ಶೇಕ್ ಹ್ಯಾಂಡ್ ಕೊಡಕ್ಕೂ ನಮ್ ಕೈಗಳು ಒಂದಾಗಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಸರಿ ಹೋಗು, ಹೋಗು. ಶ್ರಮಸ್, ಇದಕ್ಕಾದ್ರೂ ಕೈ ತೋರ್ತೀಯ? ಇದೇನ್ ವೈಟು, ವ್ಯಾಪಾರ ಹಿಂಗಾಗೋಯ್ತು? ಅದು ನಾನು ಹೇಳ್ತೀನಿ, ಏ ಒನ್ ಕ್ವಾಲಿಟಿ ಇಲ್ಲಿರೋದು, ಈ ವ್ಯಾಪಾರ ಆಗ್ದಿರಕ್ಕೆ ಹೇಗೆ ಸಾಧ್ಯ? ನೆನ್ನೆ ವಾರ್ನಿಂಗ್ ಕೊಟ್ಮೇಲೆ ಮತ್ತೆ ಬಂದಿದ್ಯಾ ಅಂದ್ರೆ ಎಷ್ಟೋ ಧೈರ್ಯ ಸರ್. ಬನ್ನಿ ಸರ್, ಹೋಗ್ಬಿಡೋಣ. ಆಕ್ಚುಲಿ ಈ ಮಾರ್ಕೆಟ್ ಅಲ್ಲಿ ಎಷ್ಟು ಘಾಟು ತುಂಬಿಕೊಂಡಿದೆ ಗೊತ್ತಾ? ಗೊತ್ತಯ್ಯ, ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಿಮ್ಮೆಲ್ಲರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತಿದೇನೋ ಅವನು. ಈಗ ನಿಮಗೆ ಬರೋ ಕ್ಯಾಂಡಿಡೇಟು ನನ್ನ ಹೆಸರು ಹೇಳ್ಬೇಕು, ಇಲ್ಲಾಂದ್ರೆ ಮಾರ್ಕೆಟ್ ಧೂಳು ಹೇಳುತ್ತೆ. ವೈಟು, ವೈಟು, ನಿನ್ನ ಹೆಸರು ಹೇಳ್ಬಿಟ್ರಲ್ಲ. ಹೋಗ್ಬಿಡಣ, ಬನ್ನಿ ಸಾರ್, ನನ್ನ ಮಾತು ಕೇಳಿ ಸಾರ್. ಯಾಕೋ ಸೈಲೆಂಟ್ ಆಗಿದ್ದಾರೆ. ನೋಡ್ದ, ನಿನಗೆ ಎದುರು ನಿಲ್ಲವನ್ನ ಹೇಗೆ ಕೊಂಡ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದೆ. ಹೇಗೆ ಹಿಡಿದ್ಬಿಟ್ಟೆ ನೋಡಿದ್ಯಾ? ನಮ್ ಮಾರ್ಕೆಟ್ಗೆ ಬಂದು ನಮ್ ಚೇರ್ಮನ್ ಚೇಂಜ್ ಮಾಡೋಷ್ಟು ಗಂಡಿಸ್ತಾನ? ಈಗ ನಿನ್ನ ಏರಿಯಾಕ್ ಬಂದು ನಾನು ಹೇಳ್ತಿದ್ದೀನಿ, ಮಾರ್ಕೆಟ್ ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತೆ. ಹಂಗೂ ಆದಿಕೇಶ ಒತ್ತರ ಒಳ್ಳೆ ಮನುಷ್ಯ ಆಗೋದಿಕ್ಕೆ ನಿನ್ನಿಂದಲ್ಲ ಆಗಲ್ಲ. ಅವ್ರನ್ನ ಎದುರಿಸೋದಿಕ್ಕೆ ಇನ್ನೊಬ್ಬ ಒಳ್ಳೆಯವನೇ ಬೇಕು. ಆ ಥರದವನು ಭೂಮಿಲಿ ಒಬ್ಬನೇ ಇರೋದು. ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಮೊದ್ಲವ್ನ ಇಟ್ಕೋ. ಯಾರೋ ಯಾರೋ ಹೇಳೋ, ಅವನ್ನ ಎದುರಿಸುವಂತವ್ನು ಯಾರೋ ಹೇಳೋ. ಏಯ್, ಅವನ್ನ ಎಷ್ಟು ಕೋಟಿ ಆದ್ರೂ ಕೊಟ್ಟು ಕೊಂಡ್ಕೊಂತೀನಿ ಹೇಳೋ. ಯಾರೋ ಅವನು? ನಾನೇ. ಯಜಮಾನ್ರೆ, 17ನೇ ವಯಸ್ಸಲ್ಲಿ ಮೊದಲನೇ ಸಲ ಮಾರ್ಕೆಟಿಗೆ ಬರಬೇಕಾದ್ರೆ ಮೆಣಸಿನಕಾಯಿ ಥರ ಇರೋ ನಿನಗೆ ಮಾರ್ಕೆಟಲ್ಲಿ ಏನು ಕೆಲಸ ಅಂತ ಹೊರಗಾಕಿದ್ರು. ಆಗ ಅಂದ್ಕೊಂಡೆ ಯಜಮಾನ್ರೆ, ಹೇಗಾದರೂ ಈ ಮಾರ್ಕೆಟ್ನ ಸಂಪಾದನೆ ಮಾಡಬೇಕು ಅಂತ. ಈಗ ಅವಕಾಶ ಬಂದಿದೆ, ನನಗೆ ನಿಮ್ಮ ಆಶೀರ್ವಾದ ಬೇಕು. ನೋಡಿ, ಈ ವೈಟ್ನ ನಿಮ್ಮ ಕ್ಯಾಂಡಿಡೇಟ್ ಆಗಿ ನಾನು ಆರಿಸಿದ್ದೀನಿ. ನಿಮಗೆ ನಿಮ್ಮ ಚೇರ್ಮನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ದಾರಿ ಹಿಡ್ಕೊಂಡು ನಾನು ಹೋಗ್ತೀನಿ. ಇರಯ್ಯ ಇರಯ್ಯ, 20 ವರ್ಷದಿಂದ ಚೇರ್ಮನ್ ಆಗಿ ಸೇವೆ ಮಾಡಿದ್ದೀನಿ. ಅದೇ ಒಬ್ಬ ಹುಡುಗನಿಗೆ ಚಾನ್ಸ್ ಕೊಡ್ಬೇಕು ಅಂತಿದ್ದೀನಿ. ಅವತ್ತೆ ಹೇಳಿಲ್ವಾಣ? ಏನು? ಅವನು ಡೇಂಜರ್ ಅಂತ. ಅನುಭವನ, ಅನುಭವ ಇರ್ಬೇಕು. ಮತ್ತೆ ಅನುಭವ ಇದ್ದಿದ್ರಿಂದಾನೆ 6 ಎಕರೆ ಯಾರ್ಡ್ನ 60 ಎಕರೆ ಮಾಡಿದಾನೆ. ಇಂಥ ದೊಡ್ಡ ಯಾರ್ಡ್ನ ನೋಡ್ಕೊಳ್ಳೋಕೆ ಅನುಭವ ಇರ್ಬೇಕೋ ಬೇಡವೋ? ಅನುಭವದಲ್ಲಿ ಏನಿದೆ ಯಜಮಾನ್ರೆ, ನೀವು ಕೂಡ ಮೊದಲನೇ ಸಲ ಚೇರ್ಮನ್ ಆದಾಗ ನಿಮಗೂ ಕೂಡ ವೈಟ್ ವಯಸ್ಸೇ ಇತ್ತಲ್ಲ ಯಜಮಾನ್ರೆ. ಎಂತ ಮಾತ್ ಹೇಳ್ದ, ಎಂತ ಮಾತ್ ಹೇಳ್ದ, ಕೇಳಿಸ್ಕೊಂಡ್ಯ? ನಾನ್ ಚೇರ್ಮನ್ ಆಗಿದ್ದಾಗ ನನಗೆ ವೈಟ್ ವಯಸ್ಸೇ ತಾನೆ. ನನಗ್ ಬರದೇ ಇರೋ ಅನುಭವ ಅವನಿಗೆ ಹೇಗ್ ಬರುತ್ತೆ? ಬರುತ್ತೆ ಅನುಭವ. ಇವಾಗ ನನ್ನಂತ ಒಬ್ಬ ಒಳ್ಳೆ ಚೇರ್ಮನ್ ಏನ್ ಬಯಸ್ತಾನೆ? ನಿಮಗೆಲ್ಲ ಒಳ್ಳೇದೇ ಆಗ್ಬೇಕು ಅಂತ ಬಯಸ್ತಾನೆ. ವೈಟ್ ಇರೋರ್ಗು ಮಾರ್ಕೆಟ್ಗೆ ಏನೂ ಆಗಲ್ಲ ಅಂತ ನೀವೇ ಹೇಳಿದ್ರಲ್ಲ. ಕರೆಕ್ಟ್. ಇನ್ನೇನ್ ಬೇಕು ನನಗೆ? ನಿಮ್ಗೆ ಗೊತ್ತಿಲ್ಲ, ನನ್ನ ನಂತರ ನೆಕ್ಸ್ಟ್ ಚೇರ್ಮನ್ ಯಾರು ಅಂತ ನಿದ್ರೆನೇ ಮಾಡ್ತಿರ್ಲಿಲ್ಲ. ಆಂಜನೇಯ ಸ್ವಾಮಿ ಕಣ್ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡು. ನನ್ನ ನಂತರ ಚೇರ್ಮನ್ ಆಗೋ ಎಲ್ಲ ಅರ್ಹತೆನೂ ವೈಟ್ಗಿದೆ. ವೈಟೆ ನಮ್ಮ ಚೇರ್ಮನ್. ಏನ್ರ ವೈಟ್ ಇರೋರ್
ಬರೋವರೆಗೂ ಮಾರ್ಕೆಟ್ ಏನು ಆಗಲ್ಲ ಅಂತ ನೀವೇ ಹೇಳಿದ್ರಲ್ಲ. ಅನುಭವದಲ್ಲಿ ಏನಿದೆ ಯಜಮಾನ್ರೆ, ನೀವು ಕೂಡ ಮೊದಲನೇ ಸಲ ಚೇರ್ಮನ್ ಆದಾಗ ನಿಮಗೂ ಕೂಡ ವೈಟ್ ವಯಸ್ಸೇ ಇತ್ತಲ್ಲ ಯಜಮಾನ್ರೆ. ನೋಡ್ದ, ನಿನಗೆ ಎದುರು ನಿಲ್ಲವನ್ನ ಹೇಗ್ ಕೊಂಡ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದೆ, ಹೇಗ್ ಹಿಡಿದ್ಬಿಟ್ಟೆ ನೋಡಿದ್ಯಾ? ಏನಯ್ಯ ಹುಡುಕಿಯ, ಹುಚ್ಚಿಡ್ದಿದ್ಯಾ ನಿನ್ಗೆ? ಎಷ್ಟು ಧೈರ್ಯ ಇದ್ರೆ ಆ ವೈಟ್ ನಮ್ ಮಾರ್ಕೆಟ್ ಗೆ ಚೇರ್ಮನ್ ಮಾಡ್ತೀಯೋ? ಈ ಮಾರ್ಕೆಟ್ ನಂದು, ಈ ಮಾರ್ಕೆಟ್ ಎಲ್ಲಿಗೆ ಶಿಫ್ಟ್ ಆಗ್ಬೇಕು ಅಂತ ನಾನು ಹೇಳ್ತೀನಿ, ಅದಕ್ಕಾಗೋ 10% ಕಮಿಷನ್ ನೀನ್ ಕೊಡ್ತೀಯನೋ? ನಿನ್ಗೆ ಇನ್ನೊಂದು ಗೊತ್ತಾ, ಸಾಯಿಸ್ತೀನಿ ಕೂಡ. ವೈಷ್ಣ ಸಾಯಿಸ್ಬೇಕು ಅನ್ಕೊಂಡಿದ್ದೆ ಕಣ, ಅವನು ಹೋದ್ರು ಇನ್ನೊಬ್ಬನ್ ತರ್ತೀನಿ. ಆ ವೈಟ್ ಬದ್ಲಿಗೆ ನಿನ್ನನ್ನು ಸಾಯಿಸ್ತೀನಿ. ಬೇಡ ಬೇಡ, ನನ್ನ ಸಾಯಿಸ್ಬಿಡ, ನಿನ್ ಕಾಲ್ ಮುಗಿತೀನಿ, ನನ್ನ ಬಿಟ್ಬಿಡು. ಮಾರ್ಕೆಟ್ ಯಾರ್ಡ್ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಶಿಫ್ಟ್ ಮಾಡ್ಕೋ. ಬೇಡ, ನಿನಗೊಬ್ಬ ಮಗಳು ನನಗೊಬ್ಬ ಮಗ, ಅವರಿಬ್ರಿಗೂ ಮದ್ವೆ ಮಾಡಿ ನಾವಿಬ್ರು ಒಂದಾಗ್ಬಿಡೋಣ. ನೀನ್ ಏನ್ ಹೇಳಿದ್ರೆ ಅದನ್ನ ಮಾಡ್ತೀನಿ ನಾನು. ನನ್ ಮಾತು ಕೇಳು, ನನ್ನ ಏನು ಮಾಡ್ಬೇಡ. ನನ್ನ ಎರಡು ಅವತಾರಗಳನ್ನು ನೋಡಿ ಈ ಕೋಲ್ಡ್ ಸ್ಟೋರೇಜ್ ಇಂದ ಹೊರಗಡೆ ಹೋಗ್ತಿರೋ ಮೊದಲನೇ ವ್ಯಕ್ತಿ ನೀನೆ ಕಣ. ಇಲ್ಲಡ, ಯಾವ ವೈಟ್ ಚೇರ್ಮನ್ ಅಂತ ಎಲ್ರು ಎದುರುಗೂ ಹೇಳಿದ್ಯೋ ಅದೇ ವೈಟ್ ಅಲ್ಲ ಅಂತೂ ಎಲ್ರು ಎದುರುಗೂ ಹೇಳ್ಬೇಕು. ಕೊಡಲೇ ನೋಡ್ ವೈಟು, ನಾನು ಏನ್ ಹೇಳ್ಬೇಕು ಅಂದ್ರೆ, ನಿನ್ನ ಚೇರ್ಮನ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ಒಪ್ಕೋತಿಲ್ಲ ಕಣಯ್ಯ. ಅದ್ಯಾಕೆ ಹೇಳ್ದೆ ಕಣಯ್ಯ, ಹುಡುಗ ಇನ್ನು ಚಿಕ್ಕವನು, ಅನುಭವ ಕಮ್ಮಿ ಅಂತ ಹೇಳ್ತಿದ್ದಾರೆ. ಹೋಗ್ಲೊಂದು ಕೆಲಸ ಮಾಡು, ಪಾರ್ಟಿಯಲ್ಲಿ ಸೇರ್ಕೊಂಡು ಸ್ವಲ್ಪ ಬೆಳಿ, ಆಮೇಲೆ ನಾನು ನೋಡ್ಕೋತೀನಿ. ನೀನ್ ಚೇರ್ಮನ್ ಆಗೇ ಆಗ್ತೀಯ, ನಾನ್ ಗ್ಯಾರಂಟಿ. ನನ್ನ ಚೇರ್ಮನ್ ಅಂತ ಅನೌನ್ಸ್ ಮಾಡಿ ಪ್ರಮಾಣ ವಚನ ಯಾವಾಗ ಅಂತ ಕೇಳಿದ್ರೆ ಇವಾಗ ಚೇರ್ಮನ್ ಅಲ್ಲ ಅಂತೀರಾ? ನಿಮ್ಮ ಪಾಲಿಟಿಕ್ಸ್ ಇಲ್ಲ ಏನಾದ್ರೂ ತೋರಿಸಿದ್ರೆ ವೈಟ್ ನ ಚೇರ್ಮನ್ ಅಲ್ಲ ಅಂತಂದ್ರೆ ನಾವೆಲ್ಲರೂ ಪ್ರಾಣ ಕಳ್ಕೊತೀವಿ. ನೋಡಿ ಯಜಮಾನ್ರೆ, ಇಲ್ಲಿ ಏನಾಗ್ತಾ ನೋಡಿ ಯಜಮಾನ್ರೆ, ಎಂತ ಅನ್ಯಾಯ ಆಗ್ತಾ ಇದೆ ನೋಡಿ. ಚೇರ್ಮನ್ ಅಂತ ವೈಟ್ ಗೆ ಮಾತು ಕೊಟ್ಟು ಇವತ್ತು ಅಲ್ಲ ಅಂತ ಇದಾರೆ. ಏನು ನೀನ್ ಹೇಳೋ ಮಾತು? ಅದಕ್ಕೆ ಈ ರಾಜಕೀಯದವ್ರಿಗೆ ಎರಡ್ ನಾಲ್ಗೆ ಇದೆ ಅಂತ ಹೇಳೋದು? ಇವಾಗ ನೀನ್ ಹೇಳ್ತಿರೋದು ಚೇರ್ಮನ್ ಆಗಿ ವೈಟ್ ಬಿಟ್ರೆ ಇಲ್ಲಿ ಯಾರಿದಾರೆ ಅಂತ ಹೇಳ್ತೀಯಾ? ನೀವೇ ಅಂದ್ರೆ ಪಾರ್ಟಿ ಅನುಷ್ಠಾನ ಆ ತರ ನಿರ್ಧಾರ ಮಾಡಿದೆ, ನಾನೇನ್ ಮಾಡಬಹುದೇ? ತಪ್ಪಪ್ಪ, ನಾನು ಮೊದಲೇ ಹೇಳಿದ್ನಲ್ಲ ನನ್ನನ್ನು ಬಿಟ್ಬಿಡಿ ಅಂತ, ಮತ್ತೆ ನನ್ನನ್ನೇ ಹೇಳ್ತಿದಾರಲ್ಲ ಯಾಕೆ? ಆಗಲ್ಲ ಬಿಡಿ, ನೋಡು ವೈಟ್ ಚಿಕ್ಕ ವಯಸ್ಸು ಚೇರ್ಮನ್ ಆಗ್ಬೇಕು ಅಂತ ರಾತ್ರಿ ಎಲ್ಲ ಕನ್ಸ್ಕೊಂಡಿರ್ತಾನೆ. ಯಜಮಾನ್ರೆ ಮಾತಿಗೆ ಹೇಳ್ತಿದ್ದೀನಪ್ಪ, ಈಗ ಇದಕ್ಕಿದ್ದಾಗ ಚೇರ್ಮನ್ ಅಲ್ಲ ಅಂದ್ರೆ ಹೇಗೆ? ನಾನಾಗಿದ್ದಕ್ಕೆ ಎಲ್ಲ ಲೈಟ ತಗೋತೀನಿ, ನನಗೆ ಅನುಭವ ಇದೆ. ಪಾಪ ಅವನ ಹೇಗೆ ತಡ್ಕೋತಾನೆ? ಪಾಪ ತಪ್ಪಪ್ಪ. ತಪ್ಪು ಹೇಗಾಗುತ್ತೆ ಸ್ವಾಮಿ? ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಆರಿಸಿದ್ರೆ ತಪ್ಪಾಗುತ್ತೆ, ಜನರೆಲ್ಲ ನೀವೇ ಬೇಕು ಅನ್ನುವಾಗ ಏನ್ರಪ್ಪ? ಅದೆಲ್ಲ ಅವರ ಪ್ರೀತಿ. ನಾನು ಬಿಟ್ಬಿಡ್ತೀನಿ. ವೈಟು, ನೀ ಸ್ವಲ್ಪ ಸುಮ್ಮನಿರು. ಒಂದ್ ದಿನಕ್ಕೆ ನನಗೆ ಈಗ ಆಗ್ತಿದೆ ಅಂದ್ರೆ 20 ವರ್ಷ ಪದವಿಲ್ಲಿರೋ ಇವ್ರನ್ನ ಸಡನ್ ಆಗಿ ತೆಗೆದುಬಿಟ್ರೆ ಪಾಪ ರಾತ್ರಿ ನಿದ್ದೆ ಬಂದಿರುತ್ತಾ? ಹಾಗಲ್ಲಪ್ಪ, ಸುಮ್ನೆ ಬಾಯಿ ಮಾತಿಗೆ ಹೇಳ್ತಿದ್ದೀನಿ. ಹಂಗೂ ಯಜಮಾನ್ರೆ ಮತ್ತೆ ನಮ್ ಚೇರ್ಮನ್ ಆಗ್ತೀರ ಅಂದ್ರೆ ನಾವ್ ಬೇಡ ಅಂತೀವಾ? ಎಲ್ರಿಗೂ ಸಂತೋಷ ಅಲ್ವಾ? ಹಂಗಲ್ಲಪ್ಪ, ಬೇಡ ಈಗ. ಇನ್ನೇನು ಬೇಡ ಬೇಡ, ತಮ್ಮ ಹೇಳ್ಬಿಟ್ನಲ್ಲ, ಇನ್ನು ನೀವು ಒಪ್ಕೊಳ್ಳಿ, ನಡೀರಿ. ನೀವು ನಡೀರಿ ಸಾರ್, ನಡೀರಿ. ನೀವು ಹೇಳ್ತೀರಿ ದೊಡ್ಡ ಗುಣ ಕಣಪ್ಪ ನಿಂದು. ಯಜಮಾನ್ರೆ ಒಂದ್ ನಿಮಿಷ. ಯಜಮಾನ್ರೆ 17 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀನಿ, ಲಾಭ ಇಲ್ಲದೆ ಒಂದ್ ದಿನನೂ ವಾಪಸ್ ಹೋಗಿಲ್ಲ. ಒಂದ್ ವೇಳೆ ಈಗ ಹೋದ್ರೆ ನಷ್ಟದಲ್ಲಿ ಹೋಗಿರೋ ಮೊದಲನೇ ದಿನ ಇದೇ ಆಗುತ್ತೆ. ಈಗ ಈ ಪದವಿ ಬಿಟ್ರೆ ನಿಮಗ್ ಲಾಭ, ಅವ್ರಿಗ್ ಲಾಭ, ಎಲ್ರಿಗೂ ಲಾಭ. ಆದ್ರೆ ನಂಗೆ ಅದಕ್ಕೆ ನನಗೂ ಸ್ವಲ್ಪ ಏನಾದ್ರೂ ಲಾಭ ಕೊಟ್ರೆ ನಾನು ಸಂತೋಷ ಪಡ್ತೀನಿ. ಏನ್ ಬೇಕಪ್ಪ ನಿನಗೆ? 10 ಲಕ್ಷ ದುಡ್ಡು ಬೇಕಾ? 10 ಶಾಪ್ಗಳು ಬೇಕಾ? ಏನ್ ಬೇಕಂದ್ರೂ ನಾನ್ ವ್ಯವಸ್ಥೆ ಮಾಡ್ತೀನಿ. ಶಾಪ್ ಗೀಪ್ ನಮ್ಗೇನಕ್ಕೆ ಬಂಗಾರ? ಮತ್ತೆ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡಕ್ ಹೇಳು. ಅದೇನ್ ಬಿಟ್ಟು ಅಂತ ಕೇಳ್ಬಿಟ್ಟೆ? ನೀವ್ ಯಾಕೆ ಆತರ ಕೇಳ್ತಿದ್ದೀರಾ? ಇದೇ ಒಂದ್ 5 ನಿಮಿಷ ಹಿಂದೆ ಚೇರ್ಮನ್ ಪದವಿ ನನ್ನ ಕೈಯಲ್ಲಿ ಇರ್ಬೇಕಾದ್ರೆ ಕೇಳಿದ್ದಿದ್ರೆ ಯಾರಿಗೂ ಈ ತರ ಅನಿಸ್ತಾನೆ ಇರ್ಲಿಲ್ಲ ಅಲ್ವಾ? ಈಗ ಅರ್ಥ ಆಯ್ತಾ ನಾನು ಯಾಕೆ ಕೇಳ್ದೆ ಅಂತ?
ಹಂಗು ಅವ್ರ ಮಗಳ ಮದುವೆ ಆಗೋ ಅರ್ಹತೆ ನನಗಿಲ್ಲ ಅಂತ ನಿಮ್ಗನ್ಸಿದ್ರೆ ಹೇಳ್ಬಿಡಿ, ಇದನ್ನು ಕೂಡ ಬಿಡ್ತೀನಿ. ಯಜಮಾನ್ರೆ, ವೈಟು ತುಂಬಾ ಒಳ್ಳೆ ಕೆಲಸಗಾರ, ಆದ್ರೆ ಇದು ನಿಮ್ ಮಗಳ ವಿಷಯ ಆಗಿರೋದ್ರಿಂದ ನೀವೇ ನಿರ್ಧಾರ ಮಾಡಬೇಕು. ಅಜ್ಜಿ, ನನ್ನೇನು ಅಮೆರಿಕ ಹುಡುಗ ಅಂದ್ರೆ ಇವತ್ತೇನೋ ಹುಡುಗನೇ ಬದಲಾಗಿದ್ದಾನೆ ಅಂತಿದ್ರ, ಅವ್ನ್ ಯಾರು ಏನು ಅಂತ ನಂಗೆ ತೋರ್ಸೋದ್ಬೇಡ. ಅಯ್ಯೋ ಪೆದ್ ಮುಂಡದೆ, ನಾನೇನೆ ತೋರ್ಸೋದು, ಊರೆಲ್ಲ ಕಟೌಟ್ ಇಟ್ಟಿದ್ದಾರೆ ನೋಡು. ಆಮೇಲೆ ಹೇಳ್ತೀನಿ, ಅದ್ರಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳಿದೆ. ಮಗಳೇ ಸ್ಯಾಂಡಿ, ವೈಟು ಹಾಗೇನೆ, ಮುಂದಕ್ಕೆ ನಿನಗೆ ಗೊತ್ತಾಗುತ್ತೆ. ಅಯ್ಯ ಆದಿಕೇಶವರಾಯರೇ, ಸ್ವಲ್ಪ ಇಲ್ಲಿ ದಯ ಮಾಡಿಸಿ. ಇವರೇ ಗಂಡಿನ ತಂದೆ ತಾಯಿನ ಕರೆಸಿ. ಪುರೋಹಿತ್ರೆ, ನಮ್ಗೆ ಯಾರಿಲ್ಲ ರೀ. ಮತ್ತೆ ಯಾರಿದ್ದಾರೆ? ಆದ್ರೆ ಅಪ್ಪನ ತರ ಒಬ್ರು ಇದ್ದಾರೆ. ಹಾಗಾದ್ರೆ ಅವ್ರನ್ನೇ ಕರೆಸಿ. ಏ ಡಾರ್ಲಿಂಗ್, ಸ್ವಾಮಿ, ಇಷ್ಟು ವರ್ಷ ನಾನು ಬರೀ ಪಾರ್ಟ್ನರ್ ಅನ್ಕೊಂಡಿದ್ದೆ, ಇವತ್ತು ಹೇಗೆ ನನ್ನ ಫಾದರ್ ಮಾಡ್ಬಿಟ್ಟು. ಮಾರ್ಕೆಟ್ಗೋಸ್ಕರ ನಿನ್ ಮಗಳನ್ನೇ ಬಿಟ್ಕೊಟ್ಬಿಟ್ಟೆ, ಈಗ ನಮ್ ಜುಟ್ಟು ಅವನ ಕೈಯಲ್ಲಿ. ನಾಲ್ಕು ಜನರ ಮಧ್ಯೆ ಮಾತು ಕೊಟ್ಟಿದ್ದಕ್ಕೆ ಈ ಪರಿಸ್ಥಿತಿ ನನಗೆ. ಈ ಮದುವೆ ನಡೆಯಲ್ಲ, ನನ್ನ ಮಾರ್ಕೆಟು ಬೇಕು, ನನ್ನ ಮಗಳು ಬೇಕು. ವೈಟು, ಮಾರ್ಕೆಟ್ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಒಂದು ಹುಡುಗಿನ ಸಂಪಾದನೆ ಮಾಡಿದ್ಯಾ, ಈ ಹುಡುಗಿಗೋಸ್ಕರ ಮಾರ್ಕೆಟ್ ಬಿಟ್ಬಿಡ್ತೀಯಾ? ನಿನಗೆ ಹಾಗೆ ಅನಿಸ್ತಾ ಇಲ್ಲ? ನನಗೆ ಹುಡುಗಿನೂ ಬೇಕು, ಮಾರ್ಕೆಟೂ ಬೇಕು. ಆದರೆ ಈಗ ಸದ್ಯಕ್ಕೆ ಮಾವಯ್ಯ, ನನಗೊಂದು ಗ್ರೂಪ್ ಫೋಟೋ ಬೇಕು. ಇವ್ನ ಯಾವನೋ ಕವಿತೆಯಲ್ಲೇ ಕಟೌಟ್ ಹಾಕ್ಸೋನೆ, ಸ್ಯಾಂಡಿ ಬ್ರ್ಯಾಕೆಟ್ ಅಲ್ಲಿ ಸಂಧ್ಯಾ. ನನ್ ಶಾಪಕ್ ಬಂದೆ, ನನ್ ಕಣ್ಣಿಗೆ ನಿನ್ ಇಷ್ಟ ಅದೇ, ನನ್ ಹೃದಯಕ್ಕೆ ಹತ್ರ ಅದೇ. ಅಯ್ಯೋ, ನನ್ನ ಪ್ರೀತಿಲೇ ಬೀಳಿಸ್ಬಿಟ್ಟೆ. ಏನ್ ಕವನ ಗುರು, ಪೋಸ್ಟರ್ ಹಾಕ್ಬಿಟ್ಟ ಹಾಕೇ ಬಿಟ್ಟ, ನನ್ ಮಾನ ಮರ್ಯಾದೆ ತೆಗೆತಿದ್ದಾನ ಅವನು. ಅಮ್ಮ, ಪೋಸ್ಟರ್ ಹಾಕಿದಾನೆ ಅಂದ್ರೆ ಇಲ್ಲೇ ಎಲ್ಲೋ ಇರ್ತಾನೆ. ಹುಡುಗಿ ಹುಡುಗಿ, ಎಷ್ಟೋ ಕಷ್ಟಪಟ್ಟು ಇಷ್ಟು ದೊಡ್ಡ ಪೋಸ್ಟರ್ ಹಾಕಿದ್ರೆ ನೀನೇನು ಮುಖ ಮುಚ್ಕೊಂಡು ಹೋಗ್ತಿದ್ಯಾ? ಹೇಗ್ ತೋರಿಸು ಅಂತೀಯ, ಹೇಗ್ ತೋರಿಸ್ಬೇಕು ಹೇಳು? ನಿನ್ನಂತ ಅವನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಆಗಲ್ಲ ಅಂದ್ಮೇಲೆ ಅಂತದ್ರಲ್ಲಿ ನಿನ್ನ ಮದ್ವೆ ಆಗ್ತಿದ್ದೀನಿ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ಬೇಕಾ? ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಂಡಿದ್ಯಾ? ಬುಟ್ಟಿಗೆ ಹಾಕೋಣ, ಮಗು ಇಲ್ಲಿ ಬಾ, ಕರ್ರಗಾಗ್ತಿ, ಎಚ್ಚೆತ್ತ ಇಟ್ಕೋ. ನಿಮ್ಮ ಅಪ್ಪ ಏನು ಫಿಗರ ಬುಟ್ಟಿಗೆ ಹಾಕೊಳ್ಳೋದಿಕ್ಕೆ? ನಾನು ನಮ್ಮ ಅಪ್ಪನ ಹಾಗಲ್ಲ, ಅದಕ್ಕೆ ಇಷ್ಟ ಅದೆ. ಏನಂದ್ರೆ ಹುಡುಗಿ ನೋಡಕ್ ಬರ್ತಾರ? ಬಾಬಾ ಕೂತ್ಕೋ ಬಾ. ಓಯ್ ಇಲ್ವಾ, ನಿನ್ನೆ ಬಾ ಗಾಡಿ ಹೊತ್ತು. ಏನಿಲ್ಲ ಮಾವ, ಅವಳ ಬಗ್ಗೆ ಗೊತ್ತಿಲ್ಲದೇನೆ ಎಂಗೇಜ್ಮೆಂಟ್ ಮಾಡ್ಬಿಟ್ಟೆ. ಮದುವೆ ಆದ್ಮೇಲೆ ಹೇಗೆ ಅಂತ ಗೊತ್ತಾಗ್ಬೇಕಲ್ಲ, ನೀನಾದ್ರೂ ಹೇಳು. ಅಮ್ಮ ಅಳಿಯಂದಿರ್ತಾನೆ, ಹೋಗು ಬಾ, ಅವ್ರಿಗೆ ತುಂಬಾ ಕೆಲಸ ಇರತ್ತೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಲವ್ ಮಾಡೋದಕ್ಕೆ. ಏನ್ ವೈಟು, ಮದ್ವೆ ಆಗೋ ಹುಡುಗಿನ ಕಾಲೇಜ್ ಬಿಡಿಸಿ ಸುತ್ತಾಡ್ಸೋ ಕರ್ಕೊಂಡು ಹೋಗ್ತಿದ್ಯಾ ಅನ್ಸುತ್ತೆ? ನಿನ್ ಮಾನ ಮರ್ಯಾದೆ ಹೋಗುತ್ತೆ. ನಿನ್ ಮುಸ್ಕ ಹಾಕೊಂಡ್ರೆ ನನ್ ಮರ್ಯಾದೆ ಹೋಗುತ್ತೆ. ಎಂಗೇಜ್ಮೆಂಟ್ ಆಗಿದೆಯಲ್ಲ, ತೆಗಿ. ಬಾಚಲುವೆ ನನ್ನೊಲವೆ ನೀರಲು ಇನ್ನೇನಿದೆ, ಏ ಎಷ್ಟು ದೂರವಿದ್ರು ನಿನ್ನತ್ತ ಬಂದೆನು, ಏ ಯಾರು ಏನೆ ಅಂದ್ರು ನಾ ಕೇಳದಾದೆನು, ಓ ನನ್ನ ಪ್ರೀತಿ ನಿಂಗೆ ತೋರಣ ಅದರಲ್ಲಿ ಇನ್ನು ನಾ ಬಾಚಲುವೆ. ಬೇ ನೀರಲೂ
ಮಲಗಿದೆ ದಿನನೇ ಕಾದು ಕುಂತ ಕ್ಷಣನೇ ಈ ತುಡಿತಾನು ನಿಜಾನ ಅದೇನು ಒಂದು ಗೊತ್ತೇ ಆಗದೆ ಜೀವಿತ ಇದು ನಿಂಗೆ ನೀಡುವೆ ನಾಳೆ ಹೊರಗೆ ಹೋಗೋಣ ರೆಡಿಯಾಗಿರು ಅಲ್ಲಿಗೆ ಹೋಗೋಣ ಹೇಳು 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 ಸಿಕ್ತಾ ಇಲ್ಲ ಇಲ್ಲ ಸರ್ ಹುಡುಕ್ತಿದೀವಿ ಸರ್ ಹುಡುಕ್ತಿದೀವಿ ಸರ್ ಸಿಕ್ತು ಸರ್ ಇಪ್ಪತ್ತು ವರ್ಷದಿಂದ 32 ಜನರನ್ನ ಭೀಕರವಾಗಿ ಕೊಲೆ ಮಾಡಿದ ನೀವು ಅದ್ರಲ್ಲಿ ನನ್ನ ಕುಟುಂಬನೂ ಪೂರ್ತಿ ಇದೆ ಇವನಿಗೋಸ್ಕರನೇ ಈ ಪೋಸ್ಟ್ಗೆ ಬಂದಿದ್ದು ಈ ಊರಿಗೆ ಬಂದಿದ್ದು ನಿನ್ ಗೊತ್ತಾ ಅವನ್ ಸತ್ ಹೋದ್ರು ಕೂಡ ಅವನ ಕುಟುಂಬದಲ್ಲಿ ಯಾರೋ ಒಬ್ರು ಇದ್ದೇ ಇರ್ತಾರಲ್ವಾ ಇರ್ತಾರಲ್ವಾ ಬಿಡಲ್ಲ ಯಾರನ್ನೂ ಬಿಡಲ್ಲ ಅಯ್ಯೋ ಏನಾಗಿದೆ ನಿನ್ಗೆ ದೊಡ್ಡವರು ಚಿಕ್ಕವರು ಅಂತ ನೋಡಿದೆ ಅತ್ತೆ ಏನಾದ್ರೂ ಪೆಟ್ಟಾಯ್ತಾ ಯಾಕೆ ಈ ಅವತಾರ ಬಾಯಿ ಮುಚ್ಚು ನೀನ್ ಸುಮ್ನೆ ನನಗೆ ಕೋಪ ಬರ್ತಿದೆ ಏನಾಯ್ತು ನಿನ್ಗೆ ಅಮೆರಿಕಾ ಗಂಡಿಗೋಸ್ಕರ ಎಷ್ಟೋ ಕನ್ಸು ಕಂಡಿದ್ದೆ ಮಾರ್ಕೆಟ್ ಅಲ್ಲಿರುವ ಮಾಸ್ಟರ್ ಮಗನ ಕೊಟ್ಟು ನನ್ನ ಎಂಗೇಜ್ಮೆಂಟ್ ಮಾಡ್ಬಿಟ್ರಿ ಈಗ ಅದಕ್ಕೆ ಏನಾಯ್ತೆ ಏನಾಯ್ತಾ ಎಲ್ಲೆಲ್ಗೋ ಕರೀತಾನ ಅವನ ಕರಿ ಅರೆ ಅವನಾದ್ರೆ ವಯಸ್ಸಲ್ಲಿ ಚಿಕ್ಕವನು ನೀನ್ ಬಾಡಿನ ಜೋರಾಗಿ ಬೆಳೆಸಿದ್ಯಲ್ಲ ಬುದ್ಧಿ ಹೇಳ್ಬಾರ್ದ ಅವನಿಗೆ ಮೊದ್ಲು ಇವ್ರಿಗೆ ಬುದ್ಧಿ ಹೇಳ್ಬೇಕು ಇಬ್ರು ಸೇರಿ ಟಾರ್ಚರ್ ಕೊಡ್ತಿದ್ದಾರೆ ನೀವ್ ನಾಚ್ಕೋಬೇಡಿ ನೀವ್ ನಾಚ್ಕೊಂಡ್ರೆ ನಂಗ್ ಕೋಪ ಬರುತ್ತೆ ಅದ್ ಯಾಕ ಹಂಗ್ ಮಾತಾಡ್ತಾ ಇದೀಯ ಸ್ಯಾಂಡಿ ಮಗಳೇ ಅಲ್ಲ ಹೆಂಗೂ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಅಂತ ನಮ್ಮ ವೈಟ್ ಅಂದ್ರೆ ಯಾರ್ಯಾರಿಗೋ ಮಾಡ್ಬಿಡ್ತಾರ ಅದೇ ನನ್ ಪ್ರಶ್ನೆ ಯಾಕೆ ಏನು ಮಾಡ್ಬಾರ್ದ ಇದು ನನ್ ಪ್ರಶ್ನೆ ಏನ್ ಮಾಡ್ಬೇಕು ಅದೇ ನನ್ ಪ್ರಶ್ನೆ ಹೀಗ್ ಕೇಳಿದ್ರೆ ಚೆನ್ನಾಗಿದೆ ಅಜ್ಜಿ ನಿಮ್ಗೂ ತಾತನ್ಗೂ ಎಂಗೇಜ್ಮೆಂಟ್ ಮತ್ತೆ ಮದುವೆ ಮಧ್ಯೆ ಎಷ್ಟು ಗ್ಯಾಪ್ ಇತ್ತು ಅಬ್ಬಬ್ಬಾ ಆರೇಳು ತಿಂಗಳ ಈ ಗ್ಯಾಪ್ ಅಲ್ಲಿ ಏನ್ ಮಾಡಿದ್ರಿ ಏನ್ ಮಾಡ್ತಾರೆ ನಾನ್ ಮನೇಲಿ ಕುಂಟೆಬಿಲ್ಲಿ ಆಡ್ಕೊಂಡು ಅವ್ರೇನ್ ಆಡೋದ್ರೋ ಗೊತ್ತಿಲ್ಲ ಅಜ್ಜಿ ಜೊತೆ ಜೊತೆಯಾಗಿ ಏನು ಆಡ್ಲಿಲ್ವಾ ಏನ್ ಮಾಡೋದು ನಮ್ಮೂರಲ್ಲಿ ನಾನಿದ್ದೆ ಅವ್ರೂರಲ್ಲಿ ಅವ್ರಿಗೆ ಅಂದ್ರೆ ಡೈರೆಕ್ಟ್ ಆಗಿ ಮದುವೆ ದಿನ ಸಿಕ್ಕಿದ್ದ ಅಯ್ಯೋ ನಾನ್ ತಲೆ ಬಗ್ಗಿಸ್ಕೊಂಡಿದ್ದಪ್ಪ ನಾನೆಲ್ಲಿ ನೋಡಿದೆ ಹಾಗಾದ್ರೆ ಫಸ್ಟ್ ಟೈಮ್ ಫಸ್ಟ್ ನೈಟ್ ಅಲ್ಲೇ ಫಸ್ಟ್ ನೈಟ್ ಏನಪ್ಪ ಅವಾಗ ದೀಪನೇ ಇರ್ಲಿಲ್ಲ ಕತ್ಲಲ್ಲಿ ಏನ್ ಕಾಣಿಸುತ್ತೆ ಅದೇನ್ ನಡೀತೇನೋ ಗೊತ್ತಿಲ್ಲ ಲೈಫಲ್ಲಿ ತುಂಬಾ ಮಿಸ್ ಮಾಡ್ಕೊಂಡ್ರಿ ಅಜ್ಜಿ ಮಿಸ್ ಆಗಿದ್ದೀರಾ ಏನ್ ಮಿಸ್ ಮಾಡ್ಕೊಂಡಿದ್ದೀನಪ್ಪ ಐಸ್ ಗಟ್ಟಿ ಇರಬೇಕಾದ್ರೆ ವಯಸ್ಸಲ್ಲಿ ಇರಬೇಕಾದ್ರೆ ಎಲ್ಲ ಮಾಡ್ಬೇಕು ಗೊತ್ತಾ ಹೌದಾ ಅವ್ನು ಡಿಸ್ಟರ್ಬ್ ಮಾಡ್ತಿದ್ದಾಳೆ ನಾನು ಹೇಳಲ್ಲ ಅಯ್ಯೋ ನೀನು ಬಾಯಿ ಮುಚ್ಕೊಳ್ಳಿ ಏನು ಹೇಳ್ತಾ ಇದ್ದೇನೆ ಹೇಳಿ ನೀನು ಹೇಳಪ್ಪ ಸಮಾಧಾನ ಮಾಡಿ ಎಂಗೇಜ್ಮೆಂಟ್ ಮದುವೆ ಮಧ್ಯೆ ಇರೋ ಗ್ಯಾಪ್ ಅಲ್ಲಿ ಎಷ್ಟು ಪ್ಲಾನ್ ಮಾಡಬಹುದು ಗೊತ್ತಾ ಏನ್ ಮಾಡ್ಬೇಕು ಟಿಫನ್ ಸ್ವೀಟ್ ಅಬ್ಬಾ ಫುಲ್ ಮೀಲ್ಸ್ ಅಯ್ಯೋ ಮೈ ಕೈಯೆಲ್ಲ ನಡುಕ್ತಾ ಇದೆ ಕಣೋ ಚೆನ್ನಾಗಿದ್ಯಲ್ವಾ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ನಾಳೆ ಅವಳಿಗೆ ನನ್ನ ಜೊತೆ ಬರಕೇಳಿ ಹೋಗಮ್ಮ ಅವ್ನು ಎಲ್ಲೆಲ್ಲಿ ಕರೀತಿದ್ದಾನೆ ಅಂತ ಗೊತ್ತಾ ನಿಮ್ಗೆ ಎಲ್ಲೆಲ್ಗೂ ಅಲ್ಲ ಮಾವ ದ್ವಾರಕ ಕರ್ಕೊಂಡು ಹೋಗೋಣ ಅಂತ
ಪ್ರತಿ ವರ್ಷ ಹೋಗೋದು ಅಭ್ಯಾಸ, ಈ ಸಲ ಸಂಧ್ಯಾನು ಕೂಡ ಕರ್ಕೊಂಡು ಹೋಗೋಣ ಅಂತ. ಅಜ್ಜಿ ಬೇಕಾದ್ರೆ ನೀವು ಕೂಡ ಬರ್ಬೋದು. ನಾನು ಬರ್ತೀನಿ ನಾನು ಬರ್ತೀನಿ ಅನ್ನೋದಲ್ಲ, ಸಂಧ್ಯಾನು ಬರ್ಬೇಕಲ್ವಾ? ದೇವಸ್ಥಾನ ಕಲ್ವನಪ್ಪ ಹೋಗು. ಅವನು ವಾಪಸ್ ಬರಬಾರ್ದು. ನೀವೆಲ್ಲರೂ ನಿಮ್ಮ ಚಪ್ಪಲಿಗಳನ್ನ ಆಚೆನೆ ಬಿಟ್ಟು ಬರ್ಬೇಕು, ಯಾಕಂದ್ರೆ ಇಲ್ಲಿ ಕಳ್ಳರು ಇದ್ದಾರೆ. ಎಚ್ಚರಿಕೆ. ಏನಯ್ಯ ಏನ್ ಬೇಕು? ಎಷ್ಟೊತ್ತಿಂದನಯ್ಯ ಕಾಯೋದು? ನಮ್ ಹುಡುಗ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದೀನಿ ಇಲ್ಲಿ. ಕಾಣಿಸ್ತಾ ಇಲ್ವಾ? ಏನ್ ಹೆಸರು? ದೊರೆಗೌಡ. ದೊರೆಗೌಡ ಎಲ್ಲಿ ಯಾವಾಗಿಂದ ಕಾಣಿಸ್ತಾ ಇಲ್ಲ? ಅದೇ ಮುಂದೆ ಇರೋ ಮಂಟಪನ ಹಿಂದೆ ಇರೋ ಮಂಟಪ ಹತ್ರನ? ನಮ್ ಊರಲ್ಲಿ. ನಿಮ್ ಊರಲ್ಲ? ಹ್ಮ್. ಯಾವಾಗಿಂದ ಕಾಣಿಸ್ತಾ ಇಲ್ಲ? 12 ವರ್ಷದಿಂದ. 12 ವರ್ಷದಿಂದ ನಿಮ್ ಊರಲ್ಲಿ ಕಾಣಿಸ್ತಾ ಇಲ್ವಾ? ಹೌದು. ಅಷ್ಟಕ್ಕೂ ಯಾವೂರು ನಿಮ್ದು? ತಿಕ್ಲೂರು. ಏಯ್ ನಿನ್ಗೇನಾದ್ರೂ ಹುಚ್ಚ? ತಿಕ್ಲು ಅನ್ನೋ ತಡ್ಕತೀನಿ. ಹುಚ್ಚ ಅಂದ್ರೆ ಅಷ್ಟೇ. ನಿನ್ನ ಯಾರಿಗಾದ್ರೂ ತಿಕ್ಲಿ ಇರುತ್ತೆ, ಆದ್ರೆ ಅದಕ್ಕೊಂದು ಲೆಕ್ಕ ಇರುತ್ತೆ. ನಮಗೂ ಲೆಕ್ಕ ಇಲ್ದರಷ್ಟು ತಿಕ್ಲಿದೆ. ಮೈಕಲ್ ಹೇಳು. ಮೈಕಲ್ ಹೇಳು. ಫೋಟೋ ಏನಾದ್ರೂ ಇದೆಯಾ? ತೋರ್ಸೋ. ಇದೆ. ಬಂದಿರೋ ಭಕ್ತಾದಿಗಳಲ್ಲಿ ಒಂದು ವಿನಂತಿ, ತಿಕ್ಲೂರಿಂದ 12 ವರ್ಷದಿಂದೆ ದೊರೆಗೌಡ ವ್ಯಕ್ತಿ ಕಾಣೆ ಆಗಿದ್ದಾರೆ. ಆ ಹುಡುಗನ್ನ ಹುಡ್ಕೊಂಡು ಅವರ ತಂದೆಯಾದ ಬಂಗಾರ ರಾಜು ಅವರು ಬಂದಿದ್ದಾರೆ ಇಲ್ಲಿಗೆ. ಆ ಹೆಸರಿನ ಯಾವುದಾದ್ರೂ ವ್ಯಕ್ತಿ ಕಾಣಿಸಿದ್ರೆ ನಮಗ್ ಕೂಡಲೇ ಬಂದು ತಿಳಿಸ್ಬೇಕು ಎಂದು ವಿನಂತಿಸ್ಕೋತಾ ಇದ್ದೀನಿ. ಅಣ್ಣ ಹೇಳಿದ್ಯೂನೇ ಅಲ್ವಾ ಸ್ವಾಮಿ, ಅವ್ನ ಲೈಫಲ್ಲಿ ನನ್ನ ಹಿಂದೆ ಬರ್ತೇ ಇರೋ ಹಾಗೆ ಒಂದ್ ಕೈಯೋ ಒಂದ್ ಕಾಲು ತೆಗೆದ್ಬಿಡು ಸ್ವಾಮಿ, ಆದ್ರೆ ಅವ್ನ ಕಣ್ ಕೂಡ ತೆಗೆದ್ಬಿಡು. ಅದೇನಮ್ಮ ಅಷ್ಟು ವೇಲೆಂಟ್ ಆಗಿ ಕೇಳ್ಕೊತಾ ಇದೀಯಾ? ಅಲ್ಲ, ಕಣ್ಣು ಕಾಲು ಇಲ್ದೆ ಇದ್ರೆ ಜೀವನ ಹೇಗ್ ಮಾಡ್ತೀಯ? ಸ್ವಾಮಿ, ಚಿಕ್ಕ ಮಗು ಏನು ತಿಳಿದೆ ಕೇಳ್ಕೊಂಡಿದ್ದಾಳೆ, ನೀನೇನು ತಲೆಗೆ ಹಾಕೋ ಬೇಡ. ಸ್ವಾಮಿ ಬೇಡ. ಸ್ವಾಮಿ ಬೇಡ ಬೇಡ. ಕೇಳಿಸ್ಕೋ ಸ್ವಾಮಿ. ಬೇಡ ಬೇಡ, ನೀನ್ ಹೋಗು ಸ್ವಾಮಿ. ದೊರೆಗೌ ಉಲ್ಟಾ ತಿರ್ಕೊಂಬಿಟ್ನಲ್ಲ. ದೊರೆಗೌಡ, ದೊರೆಗೌಡ. ಏನೋ, ಏನ್ ಬೇಕು? ನೀನು ದೊರೆಗೌಡ ಅಲ್ವಾ? ಇಲ್ಲ, ನನ್ನ ಹೆಸರು ವೈಟು. ಸೇಮ್ ದಾರ, ಸೇಮ್ ಮೈಕಟ್ಟು. ನೀನ್ ದೊರೆಗೌಡನೆ? ಸುಮ್ನೆ ಉಚ್ಚರ ತರ ಮಾತಾಡ್ಕೊಂಡ ನೀನೊಬ್ಬ. ಏ ಬಂಗಾರಾಜು, ಬಂಗಾರಾಜು ಬೈಲೆ, ಬಂಗಾರಾಜು ನಿನ್ ಮಗ ಸಿಕ್ಬಿಟ ಬೈಲೆ. ಏನು ಯಾರನ್ನ ಕರೀತಾ? ಸರ್ ಸರ್, ಹೊರಗಡೆ ಗಲಾಟೆ ಆಗ್ತಿದೆ ಸರ್. ಹಾಗಿದ್ರೆ ನೀನೇ ಹೋಗಿ ನೋಡು. ಹೋಗ. ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲದಕ್ಕೂ ಸಂಡೆ. ಸಂಡೆ ಬಿಟ್ಟು ನಿಂಗೆ ಏನೇ ಸಿಗಲ್ವಾ? ಸಂಡೆ ಆದ್ರೆ ಏನಾಯ್ತು? ಸಂಡೆ ನಿನ್ನಿಂದ ಸ್ನಾನ ಮಾಡ್ಬೇಕಾಯ್ತಪ್ಪ. ಅಜ್ಜಿ ಎಲ್ಲರಿಗೂ ಹೇಳ್ಬಿಡ್ತೀಯಾ? ಸುದ್ದಾ ಆರಾಮ ಮಾಡೋದಿಲ್ಲಪ್ಪ. ಜಾಸ್ತಿ ಮಾತಾಡಿದ್ರೆ ಅವನೊಬ್ಬನಿಗೆಲ್ಲ ಹೇಳ್ಬಿಡ್ತೀನಿ ನೋಡು. ರಾಜು ಸಿಕ್ಬಿಟ್ಟ, ನಮ್ ದೊರೆಗೌಡ ಸಿಕ್ಬಿಟ್ಟ, ಸಿಕ್ಬಿಟ್ಟ, ಸಿಕ್ಬಿಟ್ಟ. ನನ್ನ ಹೊಡೆದ್ರು.
ನಿನ್ ಮಗನಂಗೆ ಅವನೇ. ಅವನ ಮಗ ಅಲ್ಲ. ಅಲ್ಲ ಅಲ್ವಾ? ಅಲ್ಲ ಏನ್ ಅಲ್ಲ ಅಂತಿದ್ಯಾ? ಸರಿಯಾಗಿ ಏನಂತ ನೋಡು. ಹೇಳ್ತಲ್ಲ ನೋಡಿ, ಸಾರಿ ಬಾಸ್. ಇವತ್ತು ದೇವಸ್ಥಾನಕ್ಕೆ ಎಷ್ಟು ಜನ ಬಂದ್ರೋ, ಎಲ್ಲೆಲ್ಲಿಂದ ಬಂದ್ರೋ, ಎಷ್ಟು ಜನ ಪೂಜೆ ಮಾಡ್ಕೊಳಕ್ ಬಂದ್ರೋ, ಎಲ್ಲ ಡೀಟೇಲ್ಸ್ ಮತ್ತೆ ಅವ್ರ ಹೆಸರು ನನಗ್ ಬೇಕು. ಯಾಕೋ ಅಷ್ಟೊಂದು ಅವಸರ? ಸ್ವಲ್ಪ ತಾಳ್ಮೆಯಿಂದ ಇರ್ರು. ಹಿಡ್ಕೋ, ನಿಂತ್ಕೊಳ್ಳಿ ಸ್ವಾಮಿ. ಬೇಗ ಏನು ಅಭ್ಯಾಸ ಇಲ್ಲ ಅಂದ್ರು ಇಲ್ಲಿಗೆ ಬಂದು ಸಿನಿಮಾ ನೋಡ್ತಾರಲ್ಲ. ನಾವೇನೋ ಹೊಲದಲ್ಲಿ ಎಷ್ಟೆಲ್ಲ ದುಡಿದ್ರು ಸಿಗೋದು ಸ್ವಲ್ಪ ದುಡ್ಡಷ್ಟೇ. ಅವ್ರನ್ನ ನೋಡಿ ಯಜಮಾನ್ರೆ, ಪೌಡರ್ ಬಳ್ಕೊಂಡು ಕೋಟಿ ಕೋಟಿ ದೋಚ್ತಿದ್ದಾರೆ. ಪೌಡರ್ ಹಚ್ಕೊಂಡು ಆಕ್ಟ್ ಮಾಡೋದು ತುಂಬಾ ಈಸಿ ಅಲ್ಲ ಕಣೋ, ತುಂಬಾ ಕಷ್ಟ. ಅದ್ ಆಕ್ಟ್ ಮಾಡೋರಿಗೆ ಗೊತ್ತು. ಮುಚ್ಕೊಂಡು ಸಿನಿಮಾ ನೋಡು. ಏನಯ್ಯ ಹಾಗೆ ನೋಡ್ತಿದ್ದೀರಾ? ಆದಿ ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸು. ಮೊದಲು ಕ್ಯಾಶ್ ಶಿಫ್ಟ್ ಮಾಡಿ ಮಾರ್ಕೆಟ್ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗುತ್ತೆ. ಎಮ್ ಎಲ್ ಎವ್ರೆ, ನಿಮ್ಮನ್ನ ನಂಬೋದು, ನಾವ್ನ ಒಂದೇ. ಆದ್ರೆ ದೊಡ್ಡವ್ರೆ, ಜನ ಜನ ಅಂತ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಏನು ನ್ಯೂಸೆನ್ಸ್ ಮಾಡಲ್ಲ ರೀ. ಆತನ ಸೈಲೆನ್ಸ್ ಮಾಡೋ ಮನುಷ್ಯ ನಮ್ಮ ಹತ್ರ ಇದ್ದಾನೆ. ಅವ್ರಿಗೆ ಏನು ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನೋಡ್ಕೋತೀನಿ. ಇನ್ನೇನು, ಬೆಳಗ್ಗೆ ಎಂ ಎಲ್ ಎವರು ಅವರನ್ನು ಚೇರ್ಮನ್ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಮಾಡ್ತಾರೆ. ನಿಮ್ಮ ಕೆಲಸ ತಕ್ಷಣ ಶುರುವಾಗುತ್ತೆ ಆಟೋಮೆಟಿಕ್. ಓಕೆ, ನೀವು ಹೋಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಹೌದಯ್ಯ, ಕ್ಯಾಶ್ ಎಲ್ಲಿ ಇಡ್ತಾ ಇದೀಯಾ? ಇಡೋದಕ್ಕಾಗ್ಲಿ ಕದಿಯೋದಕ್ಕಾಗ್ಲಿ ಒಂದೇ ಪ್ಲೇಸ್, ಕೋಲ್ಡ್ ಸ್ಟೋರೇಜ್. ಕರೆಕ್ಟ್ ಕರೆಕ್ಟ್, ಅಲ್ಲೇ ಇಟ್ಬಿಡಯ್ಯ. 100 crore. ಅದಕ್ಕಿಂತ ಸೇಫ್ ಪ್ಲೇಸ್ ಯಾವ್ದಿದೆ? ಯಜಮಾನ್ರೆ ಕೆಲಸ ಮುಗೀತು. ಅದೇನಾದ್ರೆ ಯಜಮಾನ್ರೆ, ಹೀರೋ ಸಿಕ್ಕದ್ನಲ್ಲ, ಮುಂದೆ ಏನಾಗುತ್ತೋ ಏನೋ. ಇಡೀ ಮಾರ್ಕೆಟ್ ಚಿಂತೆ ಮಾಡ್ಬಿಡ್ತೀರಿ? ಏನು ವೈಟ್ ಟ್ರೇಡಿಂಗ್ ಕಂಪನಿ ಚಿಂತೆ ಚಿತ್ರನ ಮಾಡ್ಬಿಡ್ತೀರಿ? ಇವನ್ ಮತ್ತೆ ಕುಡ್ದವನು. ಏಯ್, ಏನ್ ಅಷ್ಟೊಂದ್ ಗಲಾಟೆ ಮಾಡ್ತಿದ್ಯಾ? ಏನ ನಿನಗ್ ಬಾಧೆ? ನಾನ್ ಯಾರು? ಒಳ್ಳೆ ವ್ಯಾಪಾರಿ ಅಲ್ವಾ? ನಿನಗ ನಾನ್ ಯಾರು? ನನಗ್ ತುಂಬಾ ಬೇಕಾದವನು ಅಲ್ವಾ? ಈ ಫೋಟೋ ಇಟ್ಕೊಂಡು ಓಡಾಡ್ತಾವನಲ್ಲ, ಅವನ್ ಯಾರು? ನಮ್ಮ ಅಪ್ಪ. ಜೀವನದಲ್ಲಿ ಯಾರಿಗೆ ಸಿಗಬಾರ್ದು ಅನ್ಕೊಂಡೋ? ಅವರೇ. ನಮ್ಮೂರು ತಿಕ್ಲೂರು, ಆ ಊರಲ್ಲಿ ಎಲ್ಲರೂ ತಿಕ್ಲ್ರೆ. ಆದ್ರೆ ನನ್ನ ಅಪ್ಪನಿಗಿದ್ದಷ್ಟು ತಿಕ್ಲು ಬೇರೆ ಯಾರಿಗೂ ಇರಲಿಲ್ಲ. ನೋಡ್ಕೊಂಡು ಹುಷಾರು ಹುಷಾರು, ನಿಧಾನ ನಿಧಾನವಾಗಿ, ಪರವಾಗಿಲ್ಲ, ಆರಾಮಾಗಿ, ನಿಧಾನಕ್ಕ ನಿಧಾನಕ್ಕ ಓಡಿದ್ರೆ ಬೀಳ್ತೀಯ. ನನ್ನ ಮಗ, ನನ್ನ ಕಂದ, ನನ್ನ ಮಗ ಹೆಂಗ್ ಮಾಡ್ದ ನೋಡಿ, ನನ್ನ ಮಗ. ಅಪ್ಪ ಹಿಂಗ್ ಬೆಳೆಸಿದ್ರ ವೆರಿ ಬ್ಯಾಡ್. ಇದಕ್ಕಿಂತ ದಾರುಣ ಕಥೆಗಳು ತುಂಬಾ ಇದೆ ಕಣ. ಏರದು ಆ ಕರಿ ನನ್ನ ಮಗ ನನ್ನ ಒಂದ್ಸಲಿ ಹೊಡೆದ, ಆಮೇಲೆ ನಮ್ಮಪ್ಪ ಅವನ್ನ ಯಾವಾಗ್ಲೂ ಹೊಡಿತಿದ್ದ ಸರಿಯಾಗಿ. ಅಲ್ ಮೇಲಿದನಲ್ಲ, ಅದ್ ನಾನಲ್ಲ, ಇವನು ನಾನಲ್ಲ, ಇದು ಕೂಡ ನಾನಲ್ಲ. ಇಲ್ಲ ನೋಡು, ಬೇಡ ಕಣೋ, ನನ್ನ ಮಾತು ಕೇಳು, ಕೆಳಗಿಡಿ ಕೆಳಗಿಡಿ. ನೀನ್ ಯಾಕೆ ಈ ತರ ಸಾಕ್ತಾ ಇದೀಯ ಅಂತ ಯಾವತ್ತೂ ಕೇಳಲಿಲ್ವಾ? ಕೇಳ್ದೆ ಕಣೋ, ಜೋರಾಗಿ ಕೇಳ್ದೆ. ಎಲ್ಲ ತಂದೆನೂ ತನ್ನ ಮಗ ಗೆಲ್ಬೇಕು ಅಂತ ಅನ್ಕೊಂತಾನೆ, ಆದ್ರೆ ನೀನ್ ಯಾಕಪ್ಪ ನನ್ನ ಈ ತರ ಬೆಳೆಸಿದ್ಯಾ? ಕ್ವಾರ್ಟರ್ಗೆ ವಾಟರ್ ಹಾಕೊಂಡ್ಬಂದು ಹೇಳ್ತೀನಿ. ನಮ್ಮ ಅಪ್ಪ ಏನ್ ಹೇಳ್ತಾರಂತ ನನಗ್ ಚೆನ್ನಾಗಿ ಗೊತ್ತು. ನಿನ್ ಪ್ರಾಣಕ್ಕೆ ಏನಾದ್ರು ಆಗ್ಬಿಟ್ರೆ ಅಂತ ಭಯ ಬಂಗಾರ ಅಂತ ಹೇಳ್ದ. ಕೆಟ್ ರೀಸನ್, ಗೆಲ್ದೆ ಇರೋ ಅಂತ ಜೀವನ ನಮ್ಗೆ ಯಾಕೆ ಗುರು? ಆವತ್ತೇ ನಾನು ಲಾರಿ ಹತ್ತದವನು, ಅದು ನಿನ್ನ ಹತ್ರ ಬಂದು ಇಳಿಸ್ತು. ಇಲ್ಲಿ ಮಾರ್ಕೆಟಲ್ಲಿ ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ಕೋತಾರೆ, ಆದ್ರೆ ನಾನ್ ಯಾವತ್ತು ಪೂರ್ತಿ ಮಾರ್ಕೆಟ್ ಸಂಪಾದನೆ ಮಾಡ್ಬೇಕು ಅಂತ ಕೊನೆಗೊಂದು ಹುಡುಗಿನ ಸಂಪಾದನೆ ಮಾಡ್ದ. ಮಾರ್ಕೆಟ್ ಹೆಂಗೋ ನಮ್ ಕೈಗೆ ಬರುತ್ತೆ ಬಂಗಾರ,
ಆದ್ರೆ ಆ ಹುಡುಗಿ ನನ್ನ ಬಲೆಗೆ ಬೀಳೋ ತರ ಏನಾದ್ರೂ ಐಡಿಯಾ ಮಾಡಬೇಕಂದ್ರೆ ಟೀ ಗ್ಲಾಸ್, ಟಿಕೆಟ್ಗಳು, ಪಾನಿಪುರಿ ಕೊಡ್ಸಿದ್ರೆ ವರ್ಕೌಟ್ ಆಗಲ್ಲ, ಮರ್ತೋಗ್ದಿರ ಒಂದ್ ಕೊಡ್ಬೇಕು. ಏನದು ಈಗ ಒಂದು ಕಿಸ್ಸು ಬಂಗಾರು? ಅಯ್ಯ ಇಲ್ಲ ಅಲ್ಲ ಕಡೆ ಅಲ್ಲಿ ಹೋಗು ಬಗ್ಗು. ಯಾಕೆ ಹತ್ತಿನಿ? ಗೇಟ್ ಓಪನ್ ಇದೆಯಾ? ಹತ್ತದಲ್ಲೋ. ಸರಿ ಬಾ, ನಾವ್ ಯಾರಿಗೂ ಕಾಣಿಸ್ಬಾರ್ದು. ಎಲ್ಲಿ ಸರಿಯಾಗಿ ನೋಡು ಅವಳಲ್ಲಿ. ನಾನು ಬರ್ತೀನಿ. ಲೈಟ್ ಎಲ್ಲಿ? ಸ್ನಾನ ಮಾಡ್ಬೇಕಾಯ್ತಪ್ಪ. ಸಂಡೇ, ಫ್ರೈಡೇ, ಹುಡುಗಿ ಫ್ರೆಶ್. ಈಗ ನಾನ್ ನಿನ್ ಪಾರ್ಟ್ನರ್ ಅಲ್ಲ ಕಣೋ, ಪ್ರೇಮಿ. ಈ ಟೈಮಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು. ಏನ್ ಗೊತ್ತಾ, ಏನ್ ಮಾಡ್ತಾರೆ? ಫೋನ್ ಕಟ್ ಮಾಡುದು. ಕನ್ಸಲ್ ಕೂಡ ಯಾಕೆ ಹೀಗಿರ್ತೀಯ ನಗು? ಇದು ಚೆನ್ನಾಗಿದೆ. ಆ ಕಿಸ್ಸಲ್ಲೇ ಸರಿಯಾದೆ, ನಾನೇ ಕಳೆದೋದೆ. ಅಂದವೀಗ ಅರ್ಧ ರಾತ್ರಿ ನನ್ನ ಕೂಗಿದೆ, ಕೇಳಿ ನಿನ್ನ ಹಿಂದೆ ಬಂದೆನೆ. ಹೆಣ್ಣೆ ನ ಮುದ್ದನೆಲ್ಲ ಮೂಟೆ ಕಟ್ಟಿ ನಿಂಗೆ ನೀಡಲೆ, ಅದೇನು ಅಂತ ಬೇಗ ಹೇಳಲೆ. ಪ್ರೀತಿ ನಿನ್ನಲಿ ಈ ಮೂತಿ ಅಂಚಲಿ, ನನ್ ಗುಂಗು ನಿನ್ನದೆ, ಹಾಡು ನಿನ್ನದೆ, ಎಲ್ಲಿ ಹೋದೆಯೇ ಬಾ ಮುಂದೆ. ಇನ್ಯಾರು ಕದ್ದೆ ಇಲ್ಲವೇ, ನೀನೇ ಫಸ್ಟ್ ಜೀವಕ್ಕೆ. ನಿಂಗೇನ ಇಷ್ಟವಿಲ್ಲವೇ, ಏಕೆ ಹೇಳಬಾರದೆ ಹೆಣ್ಣೆ? ಅಂದವೀಗ ಅರ್ಧ ರಾತ್ರಿ ನನ್ನ ಕೂಗಿದೆ, ಕೇಳಿ ನಿನ್ನ ಹಿಂದೆ ಬಂದೆನೆ. ಹೆಣ್ಣೆ ನಮ್ಮುದ್ದನೆಲ್ಲ ಮೂಟೆ ಕಟ್ಟಿ ನಿಂಗೆ ನೀಡಲೆ, ಅದೇನು ಅಂತ ಬೇಗ ಹೇಳಲೆ. ಪದದಲ್ಲೇ ಸ್ವೀಟು ತುಂಬಿದೆ, ಆಯದೆಯಲ್ಲೇ ಹೀಟು ತುಂಬಿದೆ, ನಡು ನಿಂದು ಮಸ್ತು ಮಸ್ತಿದೆ ಅಲ್ಲವೇ. ಮೈ ಮಾಟ ಚಂದವಾಗಿದೆ, ನೀ ನಿಂತ್ರೇನೆ ಬಂದಿದೆ, ಎತ್ತಲಿ ನೋಡಲಿ ಮತ್ತದು ತುಂಬಿದೆ, ನಿನ್ನ ಮುಟ್ಟೋ ಆಸೆನೆ. ಇನ್ಯಾರು ಕದ್ದೆಯಿಲ್ಲವೇ, ನೀನೇ ಫಸ್ಟ್ ಜೀವಕ್ಕೆ. ನಿಂಗೇನ ಇಷ್ಟವಿಲ್ಲವೇ, ಏಕೆ ಹೇಳಬಾರದೆ ಹೆಣ್ಣೆ? ಅಂದವೀಗ ಅರ್ಧ ರಾತ್ರಿ ನನ್ನ ಕೂಗಿದೆ, ಕೇಳಿ ನಿನ್ನ ಹಿಂದೆ ಬಂದೆನೆ ಹೆಣ್ಣೆ. ನಮ್ಮುದ್ದನೆಲ್ಲ ಮೂಟೆ ಕಟ್ಟಿ ನಿಂಗೆ ನೀಡಲೆ, ಅದೇನು ಅಂತ ಬೇಗ ಹೇಳಲೆ. ಪ್ರೀತಿ ನಿನ್ನಲೇ
ಏ ಮೋತಿ ಅಂಚಲಿ ನನ್ಗೊಂದು ನಿನ್ನದೆ ಹಾಟು ನಿನ್ನದೆ ಎಲ್ಲಿ ಹೋದೆಯೇ ಇನ್ಯಾರು ಕದ್ದೆ ಇಲ್ಲವೇ ನೀನೆ ಫಸ್ಟ್ ಜೀವಕ್ಕೆ ನಿಂಗೇನ ಇಷ್ಟವಿಲ್ಲವೇ ಏಕೆ ಹೇಳಬಾರದೆ ನನ್ ಕೊಟ್ಟೆ ಬಂಗಾರು ಕೊಟ್ಟಿಲ್ಲ ಅಂತಿದ್ದಾಳೆ ಯಾಕೆ ಸರಿ ಹೋಗ್ಲಿ ಬಿಡು ಇನ್ನೊಂದ್ಸಲ ಕೊಡ್ಲಾ ಮಾವ ನೀನು ಎಲ್ಲಿಂದನ ಬರ್ತಾ ಇದೆಯಲ್ಲ ನಮ್ ತರ ಅವ್ರು ಕುಡಿಯಲ್ಲ ನೋಡಿದ್ರ ನಿಮ್ ಬಗ್ಗೆ ಹೇಗ್ ಮಾತಾಡ್ತಿದ್ದಾನೆ ಅಂತ ಏನಾದ್ರು ಅಂದ್ರೆ ಲವ್ ಅಂತೀರಾ ಅಲ್ಲ ಅಷ್ಟಕ್ಕೂ ನಾನು ನನಗೇನಾದ್ರು ಅನ್ನು ಆದ್ರೆ ನನ್ ಲವ್ಗೆ ಏನಾದ್ರು ಅಂದ್ರೆ ಅಷ್ಟಕ್ಕೂ ನಾನು ಎಷ್ಟು ಲವ್ ಮಾಡ್ತೀನಿ ಗೊತ್ತಾ ಏನೋ ಲವ್ ನಿಂದು ಈಗ ಅರ್ಧರಾತ್ರಿ ಬಂದು ಗಲಾಟೆ ಮಾಡುದ ಅದೇನಾ ನಿನ್ ದೊಡ್ಡತನ ಹೌದೇ ನಾನು ಹಂಗೆ ಅವತ್ತು ಮಾರ್ಕೆಟಾ ನೀನಾ ಅಂದ್ರೆ ಮಾರ್ಕೆಟ್ ಬಿಟ್ಟು ನೀನೇ ಬೇಕು ಅಂದೆ ಆದ್ರೆ ನಿಮ್ಮಪ್ಪ ಮಾರ್ಕೆಟಾ ಮಗಳ ಅಂತ ಬಂದ್ರೆ ಮಾರ್ಕೆಟ್ಗೋಸ್ಕರ ಮಗಳನ್ನೇ ಬಿಟ್ಕೊಟ್ನಲ್ಲೇ ಈಗ ನೋಡು ಅಂದ್ಕೂಡ್ಲೆ ಭಯಪಟ್ಬಿಡ್ತೀನ ಏನ್ ಮಾವ ಇವ್ರು ಯಾರಿಗಾದ್ರೂ ನನ್ನ ಪ್ರೀತಿ ಬಗ್ಗೆ ಅರ್ಥ ಆಗುತ್ತಾ ಅರ್ಥ ಆಗಲ್ಲ ಇರ್ಲಿ ನಾನು ನೋಡ್ತೀನಿ ಯಾವ ಬ್ರಾಂಡ್ ಮಾವಯ್ಯ ಸೀಕ್ರೆಟಾ ಓಕೆ ನೋಡಿದ್ರ ಹೇಗ್ ಮಾತಾಡ್ತಿದ್ದಾನೋ ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಆ ಪದವಿ ಏನೋ ಅವನ ಮುಖದ ಬಿಸಾಕಿ ಈ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿಸಿ ಡಿಸೈಡ್ ಮಾಡ್ಕೊಳ್ಳಿ ನಿಮಗ್ ನಾನ್ ಬೇಕು ಮಾರ್ಕೆಟ್ ಬೇಕು ಅಂತ ನೀನ್ ಹೋಗಮ್ಮ ನಾನು ನೋಡ್ಕೋತೀನಿ ಹೋಗು ಏನಪ್ಪ ದೊಡ್ಡ ಮನುಷ್ಯ ಏನಯ್ಯ ಇದು ತಂದೆ ತರ ಅಂತ ಹೇಳ್ತಿದ್ದೆ ಹೀಗೆ ನಾನು ನಿನ್ ಸಾಕಿರೋದು ನೀನ್ ಯಾವ್ದ್ರ ಬಗ್ಗೆ ಯಾರಾದ್ರೂ ಮಾತಾಡು ಆದ್ರೆ ನಾನ್ ಸಾಕಿರೋದ್ರ ಬಗ್ಗೆ ಮಾತಾಡ ನಾನ್ ನಿಜ ತಂದೆ ತರ ಸಾಧ್ಯ ಇರ್ಬೋದು ಆದ್ರೆ ದೊಡ್ಡ ಮನುಷ್ಯ ಅನ್ಸ್ಕೊಂಡು ಒಬ್ಬ ಅಪ್ಪ ಇದ್ದಾನಲ್ಲ ಬಂಗಾರ ರಾಜು ನಾನು ಅವನ್ ತರ ಸಾಕ್ಲಿಲ್ಲ ಶಿಸ್ತಿಂದ ಸಾಕಿದ್ದೀನಿ ನಾನ್ ಸಾಕಿರೋದ್ರ ಬಗ್ಗೆ ಮಾತಾಡ್ತೀಯ ನನಗೂ ನೋವಾಗಿದೆ ಐ ಆಮ್ ಆಲ್ಸೋ ಹರ್ಟ್ ಸರಿ ಯಾಕೆ ಸಿಕ್ತ ಕಣ ಆ ವೈಟ್ ನನಗೆ ತಂದೆ ಇಲ್ಲ ಅಂತ ಸುಳ್ಳು ಹೇಳಿ ನನ್ನ ಮಗಳನ್ನ ಎಂಗೇಜ್ಮೆಂಟ್ ಮಾಡ್ಕೋತೀಯ ಇವಾಗ ಅವನಿಗೊಬ್ಬ ತಂದೆ ಇದನ್ನಂತ ಹೇಳಿದ್ರೆ ಮಾರ್ಕೆಟ್ನವರೆಲ್ಲ ಏನ್ ಹೇಳ್ತಾರೆ ಚೀತು ಅಂತಾರೆ ಏನ್ರಿ ಬಾವನವ್ರ ಫೋನ್ ಬಂದಿದೆ ನಾನ್ ಚೆನ್ನಾಗಿದ್ದೀನಿ ಬಾವ ಫೋನ್ ಕೊಡಮ್ಮ ಬಾವ ನನಗೊಬ್ಬ ವ್ಯಕ್ತಿ ಬೇಕು ಸಾಯಿಸು ಅಂತೀಯ ಜೀವ ಸಹಿತ ಬೇಕು ಅಡ್ರೆಸ್ ಹೇಳು ಬಂಗಾರ ರಾಜು ಊರ ಹೆಸರು ದಿಕ್ಲೂರ್ ಅಂತ ಇಲ್ಲಿ ಬಾರೋ ಯಾಕೆ ನಿನ್ ಕಾಲ್ ಬಿದ್ದೋಗಿದ್ಯಾ ಬಂಗಾರ ರಾಜು ಮನೆಯಲ್ಲಿ ಅವನು ನಾನು ಮಾತಾಡಲ್ಲ ನನ್ನ ಹತ್ರ ಕೇಳಬೇಡ ನಡಿಯೋ ಏಯ್ ಬಂಗಾರ ರಾಜು ಮನೆಯಲ್ಲಿ ಏ ನನ್ನ ಯಾಕೆ ಕೇಳ್ತೀಯ ನನ್ಗೇನ್ ಗೊತ್ತು ಯಾರು ಇವರೆಲ್ಲ ಯಾವ ಊರು ಇದು ಏಕ್ಲೋರ ಅಂತ ಸ್ವಾಮಿ ಬಂಗಾರ ರಾಜು ಬೇಕಾ ನಿಮ್ಗೆ ನಿನಗೆ ಗೊತ್ತಾ ನಮ್ಮ ಮನೆ ಪಕ್ಕದಲ್ಲೇ ಇರೋದು ನಿನ್ ಮನೆಯಲ್ಲಿ ಹೇಳಿದ್ರೆ ಹೇಳ್ತೀನಿ ಇಳ್ದೆ ಹೇಳು ನೀನ್ ಹೇಳಿದ್ರೆ ಹೇಳ್ತೀನಿ ಅಂತ ಹೇಳಿಲ್ಲ ನಾನ್ ಕುಡ್ದಿರೋದ್ ಇಳಿದ್ರೆ ಹೇಳ್ತೀನಿ ಅಂದಿದ್ದು ಹೇಳಿದ್ರೆ ನನ್ ಮನೇನೆ ನನಗ್ ನೆನಪಿರಲ್ಲ ನಿನಗೇನ್ ಹೇಳಲ್ಲ ಏನು ಮೊದ್ಲೇ ನಮ್ಮ ಊರಿಗೆ ಕೆಟ್ಟ ಹೆಸರು ಐತೆ ಹಿಂಗ್ ಹೊಸದಾಗ ನಮ್ಮ ಊರಿಗೆ ಬಂದವ್ರ ಹತ್ರ ತಿಕ್ಲಿ ತಿಕ್ಲಕ್ ನಡ್ಕತ್ತಿದ್ರೆ ಅವ್ರು ನಮ್ಮ ಬಗ್ಗೆ ಏನ್ ಅನ್ಕೋತಾರೆ ಬಿಡ ಕೈನ ಇವಾಗ ಹೇಳಿ ಸರ್ ನಿಮ್ಗೇನ್ ಬೇಕಿತ್ತು ಬಂಗಾರ ರಾಜು ಮನೆಯಲ್ಲಿ ಎಲ್ಲಿ ಎಲ್ಲೇ ನಿಮ್ಗೆಲ್ಲರಿಗೂ ಹುಚ್ಚ
ಏಯ್ ತಿಕ್ಲು ಅನ್ನೋ ತಡ್ಕತೀವಿ, ಹುಚ್ಚ ಅಂದ್ರೆ ಸಿಗ್ದಾಕ್ಬಿಡ್ತೀವಿ. ಏನು ಮೈಸೂರಲ್ಲಿ ಅರಮನೆ ಇರಬಹುದು, ಬೆಂಗಳೂರಲ್ಲಿ ವಿಧಾನಸೌಧ ಇರಬಹುದು, ನಮ್ಮೂರಲ್ಲಿ ತಿಕ್ಲು ಇರಬಾರ್ದ? ಬಂಗಾರ ರಾಜು ಮನೆ ಎಲ್ಲಿದೆ ಅಂತ ಹೇಳಿದ್ರೆ 1000 ರೂಪಾಯಿ ಕೊಡ್ತೀನಿ. 60 ರೂಪಾಯಿ ಕೂಡ ಹೇಳ್ತೀನಿ. ಇದು 1000 ಕಣೋ? 60 ರೂಪಾಯಿ ಕೂಡ ಹೇಳ್ತೀನಿ. ಅಲ್ಲಿ ಹೋದ್ರೆ 10,000, ಇಲ್ಲಿ ಹೋದ್ರೆ 1,00,000. ನನಗೆ 60 ರೂಪಾಯಿ ಕೊಡ. ಚಿಲ್ಲರೆ ಕೊಡ್ರು ತಗೋ. ಬಂಗಾರ ರಾಜು ಮನೆ ಎಲ್ಲಿ ಈಗ ಹೇಳು. ಬಂಗಾರ ರಾಜು ಎಲ್ಲಿದ್ದಾನೆ ಅಂತ ತೋರ್ಸಲ್ಲ, ಭೇಟಿ ಮಾಡಿಸ್ತೀನಿ. ಬಂಗಾರ ರಾಜು ಯಾವಾಗ್ಲೂ ನಿನ್ ಮಗನ ಮೇಲೆ ಹಾಡಾಡ್ತೀಯ, ಬೇರೆ ಯಾವ್ದಾದ್ರು ಹಾಡಾಡು. ಸಿಲ್ಕು ಸ್ಮಿತ ನೆನಪಾಗಿ ಎದೆಯೆಲ್ಲ ದಿಗಿಲಾಯ್ತು, ಸೇತುವೆ ಕಟ್ಟುತ್ತ. ಅದು ಮರೆತೋಗೆ ಹರಿ ಶ್ರೀರಂಗ ಹರಿ ಆದಿನಾರಾಯಣ ಹರಿ. ಎಣ್ಣೆ ಹಾಕಿ ನೋಡು ಮರಿ, ಎಣ್ಣೆ ನುಡಿಯುವುದೇನೆ ಸರಿ. ಮತ್ತೆ ಚೇರ್ಮನ್ ಆಗಿರೋ ನಮ್ಮ ಆದಿಕೇಶವನ್ ಅವರಿಗೆ, ಆದಿಕೇಶವನ್ ಅವರಿಗೆ. ಹಲೋ ಹಲೋ ಅಣ್ಣ, ಅವನ್ ತಂದೆನ ಹುಡುಕೋಕ್ ಬಂದ್ರೆ ನಮಗ್ ಬೇಕಾಗಿರೋ ಸಿಕ್ಕ ಇಲ್ಲಿ. ಏನೋ ಸಿನಿಮಾಗೆ ಹೋಗಿದ್ಯಾ? ಏಯ್ ಏನ್ ಮಾತಾಡ್ತಿದ್ಯಾ? ಅದೇ ಅದೇ ಟಿಕೆಟ್ ಸಿಗ್ತಾ ಅಂತ ಕೇಳಿದೆ. ಮೊದ್ಲೇ ಇಲ್ಲಿ ತಿಕ್ಕಲ್ ಜನರ ಮಧ್ಯೆ ಸಾಯ್ತಿದ್ರೆ ನಿನ್ ತಿಕ್ಲೇನೋ? ಏನೋ ಅಲ್ಲಿವರೆಗೂ ಹೋಗಿ ಸಿನಿಮಾ ನೋಡಿದ್ರೆ ಹೇಗೆ ನೋಡು ಹೇಳು. ಹೇಳ್ತೀನಿ. ಸ್ವಂತ ಮಗನ ನೆನಪಾಗಿ ಎದೆಯಲ್ಲಿ ಭುಗಿಲಾಗಿ ಸೇತುವೆ ಕಟ್ಟುತ್ತ ನನ್ನನ್ನೇ ಮರೆತೋಗೆ ಹರಿ ಶ್ರೀರಂಗ ಹರಿ ಆದಿನಾರಾಯಣ ಹರಿ. ಎಣ್ಣೆ ಹಾಕಿ ನೋಡು ಮರಿ, ಎಣ್ಣೆ ನುಡಿಯುವುದೇನೆ ಸರಿ. ಏನ್ ಗಿಡ ಎಲ್ಲ ಅಲರ್ತಿದೆ, ಗಾಳಿ ಏನು ಬೀಸ್ತಾ ಇಲ್ವೇ? ಕಬ್ಬೆಲ್ಲ ಅಲ್ಲಾಡ್ತಿದೆ, ದೆವ್ವ ಬರೋ ಸಮಯನು ಅಲ್ವೇ? ದೈವ ಇದ್ದರೆ ಜೊತೆ ಧೈರ್ಯ ಬರುವುದು ಜೊತೆ, ದೈವ ಇದ್ದರೆ ಜೊತೆ ಧೈರ್ಯ ಬರುವುದು ಜೊತೆ, ಎದೆಲಿ ಇರುವ ಭಯವ ಕೊಂದು ಹಾಕುತ್ತ ನಡೆದಿದೆ. ಹೇ ನಿರ್ಭಯ ಇವನೇನೆ ಧೈರ್ಯ, ಹೇ ನಿರ್ಭಯ ಇವನೇನೆ ಧೈರ್ಯ. ಯಾರು ನೀನು? ನಿನ್ನ ತಿಕ್ಲೇನು? ನಿನ್ಗೇನೋ ತಿಕ್ಲು. ಅವನೇ ಅವನೇ ನನ್ನ ತಿಕ್ಲು. 20 ವರ್ಷದಿಂದ ಸೇಡು, ಅವನ್ನ ಸಾಯಿಸ್ಬೇಕು. ನಂದು ಕೂಡ ಅದೇ ಕಣೋ, 20 ವರ್ಷದ ದ್ವೇಷ ನಿನ್ ಮೇಲೆ. ಅವ್ನ ನನ್ನ ಶತ್ರು ಕಣೋ, ಅವರು ನಮ್ಮ ಅಪ್ಪ ಕಣೋ. ನೀನಿನ್ನು ಬದುಕೇ ಇದೆಯಾ? ನಮ್ಮಮ್ಮ ಕೊಟ್ ಪ್ರಾಣ ನೀನ್ ಅವತ್ತು ಹೊಡೆದಾಗ್ಲೇ ಹೋಯ್ತು, ಇದ್ ನಮ್ಮ ಅಪ್ಪ ಕೊಟ್ಟಿರೋ ಪ್ರಾಣ, ಹೋಗಲ್ಲ ತೆಗಿಯತ್ತೆ. ಏಯ್ ನಾನ್ ಇಲ್ಲಿಗೆ ಬರ್ಬೇಕು ಅಂತ ಬರ್ಲಿಲ್ಲ, ಕೆಲ್ಸದ ಮೇಲೆ ಬಂದೆ. ನಾನ್ ಮಾಡೋ ಕೆಲ್ಸಕ್ಕೆ ನಮ್ಮ ಅಪ್ಪ ಅಡ್ಡ ಇದ್ದಾರೆ ಅಂತ ಇಷ್ಟು ದಿನ ಅವರಿಂದ ದೂರ ಇರ್ತಿದ್ದೆ. ಈಗ ನೀನ್ ಬಂದು ನಮ್ಮಿಬ್ಬರನ್ನ ಸೇರಿಸ್ಬೇಡ. ಹಾಗಾದ್ರೆ ನಿನ್ನ ನಿಮ್ಮಪ್ಪನ್ನ ಸಾವಿನಲ್ಲಿ ಸೇರಿಸ್ತೀನಿ ಕಣೋ. ಮಗಿಸೋ ನುಂಗಿ ಭಯವಿರದ ಬಂಡನಿ, ಎದುರು ನಿಂತ್ರೆ ಚಂಡನಿ ಸುಡು ಸುಡುವ ಕೆಂಡನಿ. ಜಗ ಜಗ ಮಗಿಸೋ ನುಂಗಿ ಭಯವಿರದ ಬಂಡನಿ, ಎದುರು ನಿಂತ್ರೆ ಚಂಡನಿ ಸುಡು ಸುಡುವ ಕೆಂಡನಿ. ಅರಯಮನ ರೂಪದಲ್ಲಿ ಸದೆ ಬಡಿಯೋನು ನೀನೇ, ನೀನು ಶಾಕಿನಿ ರೂಪದಲ್ಲಿ ನೀ ಬಲಿ ಪಡೆಯುವವನೇ. ಯಾರೆದುರೆ ನಿಂತರೂನು ಅವ ಗೆಲುವ ಪಡೆಯುವವನೇ. ನನ್ನ ಘೋಷ ದ್ವೇಷ ಅಂದ್ರೆ ಅವ ಪಾಠ ಕಲಿಸುತ್ತಾನೆ. ಆ ಪ್ರೇತ ಪಿಶಾಚೀನು ಇವ ಬೆಚ್ಚಿ ಬೀಳಿಸ್ತಾನೆ, ಎದುರಲ್ಲಿ ನಿಂತರಿನ್ನು ಇವ ರಕ್ತ ಬಸಿಯುತ್ತಾನೆ. ಉಸಿರು ಉಸಿರು ಬೇಡಿ ಇವನೆ
ಎದುರು ಶರಣು ಮಾಡಿ ನೀ ಮೋಸ ಗೀಸ ಅಂದ್ರೆ ಇವ ಕೊಂದೆ ಹಾಕುತ್ತಾನೆ ನೀ ಎದರಿ ಎದರಿ ಬರಲು ಇವನೆದುರು ಉದುರಿ ಬಿಡುವೆ ನೀ ಸೊರಗಿ ಸೊರಗಿ ಬಿಡುವೆ ಇವ ಸೋಲು ಉಡಿಸುತ್ತಾನೆ ನೀ ಆಯುಧ ತಂದ್ರೆ ಇವ ವಜ್ರವಾಗುತ್ತಾನೆ ನೀನು ಕಳ್ಳತನದಿ ಬಂದ್ರೆ ನಿನ್ನ ಮೂಳೆ ಮುರಿಯುತ್ತಾನೆ ದೊರೆಗೌಡ 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 ನನ್ನ ಬಿಟ್ಟು ಇಷ್ಟು ವರ್ಷದಿಂದ ಎಲ್ಲೂ ಹೊರಟೋಗಿದ್ದೆ ನನ್ನ ದೊರೆಗೌಡ ನನ್ನ ಹತ್ರ ವಾಪಸ್ ಬಂದ್ಬಿಟ್ಟ ವಾಪಸ್ ಬಂದ್ಬಿಟ್ಟ ಏನ್ರ ನನ್ನ ಮಕ್ಕಳ ಎಲ್ಲಿದ್ದೀರಾ ಭಯ ಪಟ್ಕೊಂಡು ಒಳಗಡೆ ಬಚ್ಚಿಟ್ಕೊಂಡಿದ್ದೀರಾ ಒಬ್ನೇ ಇದ್ದೆ ಅಂತ ಭಯ ಪಡಿಸಿದ್ರಿ ಈಗ ಧೈರ್ಯ ಇದ್ರೆ ಹೊರಗೆ ಬಂದ್ರು ಪುಕ್ಕಲರ ಇವನು ಸಾಮಾನ್ಯದವನಲ್ಲ ಕಂಡ್ರು ನನ್ನಂತವನು ಅಲ್ವೇ ಅಲ್ಲ ನಿಮ್ಮ ಎದೆಯಲ್ಲಿ ತೂಫಾನ್ ಎಬ್ಸೋ ಅಂತವ್ನು ಇವನು ಗಂಚು ಕಂಡ್ರೋ ಇವನು ಬಲ ಪರಶಿವನ ರೂಪನು ಎದುರೆದುರೇ ನಿಂತನು ಉರಿಯುತ್ತಿರೋ ಕಿಚ್ಚನು ಹಿಡಿದಿಡುವ ಪುತ್ರನು ತಡೆಯುವನು ಎಲ್ಲವ ಕಾಯುವನಿವ ನಮ್ಮವ ತಡೆಯುವನು ಎಲ್ಲವ ಕಾಯುವನಿವ ನಮ್ಮವ ತಡೆ 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 ನಿನ್ನ ದಯೆಯಿಂದಲೇ ನನ್ನ ಮಗ ನನ್ನ ಹತ್ರ ವಾಪಸ್ ಬಂದಿದ್ದಾನೆ ಇದೆಲ್ಲ ಏನ್ರಪ್ಪ ನೀನ್ ಸಿಕ್ತಲ್ಲಪ್ಪ ಅದಕ್ಕೇನೆ ಇದೇನು ಇಲ್ಲ ಇನ್ನು ಬೇಜಾನಿದೆ 17 ವರ್ಷ ಕಾಣಿಸ್ದೇ ಇದ್ದಿದ್ದಕ್ಕೆ ನಮ್ಮಪ್ಪ ಮಾತ್ರ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಕೊಂಡಿದ್ದೆ ಇವಾಗ ನೋಡಿದ್ರೆ ನನಗೋಸ್ಕರ ಊರೂರೇ ಅಳ್ತಿದ್ಯಲ್ಲಪ್ಪ ಆಕ್ಚುಲಿ ನಿಮ್ ಪ್ರೀತಿ ಋಣನ ಹೇಗ್ ತೀರಿಸ್ಲಿ ನಾನು ನಿಮ್ಮ ಅಪ್ಪ ಮಾಡಿರೋ ಋಣ ತೀರಿಸು ಸಾಕು ಇಲ್ಲದೆ ಹೋದ್ರೆ ನಿನ್ಮೇಲೆ ಪ್ರೀತಿ ಹೆಂಗ್ ಬರುತ್ತೋ ನಿಮ್ಮ ಅಪ್ಪ ಮಾಡಿರೋ ಸಾಲನ ಹೆಂಗ್ ವಸೂಲಿ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇವರೆಲ್ಲ ತಲೆ ಮೇಲೆ ಕೈ ಹಿಡ್ಕೊಂಡು ಸಾಯ್ತಾ ಇರ್ಬೇಕಾದ್ರೆ ಕರೆಕ್ಟ್ ಟೈಮಂಗ್ ನೀನ್ ಬಂದ್ಬಿಟ್ಟೆ ನಮ್ಮಪ್ಪ ಸಾಲ ಮಾಡಿದ್ರ ಸಾಲ ಮಾಡುದ್ನ 10 ವರ್ಷದವರೆಗೂ ನಿನ್ನ ಬೆಳೆಸೋದಕ್ಕೆ ಎಷ್ಟು ಖರ್ಚಾಯ್ತು ಗೊತ್ತಾ ಅದಕ್ ಬಡ್ಡಿ ಎಷ್ಟಾಯ್ತು ಗೊತ್ತಾ ನೀನ್ ಓಡೋದಾಗಿದ್ದ 50 ವರ್ಗೂ ನಿನ್ನ ಹುಡ್ಕಕ್ಕೆ ಎಷ್ಟು ಸಾಲ ಮಾಡವ್ರೆ ಗೊತ್ತಾ ಅದಕ್ ಬಡ್ಡಿ ಎಷ್ಟಾಗಿದೆ ಅಂತ ಗೊತ್ತಾ ನಿನ್ ಕಾಣಿಸ್ತಲೇ ಹೋಗ್ಬಿಟ್ಟಿದ್ಯ ಅಂತ ಚಿಂತೆಲಿ ಕಂತೆ ಕಂತೆ ತಿಂದವನೆ ಅದೆಲ್ಲ ಎಷ್ಟಾಗಿದೆ ಅಂತ ಗೊತ್ತಾ ಅದಕ್ ಬಡ್ಡಿ ಎಷ್ಟಾಗಿದೆ ಅಂತ ಗೊತ್ತಾ ಅಷ್ಟಕ್ಕೂ ಇವ್ರು ಏನ್ ಕೊಟ್ರು ಅಂತ ದುಡ್ಡು ಕೊಟ್ರಿ ನೀವು ನಿನ್ನೆ ನನ್ನ ಅವ್ರು ಏನ್ ಹೇಳೋರು ಗೊತ್ತಾ ನನ್ನ ಬಂಗಾರದಂತ ಮಗ ಬತ್ತಾನೆ ನಿನ್ ಮಗಳಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ 3 ಲಕ್ಷ ಇಸ್ಕೊಂಡವನೆ ಕರಿ ನೀಲಕಂಠ ಫಾದರ್ ಆಫ್ ಕರಿ ಪುಷ್ಪಾವತಿ ಲೇ ನಿಮ್ಮೆಲ್ಲಾರ್ದು ಅಸ್ಲು ಬಡ್ಡಿ ಎಷ್ಟು ಅಂತ ಹೇಳಿ ನಾನ್ ತೀರಿಸ್ತೀನಿ ನಮ್ ದೊರೆಗೌಡ ನನ್ ಮಗಳು ಕುತ್ಕೆಗೆ ತಾಳಿ ಕಟ್ತಾನೆ ಏನ್ರಿ ಆ 24 ಕ್ಯಾರೆಕ್ಟರ್ನ ಮದುವೆ ಆಗೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಕ್ಯಾರೆಕ್ಟರ್ಗೋಸ್ಕರ ಅಲ್ಲ ಕಣಪ್ಪ ಕಲ್ಲರ್ಗೋಸ್ಕರ ನಮ್ಮ ಇಡೀ ವಂಶದಲ್ಲೇ ಒಂದೇ ಒಂದು ವೈಟ್ ಬ್ರೀಡೇ ಇಲ್ಲ ನೀನ್ ಒಳ್ಳೆ ಪ್ಯಾಕೆಟ್ ಹಾಲ್ ತರ ಪಳ 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 ಅಂತ ಹೊಳಿತಾ ಇದೀಯಾ ನಮ್ ಫ್ಯಾಮಿಲಿ ಫೋಟೋಲಿ ನೀನು ಇದ್ರೆ ಒಂದ್ ಸಲ ಊಹೆ ಮಾಡ್ಕೋ ಭಾವನವ್ರೆ ಮದ್ವೆ ಮುಹೂರ್ತ ನೀವೇ ಫಿಕ್ಸ್ ಮಾಡಿ ಇನ್ಯಾಕ್ ಲೇಟು 4 ದಿನದಲ್ಲೇ ಮಾಡ್ಬಿಡೋಣ ನನ್ನ ಇಷ್ಟ ಕೇಳೋದ್ ಬಿಡ ನಮ್ಗೆ ಇಷ್ಟ ಆಯ್ತಲ್ಲ ಬಿಡಪ್ಪ 4 ದಿನದಲ್ಲಿ ಯಾರ್ಯಾರ ಸಾಲ ಕೊಟ್ಟಿದ್ರೆ ಇಸ್ಕೊಂಡು ಹೋಗ್ಬಿಡಿ ಬೇಡ ಏನ್ ಮಾತಾಡ್ತೀರಾ ಬಾರೋ ನಿಮ್ ಮಾವನ ಕಾಲ್ಗೆ ನಮಸ್ಕಾರ ಮಾಡು ಕೊನೆಗೂ ನನ್ ದೊರೆಗೌಡ ಮದ್ವೆ ನನ್ ಮುಂದೆ ನಡೆಯುತ್ತೆ ಲೈ
ನಮಗ್ ಕಲರ್ ಇಲ್ದೇ ಇರಬಹುದು ಕಣ, ಆದ್ರೆ ಕ್ಯಾರೆಕ್ಟರ್ ಇದೆ. ಇವತ್ತು ಅವನು ನನ್ನ ಕ್ಯಾರೆಕ್ಟರ್ ಮೇಲೆ ಹೊಡೆದ್ಬಿಟ್ಟ, ಹಿಡ್ಕೊಳ್ರ ಅವನ್ನ. ಗೊತ್ತಿಲ್ದೆ ಮಾತಾಡ್ಬೇಡ. ಆಕ್ಚುಲಿ ನಮ್ಮ ಅಪ್ಪ ತಿರ್ಗಾ ಹತ್ತು ವಿಷಯ ಹೇಳ್ತಿ, ಅದ್ರಲ್ಲಿ ಆರು ಸುಳ್ಳು ಇರುತ್ತೆ, ನಾಲ್ಕು ನಿಜ ಇರುತ್ತೆ, ಯಾವ್ದನ್ನ ನಂಬುವಂತೀಯೋ? ಬಂಗಾರ 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 ಬಂಗಾರ, ಈ ಸಲ ಒಂದೇ ಒಂದ್ ಸತ್ಯ ಹೇಳ್ತಿದ್ದೀನಿ, ನಮ್ಮಪ್ಪ ಒಳ್ಳೆಯವರು. ನಿಮ್ಮಪ್ಪ 32 ಜನಗಳನ್ನ ಕೊಂದ್ರು ಅಂತ ಕಕಣು. ಅಚ್ಚುಕ್ಕ ಏನ್ ಗೊತ್ತು ನಮ್ಮ ಅಪ್ಪನ ಬಗ್ಗೆ? ನಿನಗೆ ಯಾರು ಗೊತ್ತು? ಎಲ್ಲ ಗೊತ್ತಿದ್ದೆ, ನಾನು ಕಾಲಿಟ್ಟಿದ್ದು. ಅಪ್ಪ, ಎಲ್ಲ ತಂದೆನೂ ತನ್ನ ಮಗ ಗೆಲ್ಬೇಕು ಅಂತ ಅನ್ಕೊಂತಾನೆ, ಆದ್ರೆ ನೀನ್ ಯಾಕಪ್ಪ ನನ್ನ ಈ ತರ ಬೆಳೆಸ್ತಿದ್ಯಾ? ವಾಟರ್ ಅಲ್ಲಿ ವಾಟರ್ ಹಾಕೊಂಡು ಬಂದು ಹೇಳ್ತೀನಿ. ಹೆಂಗ್ ಬೆಳಿಬೇಕಾಗಿದ್ದು ನೀನು, ನನ್ನಿಂದ ಹೆಂಗಾಗುತ್ತೆ? ನಮ್ಮ ಅಪ್ಪನ ಬಗ್ಗೆ ತಿಳ್ಕೋಬೇಕಾದ್ರೆ ಮೊದ್ಲು ಆ ಆದಿಕೇಶವ ಬಗ್ಗೆ ತಿಳ್ಕೋಬೇಕು. ಅಷ್ಟಕ್ಕೂ ನಮ್ಮ ಅಪ್ಪನಿಗೆ ಏನಾಯ್ತು ಗೊತ್ತಾ? ಹುಬ್ಬಳ್ಳಿ ಮಾರ್ಕೆಟ್ ಅಲ್ಲಿ ಚೆನ್ನಕೇಶವ ಮತ್ತೆ ಅವನ ತಮ್ಮ ತುಂಬಾ ಸಂಪಾದನೆ ಮಾಡಿದ್ರು. ಆದ್ರೆ ಅವ್ರ ಹತ್ರ ಇಲ್ಲದೆ ಇದ್ದಿದ್ದು ಒಂದೇ ಜನರ ಪ್ರೀತಿ. ತನ್ನ ಅಪ್ಪನ ಜೊತೆ ವ್ಯಾಪಾರ ಕಲ್ತ್ಕೊಳ್ಳೋದಕ್ಕೋಸ್ಕರ ಆದಿಕೇಶವ ಮೊದಲನೇ ಸಲ ಮಾರ್ಕೆಟ್ ಗೆ ಕಾಲಿಟ್ಟ. ನಮ್ಮ ಅಪ್ಪ ದುಡ್ಡು ಸಂಪಾದನೆ ಮಾಡಿರ್ಲಿಲ್ಲ, ಅವ್ರು ಸಂಪಾದನೆ ಮಾಡಿದ್ದು ಒಂದೇ ಜನರ ಪ್ರೀತಿ. ಒಬ್ಬ ಒಳ್ಳೆಯವನಿಗೆ ಸಿಗೋ ಮರ್ಯಾದೆ, ಕೆಟ್ಟವನಿಗೆ ಸಿಗೋ ಅವಮಾನ ಅವನು ತಿಳ್ಕೊಂಡ. ಚನ್ನಕೇಶವ ಅವರೇ, ರಿಸಲ್ಟ್ ಬರ್ತಿದೆ, ನಿಮ್ಮ ಆಶೀರ್ವಾದ ಬೇಕು ನಮ್ಗೆ. ಈ ಸಲ ನಾವು ಗೆಲ್ಲಬೇಕು ಅನ್ಕೊಂಡಿದ್ದೀವಿ. ಈ ಗೆಲುವು ಸೋಲು ನಮ್ಮ ಕೈಯಲ್ಲಿಲ್ಲ ಅಲ್ವಾ? ಹುಬ್ಳಿ ಮಾರ್ಕೆಟ್ ಅಲ್ಲಿ ನಡೆದ ಎಲೆಕ್ಷನ್ ಅಲ್ಲಿ ನಾರಾಯಣ್ ಅವರು ಚನ್ನಕೇಶ್ವರ ಅವ್ರ ವಿರುದ್ಧ ವಿಜಯ ಸಾಧಿಸಿದ್ದಾರೆ. ಸರಿ ಹೋಗ, ಆಶೀರ್ವಾದ ಬೇಕಂತೆ ಆಶೀರ್ವಾದ ನಾಟಕ ಮಾಡ್ತಾರೆ. ದೇವ್ರೆ, ಈ ಮಾರ್ಕೆಟ್ ಹೀಗೆ ಕಳಕಳಿಯಾಗಿರ್ಬೇಕು, ರೈತರು ವ್ಯಾಪಾರಿಗಳು ಸಂತೋಷವಾಗಿರ್ಬೇಕು, ಎಲ್ಲರನ್ನು ಚೆನ್ನಾಗಿ ನೋಡ್ಕೋ. ನಮ್ಮ ಹತ್ರ ಇಲ್ಲದೆ ಇರೋದು ಅವ್ರ ಹತ್ರ ಏನಿದೆಯಪ್ಪ? ಸಿಂಪತಿ, ಸಿಂಪತಿ ಕಣ. ಅದಕ್ಕೋಸ್ಕರ ಒಳ್ಳೆಯವ್ರ ತರ ಹುಟ್ಟಬೇಕು, ಇಲ್ಲ ಅಂದ್ರೆ ಒಳ್ಳೆಯವ್ರ ತರ ನಾವು ನಾಟಕ ಆಡಬೇಕು. ನನ್ನ ಹತ್ರ ಅದೆರಡೂ ಇಲ್ಲ, ಅಭ್ಯಾಸ ಮಾಡ್ಕೋ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಹಿಂಗ್ ಮಾತ್ರ ಬದುಕಬಾರ್ದು. ಸೋತ್ ಹೋದೆ ಅಂತ ಆತ್ಮಹತ್ಯೆ ಮಾಡ್ಕೋಬೇಕಾ? ಪದವಿ ಬೇಕು ಅಂದಿದ್ರೆ ನನ್ನ ಕೇಳೋದಲ್ವಾ? ನಿನ್ ಮಾತ್ರ ಯಾವುದಕ್ಕೂ ಚಿಂತೆ ಮಾಡ್ಬೇಡ, ಇನ್ಮೇಲಿಂದ ನೀನ್ ನನ್ನ ಜೊತೆಲೇ ಇದ್ಬಿಡು, ಮಾರ್ಕೆಟ್ ವ್ಯವಹಾರ ನೋಡ್ಕೋ. ನೀವೆಲ್ಲರೂ ಇಲ್ಲೇ ಇದ್ದು ಬೇಕಾಗಿರೋ ಏರ್ಪಾಟ್ ಮಾಡ್ಕೊಡಿ. ಆಯ್ತಣ್ಣ, ಹುಷಾರು. ಇವ್ರ ಪಕ್ಕದಲ್ಲೇ ಇರ್ಬೇಕಂತೆ. ನನಗ ಬದುಕು ಬೇಡಪ್ಪ. ಚೈರ್ಮನ್ರು ಬರ್ತಾರೆ. ನಮಸ್ಕಾರ ಸಮಯ. ಬೇಡ ಯಜಮಾನ್ರೆ. ಪರವಾಗಿಲ್ಲ ಕೊಡು. ಬೇಡ ಯಜಮಾನ್ರೆ, ಹೇಳ್ತಾ ಇದ್ದೀನಲ್ಲ ಕೊಡು. ಇದನ್ನ ಹೇಗ್ ತಿಂತಿದ್ದೀರಾ? ನಾಲ್ಕು ದಿನದ ಹಿಂದೆ ತಂದಿರೋದ್ ಯಜಮಾನ್ರೆ. ಸರಕು ಮಾರ್ದೇನೆ ಮನೆಗೆ ಹೋಗಕ್ ಆಗ್ತಿಲ್ಲ ಯಜಮಾನ್ರೆ. ಎಲ್ಲಿ ಮಲ್ಕೋತೀರಾ? ಇಲ್ಲ ಎಲ್ಲೋ ಮಲಗ್ತೀವಿ ಯಜಮಾನ್ರೆ. ಏನ್ರಪ್ಪ ಇದು, ಇನ್ಮೇಲೆ ಹೀಗೆ ನಡಿಬಾರ್ದು. ಸರಕು ತಗೊಂಬರೋ ರೈತರಿಗೆ ಉಚಿತ ಭೋಜನ, ಸರಕು ಖಾಲಿಯಾಗೋರ್ಗು ಉಳ್ಕೊಳ್ಳೋದಕ್ಕೆ ವಿಶ್ರಾಂತಿ ಭವನ ಕಟ್ಟಬೇಕು. ಯಾವುದೇ ರೈತನು ಕಷ್ಟದಿಂದ ನಷ್ಟದಿಂದ ಇಲ್ಲಿಂದ ಹೋಗ್ಬಾರ್ದು. ಯಜಮಾನ್ರೆ,
ರೈತರಿಗೋಸ್ಕರ ಅದನ್ನೆಲ್ಲ ಮಾಡಿದ್ರೆ ಎಷ್ಟೊಂದು ಖರ್ಚಾಗುತ್ತೆ ಗೊತ್ತಾ? ಈ ಮಾರ್ಕೆಟ್ ಇಂದ ಎಷ್ಟು ಲಾಭ ಬರ್ತಿದೆ ಗೊತ್ತಾ? ಲೆಕ್ಕ ನೋಡಿದ ನೀನು? ವ್ಯಾಪಾರ ಮಾಡೋ ಜಾಗ ಯಜಮಾನ್ರೆ, ರೈತ ಇದ್ರೆ ತಾನೇನೆ ವ್ಯಾಪಾರ ಇರೋದು. ರೈತ ಮಾರ್ಕೆಟ್ ಮಾತ್ರ ಅಲ್ಲ, ದೇಶಕ್ಕೆ ಬೆನ್ನೆಲುಬು. ಅವನನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕರ್ತವ್ಯ ನಮ್ಮೆಲ್ಲರದು. ರೈತನ ಸೇವೆ ಮಾಧವ ಸೇವೆ. ಇನ್ಮೇಲೆ ಇದೇ ಈ ಮಾರ್ಕೆಟ್ ಮಂತ್ರ ಆಗ್ಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ಈ ಮಾರ್ಕೆಟ್ ನಾವು ವಿಸ್ತರಿಸ್ಬೇಕು. ಈಗಿಂದ ಇವ್ರ ಕಷ್ಟಗಳನ್ನೆಲ್ಲ ನೀನೇ ನೋಡ್ಕೋಬೇಕು. ಯಜಮಾನ್ರೆ, ಅವ್ರ ತಂದೆ ಬಗ್ಗೆ ಗೊತ್ತಿದ್ರು ನೀವು? ಅವರಪ್ಪ ಕೆಟ್ಟವನು ಇರ್ಬೋದಯ್ಯ, ಹಂಗಂತ ಇವನು ಕೆಟ್ಟವನು ಅಂದ್ರೆ ಹೇಗೆ? ಕೆಲಸ ಮಾಡು ನೀನು, ಎಲ್ಲ ಒಳ್ಳೇದಾಗತ್ತೆ. ಆಯ್ತು, ಹುಷಾರು. ಆಯ್ತು. ಏ ಕೆಲಸ ಮಾಡ್ರ ಅಣ್ಣ. ಒಬ್ಬ ಒಳ್ಳೆ ಮನುಷ್ಯನಿಗೆ ಬರ್ದೇ ಇದ್ದಿದ್ದು ಭಯಂಕರ ಆಲೋಚನೆ ಅವನಿಗೆ ಬಂತು. ಒಳ್ಳೆ ಒಂಥರ ನಾಟಕ ಮಾಡೋದು, ಒಳ್ಳೆ ಒಂಥರ ನಾಟಕ ಮಾಡ್ತಾ ಹೆಜ್ಜೆ ಇಟ್ಟ, ಒಳ್ಳೆ ಒಂಥರ ನಾಟಕ ಮಾಡೋದಕ್ಕೆ ಶುರು ಮಾಡ್ದ. ಏನೇ ಹೇಳೋ, ಅಪ್ಪನಿಗಿಂತ ಮಗನೇ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಆದಿಕೇಶವ, ಅಲ್ಲೋಗ ಕೆಲಸ ನೋಡು. ಸರ್ ಹೇಳ್ತಾ ಇದಾರಲ್ಲ ತೆಗ್ದಾಕಿ. ಅಷ್ಟೂ ಅರ್ಥ ಆಯ್ತಾ? ಧನ ಸಹಾಯ ಮಾಡ್ಬೇಕಂತ ಚೇರ್ಮನ್ ಅವ್ರಿಗೆ ಕೇಳ್ಕೊತಾ ಇದಾರೆ. ಏನು ದುಡ್ಡು ಕೊಡ್ಬೇಕಾ? ಏನ್ ನಡೀತಿದೆ ಅಲ್ಲಿ? ನೀವ್ ನನ್ಗೊಂದು ಕೆಲಸ ಒಪ್ಪಿಸಿದ್ರಿ, ಅದಕ್ಕೆ ದುಡ್ಡು ಸಾಲದೆ ಹೋಯ್ತು. ಅದಕ್ಕೆ ಇವ್ರ ಹತ್ರ ದುಡ್ಡು ಕೇಳಿದೆ, ಕೊಡಲ್ಲ ಅಂತಿದ್ದಾರೆ. ದುಡ್ಡು ಸಾಕಾಗಿಲ್ಲ ಅಂದ್ರೆ ನನ್ನ ಹತ್ರ ಕೇಳ್ಬೇಕಲ್ವಾ? ಜನಗಳ ಹತ್ರ ಕೇಳುವಂತ ಯಾರು ಹೇಳಿದ್ರು ನಿನ್ಗೆ? ಯಾರು ಯೋಚನೆ ಮಾಡೋದು ಬೇಕಾಗಿಲ್ಲ. ಏನೋ ಸಣ್ಣ ತಪ್ಪು ನಡೆದು ಹೋಗಿದೆ. ನೀವ್ಯಾರು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನಾನು ಕೊಡ್ತೀನಿ. ಏನ್ ಸ್ವಾಮಿ, ದುಡ್ಡನ್ನ ನೀವೇ ಕೊಡಿ ಅಂತಿದ್ದೀರಾ, ಬೇಡ ಅಂತಿದ್ದೀರಾ? ಒಳಗಡೆ ಯಾವ್ದು ಗೋಲ್ಮಾಲ್ ನಡೀತಿಲ್ಲ ತಾನೆ? ಏಯ್, ಏನೋ ಮಾತಾಡ್ತಿದ್ಯಾ? ಅದೇ ಸ್ವಾಮಿ, ಲೆಕ್ಕಾಗಿಕ ಎಲ್ಲ ಕರೆಕ್ಟ್ ಆಗಿದ್ಯಾ ಇಲ್ಲ ಮಾತು ಬದಲಾಯಿಸಿ ಮಾತಾಡ್ತಿದ್ದೀರಾ ಅಂತ ಕೇಳಿದ್ವಿ. ನೀನೇನೋ ಕೇಳೋದು? ಯಾಕೆ ಕೇಳಬಾರ್ದು? ನಮ್ಮೆಲ್ಲರಿಗೋಸ್ಕರ ತಾನೇ ಕೇಳ್ತಾ ಇದ್ದೀನಿ. ನೀನು ನಮ್ಗೋಸ್ಕರ ಲೆಕ್ಕದ ಬಗ್ಗೆ ಕೇಳೋದ್ ಬೇಡ, ನಮ್ಗೆ ಒಳ್ಳೇದಾಗ್ಲಿ ಅಂತಾನು ಕೇಳೋದ್ ಬೇಡ. ನಮಗ್ ಗೊತ್ತು. ನನ್ ಮಗನ್ ಮರ್ಯಾದೆ ಅನ್ಕೊಂಡೆ, ಆದ್ರೆ ನನ್ ಮಾತನ್ನ ಒಬ್ಬ ದರಿದ್ರದವನು ನಂಬಲಿಲ್ಲ. ಆದ್ರೂ ಅವನನ್ನ ಬಿಡಬಾರ್ದು ಕಣ್ರು, ಖಂಡಿತ ನಾನು ಅವನ ಬಿಡೋದಿಲ್ಲ. ಹೌದು, ಅವನ ಬಿಡಬಾರ್ದು, ಎತ್ ಬಿಡೋಣ. ಸಾಯಿಸ್ಬೇಕಾಗಿರೋದು ಅವನನ್ನ. ಮಾತೆ ನಮ್ಮ ಅಪ್ಪನ್ನ ಏನ್ ಮಾತಾಡ್ತಿದ್ಯಾ ನೀನು? ಅವನನ್ನ ಸಾಯಿಸಿದ್ರೆ ಮಾರ್ಕೆಟ್ ನಮ್ ಕೈಗೆ ಬರಲ್ಲ, ಅವನ ಒಳ್ಳೆ ತರ ಸಾಯಿಸಿದ್ರೆ ಎಲ್ಲ ನಮಗ್ ಬರುತ್ತೆ. ನಿಮ್ಮಪ್ಪ ಒಬ್ಬ ದಡ್ಡ ಬಿಡ್ಡ, ನಮ್ಮಪ್ಪ ಒಬ್ಬ ದಡ್ಡ, ಇವ್ರುಗಳು ಬದಲಾಗಲ್ಲ. ಇವ್ರು ಹಾಕಿರೋ ಬ್ಯಾಡ್ ಸ್ಟ್ಯಾಂಪ್ ನಾವ್ ಎಷ್ಟು ವರ್ಷ ಹೊತ್ಕೊಂಡಿರ್ಬೇಕು? ನಮ್ಮಪ್ಪ ಹೋದ, ನಿಮ್ಮಪ್ಪನು ಹೋದ್ರೆ ನಮಗ್ ಫುಡ್ ಫ್ಯೂಚರ್ ಸಿಗುತ್ತೆ. ಊಟಕ್ಕೆ ಬಡಿಸ್ಲೇನಪ್ಪ? ಬೇಡಮ್ಮ, ನನಗೆ ಹಸಿವಿಲ್ಲ, ನಾನ್ ಮೇಲ್ ರೂಮ್ ಹೋಗ್ತೀನಿ. ಅವನಲ್ಲಿರೋ ಮೃಗನ ಮುಚ್ಚಿಡಬೇಕು ಅಂತ ಅವನಿಗೆ ಗೊತ್ತಾಯ್ತು. ಲೆಕ್ಕ ತೋರ್ಸ್ತೀನಿ ನೋಡು.
ಏನಿದು? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲ ತಪ್ಪು ಲೆಕ್ಕಗಳು, ಎಲ್ಲ ತಪ್ಪು ಲೆಕ್ಕಗಳು. ಈ ಲೆಕ್ಕ ಕೇಳಿದ್ದಕ್ಕೆ ನಮ್ಮಪ್ಪನ ಸಾಯಿಸ್ಬಿಟ್ಟ. ಇಲ್ಲೇ ನಮ್ಮಪ್ಪನ ಸಾಯಿಸ್ಬಿಟ್ಟೆ. ನೀನು ನಿನ್ನ ಸಾಯಿಸ್ತೀನಿ, ನಿನ್ನ ಸಾಯಿಸ್ತೀನಿ. ಇದೆಲ್ಲ ಏನ್ ನಡೀತಿದ್ಯೋ ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಅವರಪ್ಪನ ಕೊಂದಿಲ್ಲ ಯಜಮಾನ್ರೆ, ನಾನ್ ನಂಬ್ತೀನಿ. ಈ ನಿಯತ್ ಇಲ್ದಿದ್ದವ್ರು ನಂಬೇಕಲ್ಲ. ಇವ್ರಿಗೋಸ್ಕರ ಏನ್ ಮಾಡಿದ್ರು ಪ್ರಯೋಜನ ಅಲ್ಲ. ನನ್ ಮಾತು ಕೇಳಿ, ನಿಮ್ಗೆ ಮಾರ್ಕೆಟ್ ಪದವಿನೇ ಬೇಡ, ಬಿಟ್ಬಿಡಿ. ಇಲ್ಲ ಅದಕ್ಕೇಶ್ವ, ನಾಲ್ಕು ಮಾತಂದ್ರು ಅಂತ ದೂರ ತಳೆದ್ರೆ ನಾಳೆ ಅವ್ರನ್ನ ಯಾರು ನೋಡ್ಕೋತಾರೆ? ಯಜಮಾನ್ರೆ, ಅಣ್ಣ ಏನಂತಿದ್ದಾನೆ? ಮಾರ್ಕೆಟ್ನ ಬಿಡಲ್ಲ ಅಂತಿದ್ದಾನೆ. ಇವನಿಗೆ ಒಂದು ಸಾವು ಸಾಕಾಗಲ್ಲ. ಬನ್ನಿ, ನೀರು ಬಣ್ಣ ತಂದು ಆರಿಸಿ. ಬಂದ್ರು ಯಾರಿಗೇನು ಆಗಿರುತ್ತಾನೆ? ಯಾರಿಗೆ ಕೆಲಸ ಮಾಡಿದ್ದು? ಆದಿಕೇಶವ, ಇದೆಲ್ಲ ನೀನೇ ಮಾಡ್ತಿರೋದು, ನನಗೆ ಗೊತ್ತು. ಇದೆಲ್ಲ ನೀನೇ ಮಗು. ಹೆಂಗಾಯ್ತಿದ್ದಲ್ಲ ಹೇಳಿ, ಯಾರು ಮಾರ್ಕೆಟ್ಗೆ ಬೆಂಕಿ ಹಚ್ಚಿದ್ದಾರೆ ಯಜಮಾನ್ರೆ? ಅವನಲ್ಲಿರೋ ಮೃಗಕ್ಕೆ ಮುಸ್ಕ ಹಾಕೊಂಡು ನನ್ನ ತಂದೆ ಮುಖ ಮುಚ್ಕೊಳ್ಳೋ ತರ ಮಾಡ್ದಿ. ಅದಕ್ಕೆ ಶಿವ, ಇವನ್ನ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು. ನಡಿ ಮೀನಾಕ್ಷಿ. ಇನ್ನು ಏನಿಲ್ಲ, ಇದ್ದೀರಾ? ಹೊರಡಿ. ಅದು ಆ ಟೈಮಲ್ಲಿ ತುಂಬಾ ಜನರ ಜೊತೆ ನಮ್ಮಮ್ಮನು ಸಾಯಿಸ್ಬಿಟ್ಟ. ನನ್ನನ್ನು ಉಳಿಸ್ಕೊಳ್ಳೋದಿಕ್ಕೋಸ್ಕರ ನಮ್ಮ ಅಪ್ಪ ಅಲ್ಲಿಂದ ಓಡ ಹೋದ್ರು. ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಒಬ್ಬ ಹಂತಕನಾಗಿ ಉಳ್ಕೊಂಡ್ರು. ಆ ತಂದೆ ಮಗ ಜೀವ ಸಹಿತ ಇರಬಾರ್ದು, ಹೋಗಿ ಸಾಯಿಸಿ ಅವ್ರನ್ನ. ಆದಿಕೇಶವ, ಇದೆಲ್ಲ ನೀವೇ ಮಾಡಿದ್ದ? ಈಗ ಅರ್ಥ ಆಯ್ತಾ ಅವನ ಎಂತ ನೀಚ ಅಂತ? ಇಷ್ಟು ದಿವಸ ನನ್ನ ಸಾವಿನ ಜೊತೆನೆ ನಾನು ಆಟ ಆಡ್ಕೊಂಡಿದ್ದ. ಅಂದ್ರೆ ಇಷ್ಟು ದಿನ ನೀವು ಅಪ್ಪ ಮಗ ಸೇರ್ಕೊಂಡು ನಮ್ಮ ಹತ್ರನೇ ಆಟ ಆಡ್ತಾ ಇದ್ರ? ಬರ್ತೀನಿ ಬರ್ತೀನಿ ಇರ. ಇಲ್ಲೋಡೋ, ಇಷ್ಟು ದಿನ ನಿನ್ ಕಲರ್ ನೋಡಿ ನನ್ನ ಮನೆ ಅಳಿಯನ್ ಮಾಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಈಗಲ್ಲ, ಈಗ ನಿನ್ ಕ್ಯಾರೆಕ್ಟರ್ ನೋಡಿ ನಿನ್ನೆ ಅಳಿಯಾಗಿ ಮಾಡ್ಕೋಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಬಾ ಬಾ. ಏನ್ ಕ್ಯಾರೆಕ್ಟರ್ಪ್ಪ, ಇಷ್ಟ ಆದೆ ಕಣಯ್ಯ, ಇಷ್ಟ ಆದೆ. ಇಲ್ಲೋಡು, ನೀ ನನಗೆ ಎರಡು ಕೆಲಸ ಮಾಡಬೇಕು. ಒಂದು, 10 ಜನರ ಮುಂದೆ ಈ ಪಂಚನನ್ನು ಕಟ್ಟಬೇಕು. ಎರಡನೇದು, ನನ್ನ ಮಗಳು ಕೂತ್ಕೆಗೆ ನೀನು ತಾಳಿ ಕಟ್ಟಬೇಕು. ಅಲ್ಲಿವರೆಗೂ ಈ ಪಂಚೆ ಇಲ್ಲೇನೆ. ಹಾ, ಹಾಗಾದ್ರೆ ನೀನು ಕೂಡ ನನಗೆ ಎರಡು ಕೆಲಸ ಮಾಡ್ಕೊಡ್ಬೇಕು. ಏನದು? ಒಂದು, ನನ್ನ ಹುಬ್ಳಿಲಿರೋ ವಿಷಯ ಅಪ್ಪನ ಗೊತ್ತಾಗಬಾರ್ದು. ಮತ್ತೆ ಎರಡನೇದು, ನಾನು ಹೇಳೋವರೆಗೂ ಇವನು ನಿನ್ನ ಹತ್ರನೇ ಇರಬೇಕು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹಾ ಸರಿ ಬಿಡು, ನಮಗೆ ಮಾಮೂಲಿಯಾಗಿ ಹೇಳಿದ್ರೆ ಯಾರಿಗೂ ಹೇಳಲ್ಲ. ಸರಿ, ಯಾರಿವನು? ಇವನು ಮಂಗರಾಜು. ನಮ್ಮಪ್ಪನ ಬಗ್ಗೆ ಆದಿಕೇಶವನಿಗೆ ಹೇಳ್ಬೇಕು ಅಂತ ನೀನ್ ಅನ್ಕೊಂಡೆ, ಆದ್ರೆ ಅವನು ನಮ್ಮ ಅಪ್ಪನ ಸಾಯಿಸೋದಕ್ಕೆ ಇವನ್ನ ಕಳಿಸಿದಾನೆ. ಅಂದ್ರೆ ಇವನ್ನ ಕರ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ನಿಜ ಹೇಳ್ಬಿಟ್ರೆ ಅವನೇನು ಅಂತ ಗೊತ್ತಾಗುತ್ತಲ್ವಾ? ಅವನ್ ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲ್ಲ. ಒಬ್ಬ ಕೆಟ್ಟವನ್ನ ನಾವು ಡೈರೆಕ್ಟ್ ಆಗಿ ಹೊಡಿಬೋದು, ಆದ್ರೆ ಇವನು ಒಳ್ಳೆತನದ ಮುಸ್ಕ ಹಾಕೊಂಡಿರೋ ಕೆಟ್ಟವನು. ನಮಸ್ಕಾರ ಯಜಮಾನ್ರೆ.
ಎಷ್ಟು ಸಲ ಅವನ ಕೋಪನ ಹೊರಗೆ ತರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. 18ನೇ ವಯಸ್ಸಲ್ಲಿ ಅವನ ಕಣ್ಣ ಮುಂದೆನೆ ಅವನ ಕಡೆ ಒಂದು ಹೊಡೆದೆ, ಹೊರಗೆ ಬರಲಿಲ್ಲ. ಮಾರ್ಕೆಟಲ್ಲಿ ನಡೆದಿರೋ ಪ್ರತಿ ಗಲಾಟೆಲ್ಲೂ ಟ್ರೈ ಮಾಡಿದೆ, ಆಗ್ಲೂ ಬರಲಿಲ್ಲ. ನನಗೆ ಚೇರ್ಮನ್ ಪದವಿ ಸಿಗುತ್ತೆ ಅಂದಾಗ ನನ್ನ ಕಾಲರ್ ಇಟ್ಕೋತಾನೆ ಅನ್ಕೊಂಡೆ. ನನಗೆ ಬರದೇ ಇರೋ ಅನುಭವ ಅವನಿಗೆ ಹೇಗೆ ಬರುತ್ತೆ? ಬರುತ್ತೆ ಅನುಭವ. ಅವಾಗ್ಲೂ ಬರಲಿಲ್ಲ. ಅದಾದ್ಮೇಲೆ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವನ ಮಗಳ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡೆ. ಕಳ್ಳನ ಮಗ. ಆಗ್ಲೂ ಕೋಪ ಬರಲಿಲ್ಲ. ಅವನ್ ನಮ್ಮ ಅಪ್ಪನ ಹತ್ರ ಕಿತ್ಕೊಂಡಿದ್ದು ಬರೀ ಮಾರ್ಕೆಟ್ ಅಲ್ಲ, ಅವ್ರ ಒಳ್ಳೆತನನ. ಅದು ಅವನು ಮುಖವಾಡದಲ್ಲಿದೆ. ಅಂದ್ರೆ ಇವಾಗ ಏನ್ ಮಾಡ್ತೀಯ? ಎಲ್ರ ಮುಂದೆ ಒಳ್ಳೆ ಒಂಥರ ನಟಿಸ್ತಾ ಇರೋ ಆದಿಕೇಶವನಿಗೆ ಇವತ್ತಿಂದ ಒಳ್ಳೆ ಒಂಥರ ನಟಿಸ್ತಾ ಇರೋದಕ್ಕೆ ನರಕ ಏನು ಅಂತ ತೋರಿಸ್ತೀನಿ. ಅವನು ಮುಖವಾಡ ತೆಗಿತೀನಿ. ಯೋ, ನಿಮ್ಮ ಅಪ್ಪ ಬರ್ತಾನ ಕಣಯ್ಯ. ಎಲ್ಲೋದಪ್ಪ ಇವನು? ದೊರೆಗೌಡ, ದೊರೆಗೌಡ ಇನ್ನೆಲ್ಲಿ ದೊರೆಗೌಡ? ಹೊರಟೋದ? ಹೊರಟೋದ? ಎಲ್ಲಿಗೆ ಹೋದ? ಅಪ್ಪನ ಸಮಸ್ಯೆ ಏನು ಅಂತ ಮಗನ್ಗೆಲ್ಲ ಹೇಳದ್ವಲ್ಲ, ಅದನ್ನ ತೀರ್ಸೋದಕ್ಕೆ ಹೋಗೋನೆ. ತೀರ್ಸ್ಬಿಟ್ಟು ವಾಪಸ್ ಬರ್ತಾನೆ. ದೊರೆಗೌಡ ವೈಟ್ಗೆ ಅಪ್ಪ ಇದಾನಂತಲ್ಲೋ. ಅಯ್ಯೋ, ಅವ್ನ ಅನಾಥ ಯಜಮಾನ್ರೆ. ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಅಯ್ಯೋ, ನಾನು ಹಾಗೆ ಹೇಳ್ತೀನ? ಏನೋ ವೈಟ್ಗೆ ಅಪ್ಪ ಇದಾರಂತೆ. ವೈಟ್ಗೆ ಅಪ್ಪ ಇದಾರಂತಣ? ವೈಟ್ಗೆ ಅಪ್ಪ ಇದಾರ? ವೈಟ್ಗೆ ಅಪ್ಪ ಇದಾರ? ಹೇಳ್ತಿದ್ರೆ ಮಾತಾಡ್ತಿಲ್ವಲ್ಲ, ಹೇಳು. ಅಯ್ಯೋ, ನಿನಗೆ ಅಪ್ಪ ಇರೋ ವಿಷಯ ಗೊತ್ತಾದ್ರೆ ನಿನ್ನ ನಿನಗೆ ಪಾರ್ಟ್ನರ್ ಆಗಿರೋ ನಾನು ಈ ಮಾರ್ಕೆಟಲ್ಲಿ ಕುಂಬಿಡ್ತಾರೆ. ವೈಟು ವೈಟು, ನಿಜವಾಗ್ಲೂ ನಿನಗೆ ಅಪ್ಪ ಇದಾರಾ? ಏನಪ್ಪ, ಎಲ್ಲರೂ ಕೇಳ್ತಾ ಇದಾರಲ್ಲ, ನಿನಗೆ ಅಪ್ಪ ಇದಾರಾ? ಇದ್ದಾರೆ, ನನಗೆ ಅಪ್ಪ ಇದ್ದಾರೆ. ಆದರೆ ಇದ್ರು ಇಲ್ಲದೆ ಇದ್ದಂಗೆ, ಅದಕ್ಕೆ ಹೇಳಲಿಲ್ಲ. ನನಗೆ ಚಿಕ್ಕವನಿಂದ ಜೀವನದಲ್ಲಿ ಏನೋ ಸಾಧಿಸ್ಬೇಕನ್ನೋ ಆಸೆ, ಸಿಕ್ಕಾಪಟ್ಟೆ ಚಲ ನನಗೆ. ಆ ಥರದವನಿಗೆ ಏನು ಮುಂದುವರಿಯೋಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮಪ್ಪ. ಅದನ್ನೆಲ್ಲ ತಡ್ಕೊಳಕ್ಕಾಗದೆ 17ನೇ ವಯಸ್ಸಿಗೆ ಇಲ್ಲಿಗೆ ಬಂದು ಸೇರಿಕೊಂಡೆ ನಾನು. ಒಂದು ವೇಳೆ 17 ವರ್ಷದ ಹುಡುಗ ನಿಮ್ಮ ಮನೆಯಿಂದ ತಪ್ಪಿಸ್ಕೊಂಡು ಹೋದ್ರೆ ನೀವು ಹುಡುಕ್ತೀರಾ ಇಲ್ವಾ? ಹುಡುಕ್ತೀವಪ್ಪ. ಆದರೆ ನಮ್ಮಪ್ಪ ಏನು ಮಾಡಿದ್ರು ಗೊತ್ತಾ? ನಾನು ಬದುಕಿರ್ಬೇಕಾದ್ರೇ ಸತ್ಯ ಅಂತ ಹೇಳಿ ನನಗೆ ಪಿಂಡ ಬೇರೆ ಇಟ್ಟಿದ್ದಾರೆ. ಆ ಥರ ಮನುಷ್ಯತ್ವ ಇಲ್ಲದೆ ಅವ್ರನ್ನ ಯಾರಾದರೂ ಅಪ್ಪ ಇದ್ದಾರೆ ಅಂತ ಹೇಳ್ತಾರಾ? ಎಷ್ಟಾದರೂ ಅಪ್ಪ ಅಪ್ಪನಲ್ವನೋ. ಸರಿ ಮಾವ, ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ಅಪ್ಪನ ನಾನು ಕ್ಷಮಿಸ್ತೀನಿ. ನಮ್ಮ ಅಪ್ಪ ಎಲ್ಲಿ ಮಾವಯ್ಯ? ನಿಮ್ಮಪ್ಪ ಎಲ್ಲಿದ್ದಾರಂತ ಯಜಮಾನ್ರನ್ನ ಯಾಕೆ ಕೇಳ್ತೀಯ? ಅದ್ಯಾಕೆ? ಆ ದುರ್ಗನ ಕಳಿಸಿ ನೀವೇ ಬರ ಕೇಳಿದ್ರಂತಲ್ವಾ? ಹೌದಾ, ನಿಜಾನ ಯಜಮಾನ್ರೆ? ಮಾವಯ್ಯ, ನಮ್ಮ ಅಪ್ಪನ ಸ್ವಲ್ಪ ಬೇಗ ಕರ್ಕೊಂಬರ ಕೇಳು. ಅದು ಮದುವೆ ಕೆಲಸ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಬರ ಕೇಳಿದ್ರೆ ಬಂದ್ಬಿಡ್ತಾನೆ. ಹೌದಾ ಮಾವ, ಓಕೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಯಜಮಾನ್ರೆ. ನಿಮ್ ಕೆಲಸ ಮುಗೀತು. ಏನಿ ಗೋಳು? ಮಾವಯ್ಯ, ನಮ್ಮೂರಲ್ಲಿ ಆಗೋ ಜಾತ್ರೆ ತರ ಏನ್ ಗಲಾಟೆ ಅನ್ಕೊಂಡ್ಯಾ? ಏನಿಲ್ಲ ಮಾವ, ಮದುವೆ ಹೇಗೂ ಮಾಡ್ತೀಯ, ನಮ್ಮ ಅಪ್ಪನ ಕರ್ಕೊಂಬರ್ತೀಯ, ನನಗೆ ಅದ್ ನಂಬಿಕೆ ಇದೆ. ಮದುವೆ ಮಾಡ್ತೀನಿ ಅಂತ ಹೇಳಿದೆ ಹೊರತು ಯಾವಾಗ ಅಂತ ಹೇಳಿಲ್ಲ. ಅಷ್ಟಕ್ಕೂ ಮದುವೆ ಯಾವಾಗ? ಯಾಕಂದ್ರೆ ಮಾವ, ಈ ಅರ್ಜೆಂಟ್ ಏನಂದ್ರೆ ನಮ್ ಮನೆ ಮದುವೆ ಅಂದ್ರೆ ಊರೂರೇ ಅದ್ರ ಹೋಗ್ಬೇಕಲ್ಲ, ಅದಕ್ಕೆ ಸ್ಟೇಟ್ ಅಲ್ಲಿರೋ ಅಷ್ಟು ಬ್ಯಾಂಡ್ ಬ್ಯಾಚ್ನೇ ಕರ್ಸ್ಬಿಟ್ಟಿದೀನಿ. ಯಾವ ತಾಳ ಇಷ್ಟ ಆಗುತ್ತೋ, ಯಾವ ಮೇಳ ಇಷ್ಟ ಆಗುತ್ತೋ, ನೀವೇ ಡಿಸೈಡ್ ಮಾಡಿ. ಹೇ ಮಾವ ಮಹಾರಾಜ ಬಾರೋ, ಮಾವ ಮಹಾರಾಜ ಬಾರೋ, ತಾಳ ಮೇಳದೊಂದಿಗೆ ಗುಂಪಿನಲ್ಲಿ ಬರ್ತೀನಿ. ಈಗೋ ಈಗೋ ಜಾತ್ರೆ ಇಲ್ಲೇನೆ ತರುತ್ತೀನಿ. ಈಗೋ ಈಗೋ ತಗೋ ತಗೋ ಮಾವ ಮಹಾರಾಜ ಬಾರೋ, ಪಲ್ಲಕ್ಕಿಯ ತರ್ತೀನಿ, ಬೆಳ್ಳಿ ತೇರು ತರ್ತೀನಿ, ಪಲ್ಲಕ್ಕಿನು ತರ್ತೀನಿ, ಬೆಳ್ಳಿ ತೇರು ತರ್ತೀನಿ, ರತ್ನ ಹೊತ್ತು ತಿರುಗುತ್ತೀನಿ ಗಿರಾ ಗಿರಾ, ರಂಗಿನ ರತ್ನ ಹೊತ್ತು ತಿರುಗುತ್ತೀನಿ ಗಿರಾ 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 ಗಿರಾ, ಮಾವ ಮಹಾರಾಜ ಬಾರೋ, ಅರೆ ಮಾವ ಮಹಾರಾಜ ಬಾರೋ, ಬಾ ಬಾ ಬಾ. ಆ ಹೋಗಿ 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 ಮಾವಯ್ಯ, ನೆಕ್ಸ್ಟ್ ಧಾರವಾಡ ರವಿ. ಏ ಮಾವಯ್ಯ ಬಂದಾನೋ ಕೋಲಾಟ ಮಾಡಯ್ಯ, ಓ ನಲ್ಲ ಓ ನಲ್ಲ, ಮಗಳನ್ನು ಗೆಲ್ಲೋಕೆ ಸುಲ್ತಾನನಂತೀಗ ಬಾ ಮಲ್ಲ, ಮಗಳನ್ನು ಗೆಲ್ಲೋಕೆ ಸುಲ್ತಾನನಂತೀಗ ಬಾ ಮಲ್ಲ, ಮನಸ್ಸಿದ್ದರೆ ನೀನೇ ಬಾ ಮುಂದೆ ಅವ್ವ, ಚೆನ್ನಾಗಿ ನಿನ್ನನ್ನು ನೋಡ್ಕೋತಾನವ್ವ. ಹೇ ಹೇ ಹೇ,
ಮನಸ್ಸಿದ್ದರೆ ನೀನೇ ಬಾ ಮುಂದೆ ಅವ್ವ, ಚೆನ್ನಾಗಿ ನಿನ್ನನ್ನು ನೋಡ್ಕೋತಾನವ್ವ. ಮೂಗಿಗೆ ಮೂಗುತ್ತಿ ಹಾಕುತ್ತಾನವ್ವ, ಕಾಲಿಗೆ ಉಂಗುರ ಹಾಕುತ್ತಾನವ್ವ. ಆ ನಡುವ ವಯ್ಯಾರ, ಆ ನಡುವೆ ಬಂಗಾರ. ಓ ಹೆಣ್ಣೆ ಓ ಹಣ್ಣೆ, ಮಗಳನ್ನು ಗೆಲ್ಲೋಕೆ ಸುಲ್ತಾನ ನಂತಿಗ ಬಾ ಮಲ್ಲ. ಮಾವಯ್ಯ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಿ, ನೆಕ್ಸ್ಟ್ ಚಿತ್ರದುರ್ಗ ಕೋಲಾಟ ಶುರು. ಕೋಲು 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 ಕೋಲಣ್ಣ ಕೋಲು ಕೋಲು, ಮೇಲು ಕೀಳು ಎಲ್ಲ ಕೇಳಲ್ಲ ಕೋಲು ಕೋಲು. ಕೋಲು 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 ಕೋಲಣ್ಣ ಕೋಲು ಕೋಲು, ಮೇಲು ಕೀಳು ಎಲ್ಲ ಕೇಳಲ್ಲ ಕೋಲು ಕೋಲು. ಕೋಲು 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 ಕೋಲಣ್ಣ ಕೋಲು ಕೋಲು, ಕೋಲು 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 ಕೋಲಣ್ಣ ಕೋಲು ಕೋಲು. ಕೋಲು 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 ಕೋಲಣ್ಣ ಕೋಲು ಕೋಲು, ಮೇಲು ಕೀಳು ಎಲ್ಲ ಕೇಳಲ್ಲ ಕೋಲು ಕೋಲು. ಹತ್ತು ಊರು ಸುತ್ತ ನಂಗಿಲ್ಲ ಸಾಟಿ ಕೊತ್ತು, ನೀ ಒಪ್ಪಿಕೊಂಡ್ರೆ ಬೇಗ ಆ ತಾಳಿ ಮಾಲೆ ಬಿತ್ತು. ಹತ್ತು ಊರು ಸುತ್ತ ನಂಗಿಲ್ಲ ಸಾಟಿ ಕೊತ್ತು, ನೀ ಒಪ್ಪಿಕೊಂಡ್ರೆ ಬೇಗ ಆ ತಾಳಿ ಮೇಲೆ ಬಿತ್ತು. ಕೋಲು 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 ಕೋಲಣ್ಣ ಕೋಲು ಕೋಲು, ಕೋಲು 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 ಕೋಲಣ್ಣ ಕೋಲು ಕೋಲು. ಕೋಲು 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 ಕೋಲಣ್ಣ ಕೋಲು ಕೋಲು, ಮೇಲು ಕೀಳು ಎಲ್ಲ ಕೇಳಲ್ಲ ಕೋಲು ಕೋಲು. ಮೇಲು ಕೀಳು ಎಲ್ಲ ಕೇಳಲ್ಲ ಕೋಲು ಕೋಲು. ಬಿಡ್ರಾ ನಿನ್ನ ಪಾಪವು ಹೆಚ್ಚಿದೆ ನೋಡು, ನಿನ್ನ ಕೆಲಸ ಕೆಡಿಸುವೆ ನೋಡು. ನಿನ್ನ ಕೊಲ್ಲುವ ಯಮಾನೆ ನಾನು, ನಿನ್ನ ಕರೆಕ್ಟ್ ಮಾಡೋನು ನಾನು. ಏಯ್ ಮ್ಯಾರೇಜ್ ಹಾಡಂದ್ರೆ ಆರ್ಕೆಸ್ಟ್ರಾ ಹಾಡಾಡ್ತೀನ ಕಳಿಸಿ. ಮಾವ ಬಂದನೋ ಮಾವ ಬಂದನೋ ಮಾವ ಬಂದನೋ, ಮಾವ ಬಂದನೋ ಮಾವ ಬಂದನೋ ಮಾವ ಬಂದನೋ. ಪರಮೇಶ್ವರನ ರೂಪ ಪರಮೇಶ್ವರನ ರೂಪ, ಹೊತ್ತು 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 ಪರಮೇಶ್ವರನ ರೂಪ ಧರಿಸಿದ ಮಾವನೋ. ಮಾವ ಬಂದನೋ ಮಾವ ಬಂದನೋ ಮಾವ ಬಂದನೋ. ಸರಸರ ಬರುತ್ತೀನಿ ಸರಸ ಆಡಿಕೊಂಡು, ಅರಸಿ ಮಗಳನ್ನ ಗೆಲ್ಲೋಕೆ ಬರುತ್ತೀನಿ, ಅರಸಿ ಮಗಳನ್ನ ಗೆಲ್ಲೋಕೆ ಬರುವೆನ. ಮಾವ ಬಂದನೋ ಮಾವ ಬಂದನೋ ಮಾವ ಬಂದನೋ. ಮಾವ ಇಷ್ಟೆಲ್ಲ ಆಡ್ಸಿದ್ರು ಸೈಲೆಂಟ್ ಆಗಿದ್ಯಾ ಅಂದ್ರೆ ಮೇಳ ಇಷ್ಟ ಆಗ್ಲಿಲ್ವಾ, ಮ್ಯಾರೇಜ್ ಇಷ್ಟ ಆಗ್ಲಿಲ್ವಾ? ಏನ್ ಹೇಳ್ತಿದ್ಯಾ ನೀನು? ನನಗೆ ಮೇಳನೂ ಇಷ್ಟ ಆಯ್ತು, ಮದ್ವೆನೂ ಇಷ್ಟ ಆಯ್ತು ನಿನ್ ಜೊತೆ ನನ್ ಮಗಳದ್ದು. ಹಾಗಾದ್ರೆ ಇನ್ಯಾಕೆ ಲೇಟು? ಸಂಬಂಧ ಕುದ್ರಸೋಣ, ಕಾಲು ಕುದ್ರಸು ಬಾ. ಹೇಮಾವ ಹೇಮಾವ ಅಪ್ಪೋ ಹೇಮಾವ, ಇನ್ನೂ ಲೇಟ್ ಯಾತಕೋ, ಕಾದು ಕಾದು ವಯಸ್ಸಿನ್ನು ಹೆಚ್ಚಾಯ್ತವೋ. ಹೇಮಾವ ಇನ್ನೂ ಲೇಟ್ ಯಾತಕೋ, ಕಾದು ಕಾದು ವಯಸ್ಸಿದು ಹೆಚ್ಚಾಯ್ತವೋ. ಹೇ ಕೋಳ್ಳೂರು ಜಾತ್ರೆಯಲ್ಲಿ ಕೋಲಾಟ ಆಡೋಣ, ಕೋಳ್ಳೂರು ಜಾತ್ರೆಯಲ್ಲಿ ಕೋಲಾಟ ಆಡೋಣ, ಕೋಲಾಟ ಆಡೋಣ, ಕೋಲಾಟ ಮಾಡುತ್ತಾ ಹುಚ್ಚೆದ್ದು ಹಾಡೋಣ. ಹೇಮಾವ ಹೇಮಾವ ಅಪ್ಪ. ಕೊನೆಗೂ ಆದಿಕೇಶವನಿಗೆ ಚೆನ್ನಾಗಿ ಆಟಾಡಿಸ್ಬಿಟ್ಟೆ, ನೀನ್ ಸಾಧಿಸ್ಬಿಟ್ಟೆ ವೈಟು. ಇಲ್ಲ ಬಂಗಾರ, ಯಾವ ದಿನ ನಮ್ಮಪ್ಪ ಮುಸ್ಕು ತೆಗೆದು ಮಾರ್ಕೆಟಲ್ಲಿ ಕಾಲಿಡ್ತಾರೋ ಆವತ್ತೇ ನಾನು ಸಾಧನೆ ಮಾಡ್ದಂಗೆ. ಅಲ್ಲಿವರೆಗೂ ಇವನ್ನ ಬಿಡಲ್ಲ. ಲೇ ಅವನ್ ಜೋಬಲ್ಲಿರೋ ಫೋನ್ ಕೊಡ, ಇಲ್ಲಿ ತೆಗೆ ಕೊಡಿಲಿ. ಪಾಪ ಅವನ್ ಕೈಲಿ ಆಗಲ್ಲ, ಇಲ್ಲಿ ಕೊಡಿಲಿ. ಹಲೋ ಹಲೋ ಮಂಗರಾಜು. ಅವನೇ ಯಾರೋ ನಿಮ್ಮ ಅಪ್ಪನಾ? ಈ ಫೋನ್ ಮಂಗರಾಜು ತಾನೆ? ಇಲ್ಲ ನೋಕಿಯಾ ಅದು. ಲೈ ಮಂಗರಾಜು ಇಲ್ಲ. ಫೋನ್ ಬಂದ್ರೆ ಅವನೇನೋ ಯಾರು ಬೇಕಾದ್ರೆ ಹೇಳ್ತಾರೆ. ಇದು 9849013299 ಏನೋ ಇರೋ ನೋಡ್ಬಿಟ್ಟು ಹೇಳ್ತೀನಿ. ಆಹಾ 9848023598. ಏಯ್ ಅದನ್ನ ನಂಬರ್ ಕೊಡ. ಅಯ್ಯಪ್ಪ ಇಲ್ಲಿ ಅದೇ ತೋರಿಸ್ತಾ ಇದೆ, ಈಗ ಏನ್ ಮಾಡೋದು? ಲೈ ನಾನು ಏನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯ ಅಂತ ಗೊತ್ತಾಗ್ತೀನಿ. ನೀನೇನ್ ಕೇಳ್ತಾ ಇದೀಯ ಅಂತ ನಿನಗೆ ಗೊತ್ತಿದ್ದೆ ಹೋದ್ರೆ ನೀನೇನ್ ಕೇಳ್ತಾ ಇದೀಯ ಅಂತ ನನ್ಗೆ ಹೆಂಗ್ ಅರ್ಥ ಆಗ್ಬೇಕು ಭಯ್ಯ? ನಿನ್ಗೆ ಹುಚ್ಚಿರ್ತಿದ್ದೇನೋ ದಡ್ಡ. ಏಯ್ ತಿಕ್ಲು ಅನ್ನೋ ತಡ್ಕತೀನಿ, ಹುಚ್ಚ ಅಂದ್ರೆ ಸಿಗದಾಕ್ಬಿಡ್ತೀನಿ. ಲೈ ನಮ್ಮಿದ್ರೆ ಎಲ್ಲಿದೆ ಅಂತ ಹೇಳು, ಅಲ್ಲಿರೋ ಅಲ್ಲಿರೋ ಬರ್ತೀನಿ ನಾನು. ಇರೋ ಲೇ ಇರೋ ಅಯ್ಯ ಇದ್ದಿದ್ ಒಂದಮ್ಮು ಖಾಲಿ ಆಗೋಯ್ತು, ಈಗ ಏನ್ ಮಾಡೋದು? ಯಾರ ತಿಕ್ಲ ನನ್ ಮಗ, ಇವನೆಲ್ಲ ಹೌದಾ ಅಣ್ಣ? ನಮ್ ಮಂಗರಾಜಕ್ಕೆ ಫೋನ್ ಮಾಡಿದ್ರೆ ಯಾರೋ ತಿಕ್ಲ ತಿಕ್ಲಾಗಿ ಮಾತಾಡ್ತಿದ್ದಾನೆ ಅಣ್ಣ. ನೀನ್ ಹೋಗು, ಏನಾಯ್ತು ಅಂತ ನೀನ್ ನೋಡ್ಕೊ. ಏನೇ ಆಗ್ಲಿ ಆ ವೈಟ್ನ ಅಪ್ಪ ಇಲ್ಲಿರ್ಬೇಕು. ಏನ್ ಮಾಡು ಅಂತೀಯ? ಅಣ್ಣ ಒಂದ್ ಸ್ವಲ್ಪ ಇಳಿ ಅಣ್ಣ.
ಯಾಕೆ ಇಳಿಯಣ್ಣ? ಅದೇ ಯಾಕೆ ಇಳಿಯಣ್ಣ? ಯಾವಾಗ್ಲೂ ನಿಮ್ಮಂತ ಹುಚ್ಚಿನ ನನಗೆ ಇಳಿಯಣ್ಣ. ಅಣ್ಣ ಸ್ವಲ್ಪ ನಡಿ. ನಡಿಬೇಕಾ? ಸರಿ ಬಾ. ಅಣ್ಣ ಪೀಸ್ ನನ್ನ ಹತ್ರ ಐತೆ, ಬತ್ತಾ ಇದೀನ ಅಣ್ಣ. ಪೀಸ ತಗೊಳಪ್ಪ ತಗೋ. ರೈತ ಸೋದರರೇ, ಸರಿಯಾದ ಬಿಲ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಳ್ತಕ್ಕದ್ದು ಮತ್ತೆ ತೂಕವನ್ನ ಸರಿಯಾಗಿ ಹಾಕೊಳ್ಳಿ. ಏನೇ ಸಮಸ್ಯೆ ದೂರು ಕೊಡ್ಬೇಕು, ಅದು ಬಿಟ್ಟು ಕಾನೂನು ಕೈಗೆ ತಗೋಬಾರ್ದು. ಯಾರಿಗೆ ಇರ್ತಿ ಹೊಡೆಯೋದು? ಏನೇ ಇದ್ರೂ ಚೇರ್ಮನ್ ಗೆ ಬಂದು ಹೇಳ್ಬೇಕು. ಅಲ್ಲೇ ಬಂದು ಹೇಳ್ತೀನಿ. ಝೀರೋ ಬಿಸ್ನೆಸ್ ಅಂತ ಹೇಳಿ ದಿನಕ್ಕೆ 100 ಲಾರಿಗಳು ನಮ್ಮ ಮಾರ್ಕೆಟ್ಗೆ ರಸೀದಿ ಇಲ್ಲದೆ ಬರ್ತಿದೆ. ಲಾರಿಗೆ 500 ರೂಪಾಯಿ ಅನ್ಕೊಂಡ್ರೆ 1,000 ಲಾರಿಗಳು ತಿಂಗಳಿಗೆ 1.5 ಕೋಟಿ ರೂಪಾಯಿ ನಮ್ಮ ಮಾರ್ಕೆಟ್ಗೆ ಲಾಸ್ ಆಗ್ತಾ ಇದೆ. ವಸೂಲು ಮಾಡ್ತೀರಾ? ಅಷ್ಟೇ ಅಲ್ಲದೆ ರಸೀದಿ ಇಟ್ಕೊಂಡು ಬಂದಿರೋ ಲಾರಿಗಳ ಹತ್ರ 10 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಮಾರ್ಕೆಟ್ಗೆ ಪ್ರತಿದಿನ 1,00,000 ಮೇಲೆ ಲಾರಿಗಳು ಬರ್ತಾ ಇರ್ತವೆ. ಅನ್ನ ಹಾಕ್ತಿರೋ ರೈತರು ಕಾಂಟ್ರಾಕ್ಟ್ ತಗೊಳಕ್ಕೆ 10,00,000 ರೂಪಾಯಿಗಳು, ಲೈನ್ ದಾಟಿ ಶಾಪ್ ಇಟ್ಕೊಂಡ್ರೆ ಪ್ರತಿ ಅಂಗಡಿಗೂ 1,000 ರೂಪಾಯಿಗಳು, ಕೋಟಿ ಕೋಟಿ ಕೊಳ್ಳೆ ಹೊಡಿತಿದ್ದೀರಾ. ಯಾರಪ್ಪನ ಸೊತ್ತು ಕಂಡ್ರು? ನನ್ನ ಕೆಳಗ್ ನೀನ್ ಯಾರು? ಅಳಿಯ ಕಂಡ್ರು? ಈ ಮಾರ್ಕೆಟ್ ಚೇರ್ಮನ್ ಮಗಳನ್ನ ಮದುವೆ ಆಗ್ತಿರೋ ಅಳಿಯ? ನಿಮ್ಮಿಂದ ಯಾರಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ಮಾವಯ್ಯ ನೀವಾ? ನೋಡಿದ್ರ ಮಾವ, ನೀವಿರೋ ಮಾರ್ಕೆಟ್ ಅಲ್ಲಿ ಎಷ್ಟು ಮೋಸ ನಡೀತಿದೆ ಅಂತ. ಆದ್ರೂ ನೀವು ತಲೆ ಕೆಡಿಸ್ಕೋಬೇಡಿ ಮಾವ. ಈ ದಿನ ಇವರು ಇರೋ ನೆಟ್ವರ್ಕ್ ಎಲ್ಲಾನು ಹೊರಗೆ ತರ್ತೀನಿ. ಹೇಳ್ರು, ನಿಮ್ ಹಿಂದೆ ಯಾರಿದ್ದಾರೆ? ಹಾಗಾದ್ರೆ ನಿಮ್ ಮುಂದಿದಾರ? ಮುಂದು ಇಲ್ಲ ಹಿಂದು ಇಲ್ಲ ಅಂದ್ರೆ ಅವನ್ ಕರೆಕ್ಟ್ ಆಗಿ ನಿಮ್ ಪಕ್ಕದಲ್ಲೇ ಇರ್ಬೋದು. ಏನಾಯ್ತು ಮಾವಯ್ಯ? ಇಂಥವ್ರನ್ನ ನಂಬಿ ನಾನು ತುಂಬಾ ನೋವು ಪಡ್ತಾ ಇದ್ದೀನಿ. ಅವ್ರಿಗಿನ್ನೂ ಜಾಸ್ತಿ ಹೊಡೆದು ಬಡ್ತು ಮಾಡಿದ್ರೆ ನನಗಿನ್ನೂ ನೋವಾಗುತ್ತೆ. ಅದಕ್ಕೆ ಮಾವಯ್ಯ, ಇನ್ನು ಎಲ್ಲೆಲ್ಲಿ ಏನ್ ತಪ್ಪು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ಸರ್ವಿಸ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅಂತ ಇರೋ ಅಷ್ಟು ಡಿಪಾರ್ಟ್ಮೆಂಟ್ನ ಕರೆಸಿದ್ದೀನಿ. ಇಷ್ಟೊತ್ತಿಗಾಗಲೇ ರೈಡ್ ಮಾಡಿರ್ತಾರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ. ಸರ್, ತುಂಬಾನೇ ಇದೆ ಸರ್. ಸರ್, ಇಲ್ಲಿ ತುಂಬಾ ದುಡ್ಡಿದೆ ಸರ್. ಯಾರ್ದಿದು ಯಾರ್ದಿದು ಕೋಲ್ಡ್ ಸ್ಟೋರೇಜ್? ಅಯ್ಯೋ ದೇವ್ರೆ, ಇಷ್ಟು ದುಡ್ಡ? ಇದು ಕೋಲ್ಡ್ ಸ್ಟೋರೇಜಾ, ಸ್ವಿಸ್ ಬ್ಯಾಂಕಾ? ದುಡ್ಡು ಸರಿ. ಈ ಇಸ್ತ್ರಿ ಪೆಟ್ಟಿಗೆ ಏನು? ಇದೆಲ್ಲ ಏನು? ಈ ಕ್ಯೂಟಿಕೋರ ಡಬ್ಬ ಏನು? ಯಜಮಾನ್ರು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಷ್ಟೊಂದು ದುಡ್ಡ ಯಾರ್ದಿದು? ಯಾರ್ದು ಇದೆಲ್ಲ ಅಂದ್ರೆ? ಇದೆಲ್ಲ ಯಜಮಾನ್ರಿಗೆ ಗೊತ್ತಿದೆ ಅಂತೀರಾ? ಇದೆಲ್ಲ ಯಜಮಾನ್ರದೇ ಅಂತೀರಾ? ಅವ್ರ ಮುಖ ನೋಡ್ರು, ದೇವ್ರ ಕಂಡ್ರು ನಮ್ಮ ಮಾವ. ಹೇಳು ಮಾವ, ಇದೆಲ್ಲ ನಿಂದ? ಮತ್ ಯಾರ್ದು? ಅವಂದಾಗಿರ್ಬೇಕು. ಅವಂದ್ರೆ ಯಾರ್ದು? ದುರ್ಗಾ. ಕೇಳಿಸ್ಲಿಲ್ಲ? ದುರ್ಗಾ ಯಾರದು? ದುರ್ಗಾ ನಮ್ಮ ಮಾವ, ರೈಟ್ ಅಂಡ್ರಿ. ಕೊನೆಗೆ ಅವನು ಕೂಡ ಛೇ, ಯಾರನ್ನು ನಂಬಾರ್ದು. ಎಸ್ ಐ ಅವ್ರೆ, ಆ ದುರ್ಗಾ ಎಲ್ಲಿದ್ರು ಹಿಡಿತಾನೆ. ಮಾವಯ್ಯ, ಇನ್ ಮುಂದೆ ಕೋಲ್ಡ್ ಸ್ಟೋರೇಜ್ ಹತ್ರ ಹೋಗ್ಬೇಡಿ. ಏನಿಲ್ಲ, ಅದೇನಂದ್ರೆ ಒಂದ್ಸಲ ಅನುಮಾನ ಬಂದ್ರೆ ಹೋಗೋದ್ ಕಷ್ಟ ಅಲ್ವಾ? ಅದಕ್ಕೆ ಪಾಪ ಈ ದುಡ್ಡೆಲ್ಲ ಅವ್ರು ತಗೊಂಡು ಹೋಗ್ತಿದ್ದಾರೆ. ಈ ಡಬ್ಬ ನಾನ್ ತಗೊಂಡೋಗ್ತೀನಿ ಮಾವ. ಏ ಸಾಲೆ, ನಿನ್ ದುಡ್ಡು ಹೋಗಿರೋ ತರ ಅಳ್ತಾ ಇದೆಯಲ್ಲ, ಬಾಂಬೆಯಿಂದ ಬಂದ್ರೆ ನಮ್ಮನ್ನ ಬಚ್ಚ ಅನ್ಕೊಂಡಿದ್ಯಾ? ಇಡಿಯಟ್, ನಮಗ್ ತೊಂದ್ರೆ ಆಯ್ತು ಅಂದ್ರೆ ನಮ್ಮಷ್ಟು ಕೆಟ್ಟವ್ರು ಯಾರು ಇರಲ್ಲ. ಮಾರ್ಕೆಟ್ ಶಿಫ್ಟ್ ಆಗುತ್ತೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಶಿಫ್ಟ್ ಆಗ್ಬೇಕೀಗ. ಅಬೇ, MLA MP VIP ತು ಅಪ್ನೆ ಗರ್ಮೆ ಹೋಯ್ಗ. ಒಂದ್ ಸಲ ಬಾಂಬ್ ರಿಮೋಟ್ ಒತ್ತದ ಅಂದ್ರೆ ಬಾಂಬ್ ನಿನ್ನ ಸರ್ವನಾಶ ಮಾಡುತ್ತೆ. ಮೈಂಡ್ ಇಟ್. ಇಲ್ಲಿ ಮಾತ್ರ ಹ್ಯಾಪಿಯಾಗಿ ಫೀಲಿಂಗ್ ಕೊಡ್ತಾ ಕೂತಿದ್ಯಾ, ಅಲ್ಲಿ ಅವ್ರನ್ನ ಸಾಯಿಸ್ತಾ ಇದಾರೆ. ಏನೋ ಒಂದು ಉತ್ತರ ಕೊಡಯ್ಯ ಸ್ವಾಮಿ. ದುರ್ಗಾ ವಾಪಸ್ ಬರಬಾರ್ದು. ದುರ್ಗಾ ಜೀವ ಸಹಿತ ಬರಬಾರ್ದು. ನನಗೇನ್ ಭಯ, ನನಗೆ ಸಾವೇ ಇಲ್ಲ. ಯಾರು ನೀನು? ಯಾರು? ಮುಸ್ಕಿಗೆ ಮುಸ್ಕಿಗೆ ನಿಂತ್ಕೋ 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 ಅಂತ ಹೇಳ್ತಿದ್ದೀನಲ್ಲ, ತಿರ್ಗೋ ಬಾ ಬಾ ಬಾ. ಯಾರು ನೀನು? ಆ ಮುಸ್ಕೆ ಏನು? ಏನ್ ಬೇಕು? ಫೋನ್ ಫೋನ್. ಓ, ಫೋನಾ? ಕೊಡ್ತೀನಿ, ನಂಬರ್ ಹೇಳು. 9 8 6 6 4 5 6 3 4 ತಗೋ. ರಿಂಗ್ ಆಗ್ತಿದೆ, ರಿಂಗ್ ಆಗ್ತಿದೆ, ಮಾತಾಡು. ಹಾ,
ಬಂಗಾರ ರಾಜು ಅಂದ್ರೆ ಯಾರು ಅಲ್ಲ ಆ ನಾರಾಯಣ. ಯಾರು ನೀನು? ಹಲೋ 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 ಬರಲೇ, ಬೇಗ ಬರ್ರ, ಅವ್ನು ಓಡಾಗ್ತಾ ಇದ್ರೆ ನೀವೇನ ಮಾಡ್ತಿದ್ರಿ ಆಗ್ಲಿಂದ? ನನ್ನ ಈ ಮಾರ್ಕೆಟ್ ಇಂದ ಕಳ್ಸೋದಿಕ್ಕೆ ಯಾವನ್ ಕೈಲೂ ಸಾಧ್ಯನೇ ಇಲ್ಲ. ಈಗ ಈ ಮಾರ್ಕೆಟ್ ಸಂಪಾದನೆ ಮಾಡಿದ್ದೀನಿ, ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡಕ್ಕೆ ಹೇಳಿ. ನಮ್ಮ ಅಪ್ಪ ಎಲ್ಲಿ ಮಾವ? ಯಜಮಾನ್ರೆ ಅಣ್ಣ ಸಿಕ್ಬಿಟ್ರು. ಅವನ ವಿಷಯ ಆಮೇಲೆ, ಮೊದ್ಲ ಆ ದುರ್ಗನ ಎತ್ಬಿಡ್ರಯ್ಯ. ಯಜಮಾನ್ರು ಮುಗ್ಸ ಕೇಳಿದ್ರು, ಆದ್ರೆ ನಿಮ್ಮನ್ನಲ್ಲ. ಏನ ನೋಡ್ತಾ ಇದ್ದೀರಾ? ಹೋಗ್ ಹುಡುಕಿ. ಅವ್ನು ಇಲ್ಲಿಗೆ ಹೇಗೋ ಬಂದ? ನಿನ್ ಮಗನೇ ಅವನ ನೋಡ್ಕೊ ಅಂದಿದ್ದು. ನನ್ ಮಗ ಎಲ್ಲಿದ್ದಾನೆ? ಹೋಗ್ಲಿಲ್ಲ ಅವನೇ. ನನ್ನ ಮಗಳನ್ನ ಕಾಪಾಡ್ಕೋಬೇಕು, ನನ್ನ ಮಾರ್ಕೆಟ್ನ ಕಾಪಾಡ್ಕೋಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನನ್ನು ನಾನು ಕಾಪಾಡ್ಕೋಬೇಕು. ಮದ್ವೆಗಿನ್ನ 10 ದಿನ ಕೂಡ ಇಲ್ಲ, ಈಗೇನ್ ಜಾತಕ ನೋಡ್ತೀಯೋ? ಅಮ್ಮ, ನಿಶ್ಚಿತಾರ್ಥ ಆಗಿ ದಿನದಿಂದ ಏನೋ ಒಂದು ಕೆಟ್ಟದ್ ನಡೀತಾನೆ ಇದೆ. ಇವರಿಬ್ರು ಚೆನ್ನಾಗಿದ್ದಾರೆ ತಾನೆ, ಅದಕ್ಕೆ ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ, ಅದೆಲ್ಲ ಸರಿ ಹೊಂದುತ್ತಾ ಅಂತ ಕೇಳೋದಕ್ಕೆ ಅವ್ರನ್ನ ಕರೆದಿದ್ದೀನಿ. ಆಗ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ತೀರಾ? ಅಂದ್ರೆ ಇವ್ರು ತುಂಬಾ ದೊಡ್ಡ ಜ್ಯೋತಿಷಿನಮ್ಮ, ಎಂಎಲ್ಎ ಅವ್ರು ಕಳಿಸ್ಕೊಟ್ಟಿರೋದು, ಅವ್ರು ಏನ್ ಹೇಳ್ತಾರೋ ಹಾಗೆ. ಅಯ್ಯೋ ದೇವ್ರೆ, ಪುರೋಹಿತ್ರೆ, ಈ ಮದುವೆ ಆಗಲ್ಲ ಅಂತೀರಾ? ಈ ಎರಡು ಜಾತಕನ ಪರಿಶೀಲನೆ ಮಾಡಿದ್ಮೇಲೆ ಗೊತ್ತಾಗಿರೋದು ಏನಂದ್ರೆ, ಈ ಮದುವೆ ನಡೆಯಲ್ಲ. ನಡೆಯಲ್ವಾ? ಅಂದ್ರೆ ಮಾಮೂಲಾಗಿ ನಡೆಯಲ್ಲ. ಮಾಮೂಲಾಗಲ್ಲ ಅಂದ್ರೆ ಗಂಧರ್ವ ವಿವಾಹ ನೋಡಿ, ಈ ಜಾತಕದ ಪ್ರಕಾರ ವಧುವರ ಇಬ್ಬರಿಗೂ ಮದ್ವೆಗಿನ ಮುಂಚೆನೆ ಆಗೋಗುತ್ತೆ ಅಂತ ಅರ್ಥ. ಅದಾದ್ಮೇಲೆ ಮದ್ವೆ. ಅಂದ್ರೆ ಪುಟ್ಟಿ, ಒಂದ್ ನಿಮಿಷ ಇಲ್ಬಾ ಅಮ್ಮ. ಎಲ್ಲ ಸ್ವಲ್ಪ ಕಿವಿ ಕೊಡು. ತಂದೆ ಅವ್ರ ಯಾರೋ ಕುಟುಕರ ಪೌಡರ್ ಕೊಟ್ಟು ಆಗಲ್ಲ ಅಂತ ಹೇಳಿ ಕೇಳಿದ್ರು, ಅದಕ್ಮೇಲೆ ಪಾನ್ಸ್ ಪೌಡರ್ ಹಚ್ಚಿ ನೀವು ಅಂತ ಹೇಳಿ ಕೇಳಿದ್ರಿ. ಮಧ್ಯದಲ್ಲಿ ಮೂರನೇ ಕೋಟಿಂಗ್ ಎಲ್ಲಿಂದ ಬಂತು ತಂದೆ? ಅಜ್ಜಿ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ಅದೊಂದು ಪೌಡರ್ ಬಾಕಿ ಇತ್ತು. ಬರ್ತೀನಮ್ಮ. ಸರಿಯಪ್ಪ. ಮದ್ವೆಗಿನ್ನು 10 ದಿನ ಮಾತ್ರ ಟೈಮ್ ಇದೆ, ಮದ್ವೆ ಆದ್ಮೇಲೆ ನಡಿಬೇಕಾಗಿರೋದು. ಮದ್ವೆಗ್ ಮುಂಚೆನೆ ಆಗ್ಬಿಟ್ರೆ ಅಯ್ಯೋ ದೇವರೇ, ನಾಚಿಕೆ ಆಗ್ತಿದೆ. ಲವ್ ಮಾಡ್ತಿದ್ದಾನೆ ಅಂದಾಗ್ಲೇ ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಎಂಗೇಜ್ಮೆಂಟ್ ಆಗಿರೋದಂತೂ ಇನ್ನು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಅಂತದ್ರಲ್ಲಿ ಮದ್ವೆಗ್ ಮುಂಚೆನೆ ಅಂದ್ರೆ ಅಯ್ಯೋ ಚಿಚಿಚಿ, ನಂಗೆ ಟೆನ್ಷನ್ ಆಗ್ತಿದೆ. ಯಾಕೆ ಗಾಬರಿ ಆಗ್ತೀಯಾ? ನಿಮ್ಮಪ್ಪ ಇದಾರಲ್ಲ, ನೋಡ್ಕೋತಾರೆ ಬಿಡು. ಈ ಟೈಮಲ್ಲಿ ನಮ್ಮಪ್ಪನಂತ ಒಳ್ಳೆಯವನಿಂದ ನನಗೇನು ಉಪಯೋಗ ಆಗಲ್ಲ. ಅರ್ಜೆಂಟ್ ಆಗಿ ನನಗೊಬ್ಬ ಕೆಟ್ಟೋನ್ ಬೇಕು. ಐ ನೀಡ್ ಎ ಬ್ಯಾಡ್ ಬಾಯ್. ಯಾರಯ್ಯ ನೀನು? ಮಾರ್ಕೆಟ್ ಅಲ್ಲಿ ಸಿಗರೆಟ್ಸ್ ಎದ್ಬಾರ್ದು ಅಂತ ಗೊತ್ತಿಲ್ವಾ? ವೈಟ್ ಅಂದ್ರೆ ನೀನೇನಾ ಅಮ್ಮ? ನೀನ್ಯಾರು, ಬ್ಲಾಕಾ? ಅಲ್ಲ, ಕೆಟ್ಟವನು. ಚಡ್ಡಿ ಹಾಕೊಳ್ಳೋ ವಯಸ್ಸಲ್ಲಿ ಕೆಟ್ಟವನಂತ ಕಂಡ್ರು. ಇದೇನ್ ಆಟ ಸಾಮಾನ ನೋಡ್ತೀಯಾಂಪಲ್ ಮಾತ್ರ. ನೀನ್ ಒಳ್ಳೆಯವನಾದ್ರೆ ನಾನು ಕೆಟ್ಟವನು. ನಿಮಗೆ ನನಗೆ ಒಬಾಮಾ ಲ್ಯಾಡನ್ಗೆ ಇರೋಷ್ಟು ವ್ಯತ್ಯಾಸ ಇದೆ. ಹೌದು ಸ್ಯಾಂಡಿನ ನೀನು ಅಂದ್ಯಂತೆ. ನಿನಗೂ ಹೇಳ್ಬಿಡ್ತೀನಿ ಬಾ ಬಾ ಬಾ. ಡೋಂಟ್ ಟಚ್, ಡೋಂಟ್ ಟಚ್. ನಾನಿರೋ ತನಕ ಈ ತರ ನಾಟಕಗಳೆಲ್ಲ ನಡೆಯೋದೇ ಇಲ್ಲ. ಏನಿದು ವಾರ್ನಿಂಗ? ಹೌದು ವಾರ್ನಿಂಗ್. ತುಂಬಾ ವೀಕ್ ಆಗ್ತಿದ್ಯಲ್ಲೋ ಅಲ್ವಾ? ಹೌದು, ನೀವು ಕುಡಿತಿದ್ರೆ ನನಗ್ ನಿಶೆ ಇರ್ತಿದ್ದೆ. ಯಾಕೆ ಏರ್ತಿಲ್ಲ? ಇಳಿತಿದೆ ಬ್ಲಡ್.
ಈ ಸಲ ಸ್ಯಾಂಡಿ ಮನೆಗೆ ಬಂದೆ ಅನ್ಕೋ, ಮೈಯೆಲ್ಲ ಕೊಯ್ಕೊಂಡ್ ಬಿಡ್ತೀನಿ. ಏನ್ ವೈಟು, ನಂಗ್ ವಾರ್ನಿಂಗ್ ಕೊಟ್ಬಿಟ್ಟ? ಅವನು ವಾರ್ನಿಂಗ್ ಕೊಟ್ಟಿಲ್ಲ ಬಂಗಾರ, ಐಡಿಯಾ ಕೊಟ್ಟ. ಸ್ಯಾಂಡಿ ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡ. ನಾನು ಅವನಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದೀನಿ, ಅವ್ನು ನಿನ್ನ ತಂಟೆಗಿನ ಮೇಲೆ ಬರಲ್ಲ. ಫ್ಯೂಸ್ ಆಗಿ ತೆಗೆದ್ಬಿಟ್ಟೆ. ನಮ್ಮ ಕೆಲಸಕ್ಕೆ ಇದೇ ಸೂಪರು. ಇದು ಹಿಡ್ಕೋ, ಕರೆಕ್ಟ್ ಟೈಮ್ಗೆ ಫ್ಯೂಸ್ ಹಾಕ್ಬಿಡು. ಯಾವಾಗ? ಎಲ್ಲ ಆದ್ಮೇಲೆ. ಓಹೋ, ಯಾವಾಗ ಮುಗಿಯುತ್ತೆ? ಏ ಕಳ್ಳ, ನಿನಗೆ ಗೊತ್ತಿಲ್ವಾ? ಕ್ಯೂ ಕೇಕ್ ಅಂತ ಸೌಂಡ್ ಬರುತ್ತೆ, ಅವಾಗ ಹಾಕು. ವೈಟು, ಆಲ್ ದಿ ಬೆಸ್ಟ್. ಟೆನ್ಷನ್ ಮಾಡ್ಕೋಬೇಡ, ನಾನು ಇದೀನಲ್ಲ. ಮಾಮೂಲಿ ಯಾಕೆ ಬಂದ್ರೇನೆ ಏನೇನೋ ಮಾಡ್ತಾನೆ, ಇನ್ನ ಕುಡಿದ್ ಬಿಟ್ಟು ಬಂದ್ರೆ ಏನೇನ್ ಮಾಡ್ತಾನೋ. ಸ್ಯಾಂಡಿ ಪಾಪ, ಎಲ್ಲೋದ್ಯೆ? ಎಲ್ಲೋದ್ಲಲ್ಲ, ಎಲ್ಲೋದ್ಲ? ಬರ್ತಿದ್ದೀನಿ ಬರ್ತಿದ್ದೀನಿ ಬರ್ತಿದ್ದೀನಿ. ಸಿಕ್ಬಿಟ್ಟೆ, ಸಿಕ್ಕಾಕೆ. ಏನಿದು ಟ್ರ್ಯಾಪ್? ಟ್ರ್ಯಾಪ್? ಏನ್ ಮಾಡ್ತಿದ್ಯ? ಮೋಡ್ ಬಂದ್ರೆ ಮರ್ಡರ್ ಕೂಡ ಮಾಡ್ತೀನಿ. ಇವತ್ತಿಂದ ನೀನ್ ಸೇಫ್, ನೀನ್ ಔಟ್ ಆಗು, ನಾನು ಎಂಟರ್ ಆಗ್ತೀನಿ. ಎಲ್ಲಿದ್ಯಾ ಕರೀತಾ ಇದ್ದಾಳೆ? ಅಯ್ಯೋ, ಬಂದೆ. ಇದು ಅವಳು ವಾಯ್ಸ್ ಅಲ್ವಲ್ಲ? ನೀನ್ ಯಾಕೋ ಬಂದೆ? ಇಲ್ಲಿ ನಡಿಬಾರ್ದೇನೋ, ನಿಜವಾಗ್ಲೂ ನಡೀತಿದೆ. ಇವಾಗ ಏನ್ ಮಾಡ್ತೀಯ? ಇದು ನಮ್ಮ ವಾಯ್ಸ್ ಇದ್ದಂಗಿದೆಯಲ್ಲ, ಕಿರ್ಸ್ಬೇಕಾದ ನಾವು ನಲ್ವಲ್ಲ. ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ, ಹಾಕ್ಬಿಡ್ತೀನಿ. ಸಿಕ್ಕಾಪಟ್ಟೆ ಚಿರಾಟ ಕೇಳಿಸ್ತು, ಯಾರ್ ಚಿರಿದ ಗೊತ್ತಾಗದೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಿ. ವೈಟು, ಕೊನೆದಾಗಿ ನಿಂಗೆ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ, ಅವಾಗ ಹಾಕ್ಬಿಡು. ಏನಿದು, ನನಗೆ ಹಿಂಗ್ ಶಾಕ್ ಕೊಟ್ಟ? ಕಚ್ಚ ಬಿಡ್ತೀಯ? ತಿಂದು ಬಿಡ್ತೀನಿ. ಗುಡ್ ನೈಟ್. ಹಾಳು ಮಾಡ್ಬಿಡ್ತಾನೆ. ಸ್ಯಾಂಡಿ ನಿಂತ್ಕೋ, ಎಲ್ಲಿ ನೋಡ್ತಾ ಇದ್ಯಾ? ಸ್ಯಾಂಡಿ ಎಲ್ಲಿದ್ಯಾ? ಎಲ್ಲಿದ್ಯಾ? ಅವ್ನ್ ಮಾಮೂಲು ಅವನಲ್ಲ, ಜುಮ್ ಜುಮ್ ಜಟಕ. ಏನ್ ಭಾಷೆನ ಇದು? ನನಗೂ ಗೊತ್ತಿಲ್ಲ ಬಿಡಮ್ಮ. ಸ್ಯಾಂಡಿ ಎಲ್ಲಿಗೆ ಹೋಗ್ಬಿಟ್ಟೆ ಅಮ್ಮ ನೀನು? ನಿನಗ್ ಬ್ರೇಕ್ ಬೇಕಾ? ಬಾ, ನಿನಗೆ ಕೊಡ್ತೀನಿ ಬ್ರೇಕು. ಎಲ್ಲಿದ್ಯಾ? ಏನ್ ಒಂದೇ ಸಲ ಇಷ್ಟೊಂದ್ ಜನ ಚೀರಿದ್ರು?
ಏನಾಗಿರುತ್ತೋ. ಸ್ಯಾಂಡಿ ನಿಂತ್ಕೋ ಸ್ಮೂತ್ ಆಗಿರ್ಬೇಕು ವೈಟು, ಈಗ ಅಟ್ಟ ಆಡಿಸ್ಕೊಂಡು ಹೋಗಬೇಡ ಸ್ಯಾಂಡಿ. ಸ್ಯಾಂಡಿ ಇವಾಗ ಹಾಕ್ಬಿಡ್ತೀನಿ. ಇವನೇ ನಯ್ಯ ಹಿಂಗವನೆ ಬಟ್ಟೆಯಲ್ಲೇ ಕೂತ್ ಬಿಡವನೆ. ನೀನೇನ್ ನೋಡ್ತೀಯ ಬಾ ಬಾಬು. ಏನ್ರಿ ಏನ್ರಿ ಇದು ನಿಮ್ಮ ಅವತಾರ? ಅಯ್ಯೋ, ಒಳಗೊಬ್ರೆ ಒಂಟಿಯಾಗಿ ಮಲ್ಕೋತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಅವತಾರ ನನಗೆ ಗೊತ್ತಿರ್ಲಿಲ್ಲ. ಅತ್ತೆ ಬಂಗಾರದಿಂದ ನನ್ನ ಮಗನಿಗೆ ಇಂತ ರೋಗ ಬಂದಿದೆಯಲ್ಲ, ಏನಪ್ಪ ಮಾಡೋದು? ಇದನ್ನೆಲ್ಲ ನೋಡ್ತಿದ್ರೆ ಮಾವನೊಳಗೆ ಏನೋ ಸೇರ್ಕೊಂಡಿದೆ ಅಜ್ಜಿ. ಅವನಿಗೆ ಗೊತ್ತಿಲ್ಲದ ಹಾಗೆ ರೋಗ ಹೇಗೋ ಒಳಗಡೆ ಬರುತ್ತೆ. ದೆವ್ವ ದೆವ್ವ ಇಟ್ಕೊಂಡಿರ್ಬೋದು ಅಜ್ಜಿ. ದೆವ್ವನ? ಅಯ್ಯೋ ದೆವ್ವ ಹೇಗಿಡಿತು ಹೆಂಗಿಡಿತು? ದೆವ್ವನ ದೆವ್ವ ಇಟ್ಕೊಂಡಿರೋರೆ ಅವ್ರಿಗೆ ಗೊತ್ತಿಲ್ದಂಗೆ ಈ ತರ ಬಿಹೇವ್ ಮಾಡ್ತಾರೆ. ಅಯ್ಯೋ ಏನೋ ಹೇಳ್ತಿದ್ಯಾ. ದೆವ್ವಗಳು ಅಜ್ಜಿ ದೆವ್ವಗಳು, ರಾತ್ರಿ ಎಲ್ಲ ಆದ್ರೂ ಪವರ್ ಜಾಸ್ತಿ ಆಗುತ್ತೆ. ಇವಾಗ ನೋಡು ನಾನು ಹೇಗೆ ರೊಚ್ಚಿ ಹೇಳ್ತೀನಿ ಅಂತ. ಯಾಕೆ ಏನಾಯ್ತು? ನಾನ್ ಚೆನ್ನಾಗಿದ್ದೀನಲ್ಲ. ನಾನು ಹೇಳಿಲ್ವಾ ಮಾವನ್ಗೆ ಏನ್ ಗೊತ್ತಿಲ್ಲ ಅಂತ? ಮಾವಯ್ಯ ನಿನ್ ಗೊತ್ತಿಲ್ದಂಗೆ ರಾತ್ರಿ ಎಲ್ಲ ಬಟ್ಟೆ ಇಲ್ದೆ ಓಡಾಡ್ತಿದ್ದೆ. ಬಿಡಿಸ್ಬೇಕೀಗ, ಅದಕ್ಕೊಂದು ದಾರಿ ಇದೆ. ಮರ್ಯಾದೆ ಎಲ್ಲ ಮೂರ್ ಕಸಗೆ ಬಿಡೋದಕ್ಕೆ ಅದೇನು ಮಾವಯ್ಯ ಅಲ್ಲ, ಒಳಗಡೆ ಇರೋ ದೆವ್ವ. ಸರಿ ಬಾ ಮತ್ತೆ ಹೇಳಮ್ಮ. ಲಕ್ಕಮ್ಮ ಲಕ್ಕಮ್ಮನ? ಅಯ್ಯೋ ದೇವ್ರೆ, ಎಷ್ಟು ವರ್ಷದಿಂದ ಸಂಸಾರ ಮಾಡ್ತಿದ್ಯಾ ಅಮ್ಮ ಇವನ ಜೊತೆ? ನಿನ್ಗೆ ಯಾರು ಸಿಗ್ಲಿಲ್ವಾ? ನಿನ್ ಕಾಮಿಲ್ವಾ? ಇವನ್ ಜೊತೆ ಸಂಸಾರ ಮಾಡ್ತಿದ್ಯಾ? ಲಕ್ಕಮ್ಮ ಅಂತ ಮೌ ಇರು ಅಕ್ಕನೇ ಕೇಳ್ತೀನಿ. ಅಕ್ಕ ನಿನಗೆ ಲಕ್ಕಮ್ಮ ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ, ಯಾರು ಅವಳು? ಲಕ್ಕಮ್ಮ ಅಂದ್ರೆ 10 ವರ್ಷ ಮುಂಚೆ ದೊಡ್ಡ ಮ್ಯಾಟ್ರ್ ಅದು. ಅವಳು ಸತ್ತು ಈಗ ನೀನ್ ಸೇರ್ಕೋವಾಳು. ನಮ್ ದೊರೆಗೌಡ ಯಾರಿಗೋ ದೆವ್ವ ಬಿಡಿಸ್ತಾವನೆ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ಎಂತ ನಿಜ ಹೊರಗಡೆ ಬರಲ್ಲ ಕಣೋ. ಯಾರೋ ಹೇಳಿದ್ದು ಹೇಗ್ ಗೊತ್ತಾಯ್ತು? ಅದು ಅವನು ಓಡೋಗ್ತಿದ್ದಾಗ ನಿಮ್ಮಪ್ಪ ನೋಡ್ಬಿಟ್ರು. ಏನು ಅವನು ಕೇಳ್ತೀಯ? ಮೊದ್ಲು ನಾನು ಕೇಳಿದ್ದಕ್ಕೆ ಉತ್ತರ ಹೇಳು. ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ಈ ಬಿಳಿ ಶರ್ಟ್ ಏನು? ನೀನ್ ಮಾಡ್ತಿರೋ ವ್ಯಾಪಾರ ಏನು? ಈ ಊರೇನು ಗೊತ್ತಾ? ಅವ್ನು ಯಾರು ಗೊತ್ತಾ? ನಾನ್ ಯಾರು ಅಂತ ಗೊತ್ತಾ? ಈಗ ಮತ್ತೆ ಫ್ಲಾಶ್ ಬ್ಯಾಕ್ ಹೇಳ್ತೀಯ ಏನು? ಏನ್ ಮಾತಾಡ್ತೀಯ? ಇನ್ನೇನ್ ಮಾತಾಡೋದು? 12 ವರ್ಷದಿಂದ ನೀನ್ ಹೇಳ್ದೇನೆ ಇವ್ನ ಮನೆ ಬಿಟ್ಟು ಓಡೋದ್ನ? ನಾನು ಹೇಳ್ದ? ಹೌದು ನಾನ್ ಹೇಳ್ದ. ನಿಮ್ಮ ಅಪ್ಪನೇ ಹೇಳಿದ್ದು ಒಂದಲ್ಲ. ದೇವ್ರೇ ಗೊತ್ತಾಯ್ತು ತಾನೆ? ಗೊತ್ತಾದ್ಮೇಲೆ ಇಲ್ಲೇ ಏನ್ ಮಾಡ್ತಿದ್ಯಾ? ಗೊತ್ತಾದ್ಮೇಲೆ ಅಲ್ಲೇನ್ ಮಾಡುವಂತ್ಯಾ?
ಹೀಗಿಲ್ದೆ ಇರಕ್ಕಾಗಲ್ಲ ಅಪ್ಪ. ಎಲ್ಲಿ ಹೋಗ್ಬೇಕಾದ್ರೂ ನಿಮ್ಮ ಮುಖ ಮುಚ್ಕೊಂಡು ಹೋಗ್ತೀಯಲ್ಲ, ಯಾಕೆ ಈ ತರ ಬದುಕ್ತಿದ್ಯ ಅಂತ ಗೊತ್ತಿದ್ರು ಇಲ್ಲಿಗೆ ಬರ್ದೇ ಹೇಗಿರ್ಲಿ? ಹಾಗಾದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನು ಮುಸ್ಕಿಲ್ದೆ ಓಡಾಡ್ಬೇಕು. ನನ್ ತಂದೆ ಏನು ಅಂತ ಇಡೀ ಜನರಿಗೆ ಗೊತ್ತಾಗ್ಬೇಕು. ಅದ್ ನಡಿಯೋವರೆಗೂ, ಅವನು ಮುಸ್ಕು ತೆಗಿಯೋವರೆಗೂ ನಾನ್ ಬರಲ್ಲ. ನೀನ್ ಕಳ್ಕೊಂಡಿರೋದನ್ನ ನಾನು ವಾಪಸ್ ಕೊಡ್ತೀನಿ. ನಾನು ಕೇಳಿದ್ನ, ನಾನು ಕೇಳಿದ್ದೆ ನೋದಿನ, ನನ್ನ ಮರ್ಯಾದೆ ವಾಪಸ್ ಕೊಡ್ಸು ಅಂತ ಕೇಳಿದ್ನ. ನಾನು ಕೇಳಿದ್ನ, ನಾನು ಕೇಳಿದ್ನ, ನಿನ್ನ ನನ್ನ ಪ್ರಾಣ ಹೋಗ್ತಿದ್ರು ನಾನು ಕೇಳಿದ್ನ. ನೀನು ಉಳಿಸಿಲ್ವಾ? ಇದು ಕೂಡ ಅಷ್ಟೇ. ನಿನಗೆ ಹೇಗೆ ಹೇಳಿ, ಅದು ಇದು ಒಂದೇ ಅಲ್ಲ ಕಣೋ. ಅಲ್ಲಿ ಕಳ್ಕೊಂಡಿದ್ದೇನು ದೊಡ್ಡ ವಿಷಯ ಅಲ್ಲ. ನನ್ನ ಮರ್ಯಾದೆ ನಿನಗಿಂತ ದೊಡ್ಡದಲ್ಲ. ನೀನು ಜೀವಂತವಾಗಿ ನನಗೆ ಸಿಕ್ಕಿದ್ದಿಲ್ಲ, ಅದೇ ನನಗೆ ಸಾಕು ಕಣೋ. ಹೇ, ನಾಳೆ ನಿನಗೇನಾದರೂ ಆದರೆ ನನಗೇನು ಆಗಲ್ಲಪ್ಪ. ಇಲ್ಲಿವರೆಗೂ ನನಗೇನೂ ಆಗಲಿಲ್ಲ. ನಿನ್ನ ಮಗ ಅಂತ ಗೊತ್ತಾದ್ಮೇಲೆ ನನಗೇನಾದರೂ ಆಗ್ಬೋದು. ನೀನು ಇಲ್ಲಿದ್ರೆ ಆಗತ್ತೆ. ನಾನು ಹೋದ್ರೂ ನಿನಗೆ ತೊಂದರೆನೇ ಕಣೋ. ನೀನು ನನ್ನ ಮಗ ಅಂತ ಆದಿಕೇಶನಿಗೆ ಗೊತ್ತಾಗಿದೆ. ಗೊತ್ತಾಯ್ತಲ್ವಾ, ಗೊತ್ತಾಯ್ತಲ್ವಾ? ಇನ್ನೊಂದು ಕ್ಷಣ ನೀನು ಇಲ್ಲಿ ಇರಬೇಡಪ್ಪ. ಹೋಗು, ಹೊರಟ್ಬಿಡು. ದುರೇಗೌಡ, ನನ್ನ ಮಾತು ಸ್ವಲ್ಪ ಕೇಳು. ಊರಿಗೆ ಹೋಗಪ್ಪ, ಊರಿಗೆ ಹೋಗಪ್ಪ. ಬಗರ ಕಳಿಸ್ಬಿಡು. ಅವನು ಇಂಥ ಪರಿಸ್ಥಿತಿಲಿ ಬಿಟ್ಟು ನಾನಿಲ್ಲಿಂದ ಹೇಗೆ ಹೋಗ್ಲಿ? ನಾವೆಲ್ಲಿಗೂ ಹೋಗಲ್ಲ, ಎಲ್ರು ಇಲ್ಲೇ ಇರ್ತೀವಿ. ಅಳಿಯಂದ್ರು ಸೇಫ್ಟಿಗೋಸ್ಕರ. ಮತ್ತೆ ನಿಮ್ ಸೇಫ್ಟಿಗೆ ಯಾರು ಇರ್ತಾರೆ? ನೀನ್ ಇದೆಯಲ್ಲ, ನನ್ ಸೇಫ್ಟಿಗೆ ನಾವಿದೀವಲ್ಲ. ಇವತ್ತೊಂದು ಸಾಯ್ಬೇಕು, ಸಾಯ್ಸು, ಸಾಯ್ಸು ಅವನನ್ನ. ನಿನ್ನ ಹತ್ರ ವೆಪನ್ ಇದೆಯಾ? ವೆಪನ್ ಇದೆಯಾ? ನಾನೇ ಒಂದು ವೆಪನ್. ನನಗೆ ಯಾಕೆ ವೆಪನ್? ಸ್ಯಾಂಡಿ, ನೀನ್ ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡಬೇಡ. ಯಾವತ್ತು ಇಲ್ದೆ ಇವತ್ತು ನೀವು ಫುಲ್ ಆಗಿ ಕುಡಿತಾ ಇದ್ದೀರಾ? ಯಾಕೆ ನೋವು ತುಂಬಾ ಆಗಿ ಭಯ ಜಾಸ್ತಿ, ನಾನು ಕಿಕ್ ಜಾಸ್ತಿ ಆಗ್ತಿದೆ. ಮತ್ತೆ ಇವನ ಅವನ ವಿಷಯ ನನಗೆ ಬಿಟ್ಬಿಟ್ಟು ನಾನು ನೋಡ್ಕೋತೀನಲ್ಲ. ನಾನೇ ಕೆಟ್ಟವನ ಅಂದ್ರೆ ನನ್ಕಿಂತ ದೊಡ್ಡ ಕೆಟ್ಟವನು. ಜಸ್ಟ್ ಮಿಸ್ ಅಲ್ಲಿ ಅರ್ಥ ಮಾಡ್ಕೊಂಡೆ. ಬಾಸು, ನನಗೊಂದು ಗ್ಲಾಸ್. ಇವನಿಗೊಂದು ಗ್ಲಾಸ್ ಫಿಕ್ಸ್ ಮಾಡು. ನೀನ್ ಮನುಷ್ಯನೇನಾ? ಸ್ಯಾಂಡಿ ಪಾಪ, ನನಗೋಸ್ಕರ ಬಂದಿದ್ದೀಯಾ? ನೀನು ಒಬ್ಬ ಮನುಷ್ಯನೇನಾ? ಯಾಕೆ ಈಗೇನಾಯ್ತು? ಏನಾಯ್ತಾ? ನಿನಗೆ ಇಷ್ಟ ಬಂದ ಗೋಡೆ ನೆಗೆದು ಗಲಾಟೆ ಮಾಡ್ದೆ, ಈಗ ಆಗೋಯ್ತಾ ಅಂತ ಎಲ್ರು ಕೇಳ್ತಿದ್ದಾರೆ. ಎಲ್ರಿಗೂ ಏನ್ ಹೇಳಿ ಹೇಳು. ಕರೆಕ್ಟ್ ಸಂಧ್ಯಾ, ನಡೆದೇ ಇರೋದನ್ನ ನಡೆದಿದೆ ಅಂತ ಹೇಳೋದಿಕ್ಕೆ ಸ್ವಲ್ಪ ಕಷ್ಟ. ಸೊ ನಾನು ಇವಾಗ ನಿನಗೆ ಕೊಡೋ ಐಡಿಯಾ ಏನಂದ್ರೆ, ಹತ್ರ ಬಂದ್ಬೇಡ ಹೇಳ್ತಿದ್ದೀನಿ, ನನ್ನ ಹತ್ರ ದೊಡ್ಡ ವೆಪನ್ ಇದೆ. ತೋರ್ಸು. ಅಯ್ಯೋ, ನನ್ ಮಗ ಚುಚ್ಚಿಬಿಟ್ಲು ಕಣೋ, ನನ್ ಮಗ ಚುಚ್ಚಿಬಿಟ್ಲು. ಯಾರು ಆ ಹುಡ್ಗಿ? ಅವಳು ಆದಿಕೇಶವ ಅವ್ರ ಮಗಳಯ್ಯ. ಅವಳಿಗೂ ಇವ್ರಿಗೂ ಏನು ಸಂಬಂಧ? ಆ ಹುಡ್ಗಿನೇ ನಿನ್ನ ಮಗ ಮದ್ವೆ ಆಗ್ತಾ ಇರೋದು. ಅವಳನ್ ಮದ್ವೆ ಆಗ್ತಾನ? ಅಯ್ಯೋ, ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ರು. ಅಯ್ಯೋ, ನೀವ್ ಇಲ್ಲಿದೀರ ಅಂತ ಅವನು ನನ್ನ ಸಾಯಿಸ್ಬಿಡ್ತಾನಯ್ಯ. ಏನಯ್ಯ ಅವನ್ ಸಾಯಿಸೋದು? ನಾನೇ ಸಾಯಿಸ್ತೀನಿ. ನನ್ನ ಮಗಳು ಮೋಸ ಮಾಡ್ತೀನಿ, ಇವೆಲ್ಲ ಸೇರ್ಕೊಂಡು. ಏಯ್, ನೀನ್ ಚುಚ್ಚಿದ್ಮೇಲೆ ಇದು ಉಳಿದಿದೆ. ಅಂದ್ರೆ ಅವನು ಅವನು ಉಳಿದಿದ್ದಾನೆಲ್ಲೋ ಗೊತ್ತಿಲ್ಲ. ಗಾಡ್ಸ್ ಮಸ್ಟ್ ಬಿ ಕ್ರೇಜಿ. ಏಯ್, ಕಣ್ ಕಾಣಿಸಲ್ವರಿ ನಿನ್ಗೆ? ಸಾರಿ ಅಕ್ಕ, ನೋಡ್ಕೊಳ್ಳಿಲ್ಲ. ಯಾವಳೆ ಇವಳು ಸೊಂಟ ಮುರ್ದಕ್ಕೆ ಸಾರಿ ಅಂತ ಆಕ್ರೆ ಇವಳು ಎಲ್ಲರೂ ಸೇರ್ಕೊಂಡು ಆಕ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ ರೋಡಲ್ಲಿ. ಹೋಗೋರು ಯಾರು ಕಾಣಿಸಲ್ವಾ ನಿನ್ ಕಣ್ಣಿಗೆ? ನಮ್ಮ ಏರಿಯಾಗೆ ಬಂದು ಸರೋಜಕ್ಕನ್ಗೆ ಗೊತ್ತಿದ್ಯಾ? ಯಾರೇ ನೀನು? ತೆಗಿ 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 ಹೆಲ್ಮೆಟ್ ತೆಗಿ. ಹೆಲ್ಮೆಟ್ ತೆಗಿ ತಗು, ನಂಗ್ ಬಿಡ್ಲ. ಅಯ್ಯೋ, ನೀನ ವೈಟ್ಗೋಸ್ಕರ ಬಂದಿದ್ದೆ ಅಂತ ಆಗ್ಲೇ ಹೇಳದಲ್ವಾ? ನಿನಗೆ ಹೇಗಿದೆ? ಅಬ್ಬಾ, ನನಗೋಸ್ಕರ ಬಂದ್ಯಾ? ಸರಿ ಬಾ, ಒಳಗೆ ಹೋಗೋಣ. ನಾನು ಬರಲ್ಲ, ಮದ್ವೆ ಆಗೋ ಹುಡುಗನೇ ಅಂತ ಹೋಗು. ಇದೇ ನಮ್ಮನೆ. ಏಯ್, ಚಿ ಚಿ ಚಿ, ಎದಳು ಎದಳು. ಮನೆಗೆ ಮಹಾಲಕ್ಷ್ಮಿ ಬರ್ತಿದ್ದಾಳೆ. ಸೀರಿಯಲ್ ಅಂತ ಸೀರಿಯಲ್. ಇಲ್ಲ ನೋಡು, ನಿನಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ನಿನಗೆ ಇಷ್ಟ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಇಷ್ಟ ಇಲ್ಲ ಅಂದ್ರೆ ಹೇಳು, ಬದಲಾಯಿಸೋಣ. ಇದನ್ನೆಲ್ಲ ನನಗೋಸ್ಕರ ಮಾಡ್ತಿದ್ದಾನ? ಅವನು ಹೇಳಿದ್ರೆ ಆರು ಸುಳ್ಳು ನಾಲ್ಕು ನಿಜ ಇರುತ್ತೆ ಅಂತನಲ್ಲ. ಮತ್ತೆ ಇದೆಲ್ಲ ನಿಜನಾ? ವೈಟು, ಸೋಪು ಸೆಂಟು ತಂದೆ ಎಲ್ಲಿಡ್ಲಿ? ಅಲ್ಲಿಡು. ಎಲ್ರು ಸೋಪ್ ಜಾಸ್ತಿ ಸೆಂಟ್ ಕಮ್ಮಿ ತಗೋತಾರೆ, ಇಲ್ಲೇನು ಸೆಂಟ್ಗಳು ಜಾಸ್ತಿ ಸೋಪ್ಗಳನ್ನ ಕಮ್ಮಿ ತಗೊಂಡಿದ್ದಾರೆ. ಅಂದ್ರೆ ನಮ್ಮ ಮನೇಲಿ ಏನ್ ಜಾಸ್ತಿ ಯೂಸ್ ಮಾಡ್ತಾರೆ, ಏನ್ ಕಮ್ಮಿ ಯೂಸ್ ಮಾಡ್ತಾರೆ ಅಂತ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಬಂದ್ಮೇಲೆ ಕರೆಕ್ಟ್ ಆಗಿ ತಗೊಳ್ಳೋಣ. ಅದೇ ಕಿಚನ್. ಓ, ಅಡಿಗೆ ಬರಲ್ವಾ? ಹೇಯ್, ಅದ್ ನಮ್ ಬೆಡ್ರೂಮ್. ಟೆನ್ಷನ್ ಮಾಡ್ಕೋಬೇಡ, ನೀನನ್ನ ಪ್ರೀತಿಸಿದ ಮೇಲೆ ಈ ರೂಮು ಖಾಲಿ ಇಡ್ತೀನಿ.
ಮತ್ತದೇನು, ನಮ್ ಜಾತಕ ಪ್ರಕಾರ ಮದುವೆ ಮುಂಚೆನೆ ಆಗೋಗ್ಬಿಡುತ್ತಲ್ಲ, ಈಗೇನ್ ಮಾಡೋದು? ಏ ಅದು ಬಾತ್ರೂಮ್. ಒಂದ್ ಮಾತು ಹೇಳ್ತೀನಿ, ಏನ್ ಹಾಗೆ ನೋಡ್ತಿದ್ಯಾ? ನಾನು ಯಾವತ್ತೂ 10 ವಿಷಯ ಹೇಳ್ತೀನಿ, ಅದರಲ್ಲಿ 6 ಸುಳ್ಳು 4 ಸತ್ಯ ಇರುತ್ತೆ. ಆದರೆ ನಿನ್ನ ವಿಷಯದಲ್ಲಿ ಒಂದು ಹೇಳ್ತೀನಿ, ನೀನಂದ್ರೆ ನಂಗಿಷ್ಟ. ನಾನು ಮನೆ ಕಾಯ್ತಾ ಇರ್ತೀವಿ. ನೋಡ್ತಿದ್ದೀರಾ ಮಿನಿಸ್ಟರ್ ಸರ್, ನೀವೇ ಗುಡ್ ನ್ಯೂಸ್ ಹೇಳಿ. ಮಾರ್ಕೆಟ್ ಶಿಫ್ಟ್ ಮಾಡೋದಕ್ಕೆ ಫೈಲ್ ನಲ್ಲಿ ಸಿಗ್ನೇಚರ್ ಆಗೋಗಿದೆ.
ಏನಯ್ಯ ಹಾಗೆ ನೋಡ್ತಿದ್ದೀರಾ? ಮಿನಿಸ್ಟರ್ ಸಾಹೇಬ್ ಹೇಳಿದ್ರು ನಿಮ್ಗೆ ನಂಬಿಕೆ ಇಲ್ವಾ? ಇಲ್ಲಿವರೆಗೂ ಬಂದಿರೋದಕ್ಕೆ ಸಂತೋಷನೂ ಆಯ್ತು, ಆದ್ರೆ ಜನ ಒಪ್ಕೊಳ್ಳಲ್ಲ ಅಂತ ಭಯ ಆಗ್ತಿದೆ. ನಾಳೆ ಬೆಳಗ್ಗೆ ಮಾರ್ಕೆಟ್ ಹೋಗಿ ನಾನು ಜನರಿಗೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ, ಆದಿಕೇಶವ ಬಂದು ಫಿನಿಶ್ ಮಾಡ್ತಾನೆ. ಸಿಂಪಲ್. ಏನ್ರಪ್ಪ, ನಿಮ್ಮ ಸರ್ಕಾರ ನಿಮ್ಮ ತೀರ್ಮಾನಗಳು ಇಲ್ಲಿ ಅವಶ್ಯಕತೆ ಇಲ್ಲ. ನಮ್ಮ ಜನಕ್ಕೆ ಈ ಮಾರ್ಕೆಟ್ಗೆ ಒಳ್ಳೇದಾಗಬೇಕು ಅಷ್ಟೇ ಸಾಕು. ಸರಿ, ನಿಮ್ಮ ತೀರ್ಮಾನಗಳಲ್ಲಿ ಒಳ್ಳೆ ವಿಷಯಗಳಿದೆ, ಒಳ್ಳೆ ಯೋಚನೆಗಳಿದೆ, ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಸರ್ ಇಲ್ಲೇ ಇದಾರೆ, ಅದೇನೋ ಇಲ್ಲೇ ಇರ್ತೀನಿ ಅಂದ್ರಲ್ಲ ಮಾತಾಡಿ ಸರ್. ನನಗೆ ಮಾತ್ರ ಇದರಲ್ಲಿ ತುಂಬಾ ನ್ಯಾಯದ ವಿಷಯ ಕಾಣಿಸ್ತಾ ಇದೆ. ಈಗಾಗಲೇ ನಮ್ಮ ಮಾರ್ಕೆಟ್ ತುಂಬಾ ದೊಡ್ಡದಾಗಿದೆ, ಇಷ್ಟು ದೊಡ್ಡದಕ್ಕೆ 1,00,000 ಜನ ಬಂದರೂ ತಡ್ಕೊಳ್ಳುತ್ತೆ. ಅದು ಬಿಟ್ಟು ಸಿಟಿಗೆ ತುಂಬಾ ಹತ್ರದಲ್ಲಿ ಎಲ್ರಿಗೂ ಸೌಕರ್ಯವಾಗೂ ಇದೆ. ಅಂದ್ರೆ ಏನು ಪ್ರಾಬ್ಲಮ್ ಇಲ್ದೇ ಇರೋ ಮಾರ್ಕೆಟ್ನ ಶಿಫ್ಟ್ ಮಾಡಬೇಕು ಅಂತಿದ್ದೀರಾ? ಏನ್ ಮಾತಾಡ್ತಿದ್ಯಾ ನೀನು? ಯಾರ ಏನಂದ್ರೂ ಸರಿ, ಫೈಲ್ ಮೇಲೆ ಸೈನ್ ಬಿದ್ದ್ ಬಿಟ್ಟಿದೆ, ಮಾರ್ಕೆಟ್ ಯಾರ್ ಶಿಫ್ಟ್ ಆಗೇ ಆಗುತ್ತೆ. ಇದನ್ನ ತಡೆಯಕ್ಕೆ ಯಾರಿಂದ ಸಾಧ್ಯ ಇಲ್ಲ. ನಮ್ ಮಾವಯ್ಯ ಇದಾರೆ. ಮಾವಯ್ಯ, ನಿಮ್ಮನ್ನ ನಂಬಿಕೊಂಡು ಇಷ್ಟು ಜನ ಪ್ರಜೆಗಳಿದ್ದಾರೆ, ಅವ್ರಿಗೋಸ್ಕರ ನೀವೇನ್ ಮಾಡ್ತೀರಾ? ಹೋರಾಟ ಮಾಡ್ತೇನೆ. ಯಜಮಾನರು ನಮ್ಮ ಪರವಾಗಿ ನಿಲ್ತಾರೆ. ಅನ್ನ ನೀರು ಬಿಟ್ಟು ಉಪವಾಸ ಮಾಡ್ತೀನಿ. ಮಾರ್ಕೆಟ್ಗೋಸ್ಕರ ಹೋರಾಡ್ತೀರಾ ಆದಿಕೇಶ ಅವರಿಗೆ? ಮಾರ್ಕೆಟ್ಗೋಸ್ಕರ ಹೋರಾಡ್ತೀರಾ ಆದಿಕೇಶ ಅವರಿಗೆ? ಮಾರ್ಕೆಟ್ಗೋಸ್ಕರ ಹೋರಾಡ್ತೀರಾ ಆದಿಕೇಶ ಅವರಿಗೆ? ಸರ್, ನೀವು ಅನ್ನ ನೀರು ತಗೊಳ್ಳಲ್ಲ ಅಂತ ಹೇಳಿದಿರಾ, ಇದಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ಸಾಯೋ ತನಕ ಅನ್ನ ನೀರು ಬಿಟ್ಟಿರ್ತಾರೆ. ಅಮರಣಾಂತರ ಉಪವಾಸ ಸತ್ಯಾಗ್ರಹ. ಶಿಟ್, ವಾಟ್ಸ್ ಹ್ಯಾಪನಿಂಗ್? ಛೇ, ಎಲ್ಲ ಹಾಳಾಗುತ್ತೆ. ಎದ್ದೇಳ್ರಿ, ಊಟ ತಂದಿದೀವಿ, ಊಟ ಮಾಡಿ ಎದ್ದೇಳಿ. ನೀನಾದ್ರೂ ಹೇಳಿ ನಿಮ್ಮ ಅಪ್ಪಂಗೆ. ಈ ಕ್ಯಾರೇಜ್ ಅಪ್ಪಂಗೋಸ್ಕರ ಅಲ್ಲ, ಅವನ್ಗೋಸ್ಕರ. ಏನು, ನನಗೋಸ್ಕರನಾ? ಎಷ್ಟು ಲವ್. ಬಾ, ಟೇಸ್ಟ್ ಸೂಪರ್ ಆಗಿದೆ. ಇನ್ನೊಂದ್ ಸ್ವಲ್ಪ. ಎಂಎಲ್ಎ ಅವರಿಗೆ ಫೋನ್ ಮಾಡು, ಸಾಯ ಹಂಗ ಆಗ್ತಿದೆ. ಅಯ್ಯೋ, ಯಜಮಾನ್ರಿಗೆ ಹಸ್ವಾಗ್ತಿದೆ ಅನ್ಸುತ್ತೆ. ಏ ಮಂಗರಾಜು, ಎಲ್ಲಿದೆಯೋ? ಆಯ್ಕೊಂಡು ತಿಂತಾ ಇದ್ದೀನಿ. ನಾನು ತುಂಬ ದೊಡ್ಡ ಮನುಷ್ಯ ಸರ್, ನಮ್ಮೂರಲ್ಲಿ ನಂಗೆ ತುಂಬ ದೊಡ್ಡ ಹೆಸರಿದೆ ಸರ್. ಊರಿಗೆ ಹೋಗಿದ ತಕ್ಷಣ ನಿಮಗೆ ಮನಿ ಆರ್ಡರ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಷ್ಟಕ್ಕೆ ಯಾವ ಊರು ನಿಮ್ಮದು? ಹುಬ್ಳಿ ಸರ್. ಇದರಲ್ಲಿ ತಿಕ್ಲೂರು ಅಂತ ಇದೆಯಣ್ಣ, ನಾವು ಆ ಕಡೆನೆ ಹೋಗ್ತಾ ಇರೋದು. ಎತ್ತ ಕಡೆ ಹೋಗೋಣ. ಆದಿಕೇಶ ಅವರಿಗೆ, ಆದಿಕೇಶ ಅವರಿಗೆ. ಸಾಧಿಸ್ಬಿಟ್ಟೆ ಕಣಯ್ಯ, ನೀನ್ ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ. ನಿನ್ನ ಹಠ ನೋಡಿ, ಪ್ರಭುತ್ವನೇ ಇಳಿದ್ ಬಂದ್ಬಿಡ್ತು. ಈ ಮಾರ್ಕೆಟ್ ಯಾರ್ ಶಿಫ್ಟ್ ಆಗೋದಕ್ಕೆ ಪ್ರಭುತ್ವ ಒಪ್ಕೊಳ್ಳಿಲ್ಲ. ಆ ಬಾಂಬೆ ಪಾರ್ಟಿಗೆ ಮಿನಿಸ್ಟರ್ಗೆ ಉತ್ತರ ಹೇಳೋಕಾಗದೆ ಸಾಯ್ತಿದ್ದೀನಿ. ನೀನ್ ಮಾತ್ರ ಒಳ್ಳೆಯವನಾಗೆ ಉಳ್ಕೋಬೇಕಂತಿದ್ಯ. ಏನಾಯ್ತು, ಆ ಕಡೆ ಮಗಳು ಅವನ ಕೈಗೆ ಹೋದ್ಲು, ಮಾರ್ಕೆಟು ಹೋಯ್ತು, ಉಳಿದಿದ್ದು ಒಂದೇ. ತಗೋ. ಇವಾಗ ನಾನು ಸಾಯ್ಬಾರ್ದು ಅಂದ್ರೆ ಅವನ್ ಸಾಯ್ಬೇಕು. ಅದನ್ನ ಅಷ್ಟು ಅವನಿಗೆ ಕೊಡು. ಏ ನಿಕೇಶ್, ಲೆಕ್ಕ ನೋಡು. ಹಲೋ ದೊರೆಗೌಡ, ಎಷ್ಟು ದಿವಸ ನನ್ನ ಮುಖವಾಡ ತೆಗಿಯಕ್ ನೋಡ್ತಿದ್ದೆ, ಇವತ್ತು ನಿಮ್ಮ ಅಪ್ಪನ ಮುಖವಾಡ ತೆಗಿತೀನಿ. ಬಂದು ಕಾಪಾಡ್ಕೋ. Thank you.
ಸಾಯಿಸಕ್ಕೆ ಅಂತ ಬಂದಿದ್ಯಾ ಹೇಳು? ಅವನ ಮಗ ಅಂತ ಗೊತ್ತಾಗಿದ್ರೆ ನಾನು ನಿಜವಾಗ್ಲೂ ನನ್ನ ಮಗಳನ್ನು ಕೊಡ್ತಿರ್ಲಿಲ್ಲ. ಈಗ ನಿಶ್ಚಿತಾರ್ಥ ಆಗೋಗಿದೆ. ಒಂದು ಹೆಣ್ಣು ಮಗಳು ತಂದೆ ಆಗಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಇನ್ನು ಏನ್ ಯೋಚನೆ ಮಾಡ್ತಿದ್ರಿ ಯಜಮಾನ್ರೇ? ಕ್ಯಾನ್ಸಲ್ ಮಾಡ್ಬಿಡಿ. ಇನ್ಮೇಲೆ ಅವ್ನ ಮಾರ್ಕೆಟ್ ಅಲ್ಲಿ ಕಾಲ್ ಇಡಬಾರ್ದು. ನೀವು ಕದ್ಲಬಾರ್ದು, ಸ್ಕ್ಯಾನ್ ಮಾಡ್ಬೇಕು. ಅಪ್ಪ ಎಲ್ಲಿ? ನಿಮ್ಮಪ್ಪ, ನಿಮ್ಮಪ್ಪ ಪೊಲೀಸರ ಹತ್ರ ಸೇಫ್ ಆಗಿದ್ದಾನೆ. ಪೊಲೀಸ್ ಹತ್ರ? ಪೊಲೀಸ್ ಹತ್ರ ಸೇಫ್ ಆಗಿ ಹೇಗಿರ್ತಾರೆ? ಬೈಟು, ನಾನು ಹೇಳದ್ ಕೇಳು, ಒಂದ್ ನಿಮಿಷ ಇರು, ನಾನು ಹೇಳದ್ ಕೇಳು. ನಡೀರಿ ಸರಿರಪ್ಪ. ನಿಮ್ಮಪ್ಪನ ಯಾರು ಕರ್ಕೊಂಡು ಹೋದ್ರು ನನಗ್ ಗೊತ್ತಿಲ್ಲ. ನನ್ನ ಮಗನೇ ಕರ್ಕೊಂಡು ಹೋಗಿರ್ತಾನೆ. ಹಲೋ ವೈಟು, ನಾನ್ ಇಷ್ಟ ದಿನ ದೇವರು ಅನ್ಕೊಂಡವನು ರಾಕ್ಷಸನ್ ತರ ವರ್ತಿಸ್ತಿದ್ದಾನೆ. ನಾಳೆನೇ ನಿನ್ನ ಮಗನ ಜೊತೆ ನನ್ನ ಮಗಳು ಮದುವೆ. ಮದುವೆ ಮಾಡಿ ಏನ್ ಸಾಧನೆ ಮಾಡ್ತೀಯ? ಮಾರ್ಕೆಟ್ ಯಾಕೆ ಶಿಫ್ಟ್ ಆದ್ದೆ? ಮಾರ್ಕೆಟ್ ಯಾರ್ಡ್ ಶಿಫ್ಟ್ ಆಗುತ್ತೆ? ಬೆಳಿಗ್ಗೆ 4 ಗಂಟೆಗೆ ಮದುವೆ, 4:30 ಮಾರ್ಕೆಟ್ನೆಲ್ಲ ಕೂರಳುತ್ತೆ. ಅದ್ ಸರಿ, ಆ ನಾರಾಯಣನ ವಿಷಯ ಏನ್ ಮಾಡ್ಬೇಕಂತಿದ್ಯಾ? ನೆಲ ಕೂರಳೋ 100,000 ಚೀಲದಲ್ಲಿ ಅವನನ್ನು 1 ಚೀಲಕ್ಕೆ ಹಾಕ್ತೀನಿ. ನೀನ್ ಬೇಗನೆ ಹೋಗಿ ನಿಮ್ ತಂದೆನ ಕಾಪಾಡ್ಕೊ. ಮದುವೆ ಮುಗಿಕಿನ್ನು ಟೈಮ್ ಇದೆ, ಇವನೇನು ಈಗಲೇ ಬಂದ್ಬಿಟ್ಟವನೆ. ಇಲ್ಲೇ ತನಕಣ ಕರೆಕ್ಟ್. ಅಪ್ಪ ಅಪ್ಪ ಟೈಮ್ ಆಗೋಯ್ತು, ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸ್ಬೇಕು. ಮಾರ್ಕೆಟ್ಗೆ ಬೆಂಕಿ ಬಿದ್ದು ಹೋಗಿದೆ. ಅಯ್ಯೋ, ಮಾರ್ಕೆಟ್ಗೆ ಬೆಂಕಿ ಬಿದ್ದು ಹೋಯ್ತಾ? ನಮ್ಮ ಸಾಮಾನ್ ಎಲ್ಲ ಅಲ್ಲಿ ಎಲ್ಲ ಹಾಳಾಗೋಯ್ತು. ಅಯ್ಯೋ ದೇವರೇ, ಏನ್ ಮಾಡೋದು? ಓಡೋಗಿ ಓಡೋಗಿ ಎಲ್ಲ ಈ ಕಡೆ. ತೊರೆಗೌಡ, ನಾನು ನಿನ್ಗೆ ಹೇಳಿದೆ ತಾನೆ, ಅವನಂತ ಕೆಟ್ಟವನು ಅಂತ. ನೋಡ್ದ ಈಗ ಏನ್ ನಡೀತು? ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ, ಎಷ್ಟು ಕೀಳ್ಬಟ್ಟಕ್ ಬೇಕಾದ್ರೂ ಇಳಿತಾನೆ. ಪರಮ ನೀಚ ಕಣೋ ಅವನು. ಈಗಲಾದ್ರೂ ನಮ್ಮ ಮಾತು ಕೇಳು, ನಮ್ಮ ಊರಿಗೆ ವಾಪಸ್ ಹೊರಟೋಗೋಣ. ಇದೆಲ್ಲ ನಮಗ್ ಬೇಡ ಕಣೋ. ತೊರೆಗೌಡ, ತೊರೆಗೌಡ ನಿಂತ್ಕೋ. ತೊರೆಗೌಡ ನನ್ ಮಾತು ಕೇಳೋ, ಅವ್ನ ಸಹವಾಸ ನಮಗ್ ಬೇಡ ಕಣೋ, ನಾವು ಹೊರಟೋಗೋಣ. ತೊರೆಗೌಡ ಅವನಪ್ಪನ ಓಡಿಸಿದ್ದಕ್ಕೆ ಆ ಕೋಪದಲ್ಲಿ ಇಡೀ ಮಾರ್ಕೆಟ್ ನ ಸುಟ್ಟ ಹಾಕ್ತಾ ಇದ್ದಾರೆ. ತಡೀರು, ಹೋಗ್ರ ಆರ್ಸ್ರು, ಆರ್ಸ್ರು. ಅಯ್ಯೋ,
ಏನ್ ಯಾಕೆ ಮಾಡ್ತಿದ್ಯಾ, ಚಿಂದಿ ಉಡಾಯಿಸ್ತಿದ್ಯಾ ಬಿಡು. ಇಲ್ಲಿ ನೋಡು, ಈ ಏಟ್ ಇಂದ ಮಾರ್ಕೆಟ್ ಯಾಕೆ ಶಿಫ್ಟ್ ಆಗುತ್ತೆ ಗ್ಯಾರಂಟಿ, ಕೋಟಿ 100 crore ನಮಗೆ. ಏ ಸೂಪರ್ ಆಗಿ ಯಾಕೆ ಮಾಡ್ತಿದ್ಯೋ. ಯಾರಾದ್ರೂ ಮೊದಲು ಫೈರ್ ಸ್ಟೇಷನ್ ಫೋನ್ ಮಾಡ್ರ. ಇಲ್ಲ ಇದ್ದ ಕಂಡ್ರು ವೈಟ್ ಹುಡುಕ್ರ ಹೋಗ್ರ ಹೋಗ್ರ. ಬಂದು ನಮ್ಮ ಅಪ್ಪ ಒಳ್ಳೆಯವರು ಅಂತ ಒಪ್ಕೋ, ಬಿಟ್ಬಿಡ್ತೀನಿ. ಅದೊಂದು ಮಾತ್ರ ಕೇಳ್ಬೇಡ, ಅದೊಂದು ಮಾತ್ರ. ನಿನಗ್ ಬೇರೆ ದಾರಿ ಇಲ್ಲ, ಹೇಳಲೇಬೇಕು. ಮಾರ್ಕೆಟ್ ಎಲ್ಲ ಸಾಯ್ತಿಯನೋ ಹೇಳ್ತೀಯ? ಸಾಯ್ತಿಯ ಸಾಯ್ಸು ಸಾಯ್ಸು. ಆದ್ರೆ ಒಂದ್ ವಿಷಯ, ನಾನ್ ಸತ್ರ ಒಳ್ಳೆಯವನಾಗೆ ಸಾಯ್ತೀನಿ, ಆದ್ರೆ ನಿಮ್ಮ ಅಪ್ಪ ಕೆಟ್ಟವನಾಗೆ ಉಳ್ಕೊತಾನೆ. ಸಾಯಿಸ್ಬಿಡು ಸಾಯಿಸ್ಬಿಡು. ಇಷ್ಟು ವರ್ಷ ಇದಕ್ಕೋಸ್ಕರ ನಾನು ನಿನ್ನ ಕಷ್ಟ ಬಿದ್ದಿದ್ದು, ಹುಚ್ಚು ಹುಡುಗ. ನಾನು 20 ವರ್ಷದಿಂದ ನನ್ನ ಕೆಟ್ಟತನನ ಬಚ್ಚಿಟ್ಕೊಳ್ಳೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ? ನಾನು ಯಾರು ಅಂತ ನನ್ನ ಹೆಂಡತಿಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೂ ಗೊತ್ತಿಲ್ಲ, ಊರಿಗೂ ಗೊತ್ತಿಲ್ಲ, ಯಾಕೆ ನಿಮ್ಮ ಅಪ್ಪಗೂ ಗೊತ್ತಿಲ್ಲ. ಅವನ ಒಳ್ಳೆತನನ ನಾನು ಕಿತ್ಕೊಳ್ಳೋವರೆಗೂ 32 ಜನರನ್ನ ಸಾಯಿಸಿ ಆ ಪಾದನ ನಿಮ್ಮ ಅಪ್ಪನ ಮೇಲೆ ಹಾಕಿದ್ದೀನಿ. 33 ನನ್ನ ಚಿಕ್ಕಪ್ಪನು ನಾನೇ ಸಾಯಿಸಿದ್ದೆ. ಲೆಕ್ಕ ತಪ್ಪು, 34 ನಮ್ಮ ಅಪ್ಪನ ಸಾಯಿಸಿದ್ದು ನಾನೇ. ಮಾತ್ರ ಯಾಕೆ ಗೊತ್ತಾ? ನನ್ನ ಅಪ್ಪನಂತ ಕೆಟ್ಟವನಿಗೆ ಸಿಕ್ಕಿದ್ದು ಯಾವುದೂ ನನಗೆ ಸಿಗಬಾರದು ಅಂತ, ನಿನ್ನ ಅಪ್ಪನಂತ ಒಳ್ಳೆಯವನಿಗೆ ಸಿಕ್ಕಿದ್ದು ಎಲ್ಲ ನನಗೆ ಸಿಗಬೇಕು ಅಂತ. ನಿನಗೊಂದು ವಿಷಯ ಗೊತ್ತಾ? ನಿನ್ನ ಅಪ್ಪನಂತ ಒಳ್ಳೆಯವನನ್ನ ಕೆಟ್ಟವನು ಅಂತ ನಿರೂಪಿಸೋದು ಬಹಳ ಸುಲಭ ಕಣೋ, ಆದರೆ ನಂತರ ಒಳ್ಳೆಯವನ ಹಾಗೆ ನಟಿಸೋನ್ನ ಕೆಟ್ಟವನ್ನ ಹಾಗೆ ನಿರೂಪಿಸೋದು ತುಂಬಾ ತುಂಬಾ ಕಷ್ಟ ಕಣೋ. ಯಾಕೆ ನನ್ನನ್ನು ನಗ್ನನಾಗಿ ತೋರಿಸ್ದೆ,
ಆದ್ರೆ ನಾನು ಯಾರು ಅಂತ ತೋರ್ಸಕ್ಕಾಯ್ತ? ಕೋಪ ಬತ್ತ ಸಾಯಿಸ್ತೀಯ? ಸಾಯಿಸ್ಬಿಡು, ನಾನ್ ರೆಡಿ. ಆದ್ರೆ ನಿಮ್ಮಪ್ಪ ಒಳ್ಳೆಯವನು ಅನ್ನೋ ಮಾತು ಜನ್ಮದಲ್ಲಿ ನನ್ನ ಬಾಯಲ್ಲಿ ಬರಲ್ಲ. ಯಾಕೆ ಅಂತ ಗೊತ್ತಾ? ನಾಳೆ ಈ ಯಾರ್ಡಲ್ಲಿ ವಿಗ್ರಹನ ಸ್ಥಾಪಿಸಿದ್ರೆ ಅದು ಈ ಆದಿಕೇಶವಲ್ಲದೆ ಆಗಿದೆ. ನೀನು ಹತ್ತು ಮಾತಾಡಿದ್ರೆ ಆರು ಸುಳ್ಳಾಗಿರುತ್ತೆ, ನಾಲ್ಕು ನಿಜ ಆಗಿರುತ್ತೆ. ಆದ್ರೆ ನನಗೆ ಆ ಕನ್ಫ್ಯೂಷನ್ ಇಲ್ಲ. ಹತ್ತು ಮಾತಾಡಿದ್ರೆ ಹತ್ತು ಸುಳ್ಳೇ. ಹೋಗೋ, ನಿಮ್ಮ ಅಪ್ಪನ ತರ ಮುಸ್ಕ ಹಾಕೊಂಡ್ ಬದುಕೋ. ಆರಿಸ್ರು, ಏಯ್ ನೀರ್ ತಗೊಂಡ್ ಬನ್ನಿ. ಹಾ, ನೀವ್ ಈ ಕಡೆ ಹೋಗಿ, ನೀವ್ ಅಷ್ಟು ಜನ ಆ ಕಡೆ ಹೋಗಿ. ಏಯ್ ಬಂದ್ರು ಬಂದ್ರು, ಏಯ್ ಏನ್ ಮುಖ ನೋಡ್ಕೊಂಡ್ ನಿಂತಿದ್ರೆ? ಹುಚ್ಚು, ನನ್ನ ಮಗನೇ, ನೀನ್ ಮಾತಾಡಿದ್ದು ಎಲ್ರಿಗೂ ಕೇಳಿಸ್ತಿಗಣೋ? ನೀನು ಮುಖವಾಡ ಕಳಿಸ್ಕೊಂಡು ಬಿತ್ತು, ನಿನ್ ಸಿನಿಮಾ ಮುಗೀತು, ಇನ್ನು ನಾಟಕ ಮಾಡ್ಬೇಡ. ಜನರು ಸಾಯಿಸ್ಬಿಡ್ತಾರೆ ಅಪ್ಪ. ಇವತ್ತಿಂದ ನೀವು ಬಂಗಾರ ರಾಜು ಅಲ್ಲ, ಈ ಮಾರ್ಕೆಟ್ಗೆ ಮಹಾರಾಜ. ತಪ್ಪು ಮಾಡಿದವನು ಎಷ್ಟು ದೂರ ಅಂತ ಓಡ್ತಾನೆ, ಸಾಯೋವರೆಗೂ ಅಥವಾ ಸಾಯಿಸೋವರೆಗೂ ಅವನು ಎಷ್ಟು ದೂರ ಓಡ್ದ ಅಂತ ಆಮೇಲೆ ನೋಡೋಣ. ಯಾಕೋ ಇದೆಲ್ಲ ಮಾಡ್ದೆ? ನಿನ್ ಪ್ರಾಣಕ್ಕೆ ಏನಾದ್ರೂ ಆಗಿದ್ರೆ? ನೀನ್ ಕೊಟ್ಟಿರೋ ಪ್ರಾಣ ನಿನ್ಗೋಸ್ಕರ ಹೋಗ್ತಿತ್ತು ಅಷ್ಟೇ ಅಲ್ವಾ ಅಪ್ಪ? ಇವರಿಬ್ರು ಒಂದಾದ್ಮೇಲೆ ಮಾರ್ಕೆಟಲ್ಲಿ ತುಂಬಾ ಬದಲಾವಣೆ ಬಂತು. ಮತ್ತೆ ಮಾರ್ಕೆಟ್ಗೆ ನಾರಾಯಣ್ ಅವರು ಚೇರ್ಮನ್ ಆದ್ರು. ಏನಿಲ್ಲ ಚೇರ್ಮನ್, ದೊರೆಗೌಡ ಹುಡುಗಿ ಅಂತ ಅಲ್ವ ಕಂದ? ನೀನ್ ಆ ಹುಡುಗಿನ ಪ್ರೀತಿಸ್ದೆ ತಾನೆ? ಪ್ರೀತಿಸ್ದ ಅದಕ್ಕೆ ಟೈಮ್ ಎಲ್ಲಿ ಸಿಕ್ತು? ನಿನಗೋಸ್ಕರ ಹೋರಾಡೋದಕ್ಕೆ ನನ್ನ ಜೀವನ ಪೂರ್ತಿ ಕಳೆದು ಬಿಟ್ನಲ್ಲಪ್ಪ. ಒಂದ್ ಕಿಸ್ ಇದೆಯಾ, ಒಂದ್ ಹಗ್ ಇದೆಯಾ, ಅಟ್ಲೀಸ್ಟ್ ಇದಾದ್ರೂ ಇದೆಯಾ ಇಲ್ವೇ? ಮತ್ತೆ ಮದುವೆ ಯಾವಾಗ ಆಗ್ತೀಯ? ನಮ್ಮಿಬ್ಬರಿಗೂ ಒಂದ್ ಮೂರು ತಿಂಗಳ ಟೈಮ್ ಬೇಕು. ಅಲ್ಲಿವರೆಗೂ ಏನ್ ಮಾಡ್ತೀಯಪ್ಪ? ಪಾರ್ಟಿ ಮಾಡ್ತೀವಿ. ಇದಿಷ್ಟ ಎಲ್ಲ ಇನ್ನು ಟ್ರೀಟ್ ಇರುತ್ತೆ, ಬಂಗಾರ ಬಾರ್ಸು. ಓಕೆ. ಯೋ ಮ್ಯಾನ್, ವಾವ್, ಸೂಪರ್ ಸ್ವೀಟ್, ವೆರಿ ಗುಡ್ ದಿಸ್. ಯು ಕಂಟಿನ್ಯೂ ಸ್ವೀಟ್ ಸ್ವೀಟ್ ಇಸ್ ಸ್ವೀಟ್ ಬರ್ತ್ಡೇ, ವೈಟ್ ಇಸ್ ಗಿವಿಂಗ್ ಮೀ ಬರ್ತ್ಡೇ. ಯಾರು ನೀನು? ಹೋ ಯೋ ಮ್ಯಾನ್, ಯು ಆರ್ ಇನ್ ಗಾಫ್ ರೂಮ್, ವಾಟ್ಸ್ ಹ್ಯಾಪನಿಂಗ್? ಇಲ್ಲಿ ಏನ್ ಮಾಡ್ತಾ ಇದ್ಯಾ? ವಿ ಆರ್ ಹ್ಯಾವಿಂಗ್ ಪಾರ್ಟಿ. ನಮ್ಮೊಂದ್ ಮದುವೆ, ನಿನ್ನೇನೋ ಪಾರ್ಟಿ? ಹ್ಯೂಮನ್ ಮ್ಯಾರೇಜ್? ಯಾರು ಕರ್ಕೊಂಡ್ ಬಂದ್ರು ನಿನ್ನ? ದಟ್ ಗಾಡ್ ಸತ್ಯ ಬಿಳುಪು. ವೈಟು ವೈಟು, ಬಿರಿಯಾನಿ ಸೂಪರ್, ಫೋರ್ತ್ ಪ್ಲೇಟು, ಸಖತ್ತಾಗಿದೆ. ಎಷ್ಟು ಧೈರ್ಯ ನಿಮ್ಗೆ, ಇಲ್ಲಿ ಬಂದು ಪಾರ್ಟಿ ಮಾಡ್ತೀರಾ? ಏನಯ್ಯ ಪಾರ್ಟಿ ಮಾಡಿದ್ರೆ ಏನ್ ತಪ್ಪು? ಇವ್ನು ಯಾರು ಅಂತ ಗೊತ್ತಾ? ಮಿರ್ಚಿ ಆಡೋರ್ ಮಗ ಇವನು. ಪಾರ್ಟಿ ಆದ್ಮೇಲೆ ಬಿಲ್ಲಷ್ಟು ಅಂತ ಹೇಳು, ಟಿಪ್ಪು ಜೊತೆ ಸೇರಿಸಿ ಬಿಸಾಕ್ತಾನೆ. ಸ್ಯಾಂಡೇ, ಯು ಥ್ಯಾಂಕ್ ಇಸ್ ಸ್ಲೆಪಿಂಗ್. ನೋ, ಐ ಆಮ್ ಈಟಿಂಗ್ ಪ್ರಾಪರ್ಲಿ. ದಿಸ್ ಇಸ್ ನಾಟ್ ದ ಥಿಂಗ್. ದಿಸ್ ಇಸ್ ಲೈಕ್ ಸೀನ್ ಅ ಭಕ್ತನ್ ಚುಕ್ಕಾಸ್ ಬ್ಯಾಂಕ್. ಔಷಧ ಅಂದ್ರೆ ಅವ್ರ ಮದುವೆಯಲ್ಲಿ ನಾವು ಪಾರ್ಟಿ ಮಾಡ್ತಿದೀವಿ. ಏಯ್, ನಾನ್ ಮಾತಾಡ್ತಾ ಇದ್ರೆ ನೀವಲ್ಲಿ ಏನ್ ಮಾತಾಡ್ತಾ ಇದ್ದೀರಾ? ಯಾರ್ ಕರ್ಕೊಂಡ್ ಬಂದಿದ್ ನಿಮ್ಮ? ಇವಳೆ ಮತ್ತೆ ರಾತ್ರಿ ನಮ್ ಲವ್ ಸೀನ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ, ಅದಕ್ಕೆ ಈ ಪಾರ್ಟಿ. ಈಗ ಹಾಗೆ ಅನ್ಸುತ್ತೆ, ಒಂದ್ ಹದಿನೈದು ದಿನ ಬಿಟ್ಟು ಯೋಚನೆ ಮಾಡಿದ್ರೆ ಆಗ ಚೆನ್ನಾಗಿರುತ್ತೆ. ಮಾಸ್ ಲವ್, ಮರ್ತೋಗಲ್ಲ. ಕರ್ರಿಗಿರೋ ಫ್ಯಾಮಿಲಿ ಅವರು ವೈಟ್ ಆದ್ರೂ ಇಲ್ವೋ ಗೊತ್ತಿಲ್ಲ, ಆದ್ರೆ ವೈಟ್ ಆಗಿರೋ ಫ್ಯಾಮಿಲಿ ಫೋಟೋಲಿ ಕರಿಯ ಬಂದ. ಈ ತರ ತುಂಬಾ ಬದಲಾವಣೆಗಳಾಯ್ತು, ಆದ್ರೆ ಯಾವತ್ತಿಗೂ ಬದಲಾಗದಿರೋ ವಿಷಯ. ಮಗ್ನೆ ಹೋಗ ಇಲ್ಲಿಂದ. ಅಯ್ಯೋ ಹೋಗ, ನಿನ್ನ ಬಂದ್ರೆ ಚರ್ಮ ಸುಲಿತೀನಿ. ಏ ಹೋಗ. ನಮಸ್ಕಾರ. ಹೋಗ್ರಿ. ಹಲೋ ಅಣ್ಣ, ನಾನು ಹೇಳೋದು ಕೇಳು, ಸಿನಿಮಾ ಹೇಗಿತ್ತು ಅಂತ ಮಾತ್ರ ಕೇಳ್ಬೇಡಣ್ಣ.
ಈ ತಿಕ್ಕಲೂರಿಂದ ನನ್ನ ಹೇಗಾದ್ರೂ ಕಾಪಾಡೋಣ. ಏನ ಸಿನಿಮಾ ಹೇಗಿದೆ ಅಣ್ಣ? ಲೈನ್ ನಿಂತಿದ್ಯಾ? ಟಿಕೆಟ್ ಸಿಕ್ತಾ ಅಣ್ಣ? ನನಗೆ ಹುಚ್ಚು ಹಿಡಿತಿದೆ ಅಣ್ಣ. ನನಗೆ ಯಾವಾಗ್ಲೂ ಹಿಡಿತು. ಏನ್ ತಪ್ಪಿಸ್ಕೋಬೇಕು ಅನ್ಕೋತಿದ್ಯಾ? ಒಂದ್ಸಲ ಸುತ್ತಲೂ ತಿರುಗ್ ನೋಡು. ನಿನಗಿರೋದು ಎರಡೇ ದಾರಿ. ಒಂದು ಮಾರ್ಕೆಟ್ ಜನರ ಕೈಯಲ್ಲಿ ಸಾಯೋದು, ಇನ್ನೊಂದು ನೀನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗೋದು. ಯೋಚನೆ ಮಾಡ್ತಿದ್ರೆ ಹುಚ್ಚು ಜಾಸ್ತಿ ಆಗ್ತಿದೆಯಲ್ವಾ? ಏನು ಮಾಡ್ಬೇಡಿ, ಸ್ವಲ್ಪ ನಿಲ್ಲಿ. ನಮಸ್ತೆ, ಹೇಗಿದ್ದೀರಾ? ನೀವು ನೋಡಿದ್ರೆ ಪಾಪ ಅನ್ಸುತ್ತೆ, ಏನಾದರೂ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ? ಇವನಿಗೇನು ಟ್ರೀಟ್ಮೆಂಟ್ ಅಪ್ಪ, ಮಾರಮ್ಮನ ಗುಡಿಗೆ ಕರ್ಕೊಂಡೋಗಿ ಹುಣ್ಣಿಮೆ ಹುಣ್ಣಿಮೆಗೆ ಸರಿಯಾಗಿ ಬಾರಿಸಿದ್ರೆ ಸರಿಯಾಗಿ ಬಿಡ್ತಾನೆ. ಏನಂತೆ ಮಾವ? ಸರಿಯಾಗಿ ಹೇಳ್ದೆ, ಸರಿಯಾಗಿ ಹೇಳ್ದೆ. ಹಲೋ, ಹಾ, ಮಾರ್ಕೆಟ್ ಹತ್ರ ಇದ್ದೀನಿ. ನಾಟಕ ಮಾಡು, ನಾಟಕ ಮಾಡು. ನೋಡು ನೋಡು ನೋಡು.